ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಆಫೀಸರ್ ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಒಂದು ಆಫೀಸರ್ ಸರಣಿಯಲ್ಲಿ ಸಾಕಷ್ಟು ಜನ ಪೊಲೀಸ್ ಆಫೀಸರ್ ಬಂದಿದ್ದಾರೆ ವಿಶೇಷವಾಗಿ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಬಂದು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಮತ್ತೊಂದು ಸಲ ಅವರೊಂದಿಗಿನ ಕಾರ್ಯಕ್ರಮ ಶುರು ಮಾಡುವಂಥದ್ದು ನಿಮಗೆಲ್ಲ ಆತ್ಮೀಯ ಸ್ವಾಗತ ಸರ್ ದಂಡು ಪಾಳ್ಯ ಅನ್ನುವಂಥದ್ದು ಒಂದು ಎನ್ಸೈಕ್ಲೋಪೀಡಿಯಾ ಸರ್ ಇದು ಡಿಯಾ ಇದನ್ನು ನಾವು ಬೇರೆ ಕೇಸ್ಗಳ ಥರ ಇದನ್ನ ವರ್ಗೀಕರಣ ಮಾಡೋಕ್ಕಾಗೋದಿಲ್ಲ ದಿಸ್ ಇಸ್ ಎ ಡಿಫ್ರೆಂಟ್ ಸೆಟ್ ಆಫ್ ಕೇಸಸ್ ಇದು ಈ ಯಂಗ್ಸ್ರುಗಳು ಇವರೆಲ್ಲ ಚಿಂದ ಅಂಗಡಿಗೆ ಹೋಗ್ತಾರೆ ಒಳಗಡೆಗೆ ಬೇರೆ ಇನ್ನೇನಕ್ಕೂ ಹೋಗ್ತಾರೆ ಅಲ್ಲೆಲ್ಲ ಅಂಗಡಿಗಳಿದಾವಲ್ಲ ಆಯ್ಚೆ ಬಂದ ತಕ್ಷಣ ಚಿಕ್ಕ ಮಕ್ಳು ಎತ್ಕೊಂಡಿರ್ತಾರೆ ನೋಡಿ ಹಿಂಗೆ ಸಣ್ಣ ಸಣ್ಣ ಮಕ್ಕಳು ಎತ್ಕೊಂಡಿರ್ತಾರೆ ಹಿಂಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಯಾವ್ದಾರು ಅಂಗಡಿಗೆ ಹೋಗಿ ಈಚೆ ಬರ್ತಾರೆ ಇಲ್ಲ ಅಂಗಡಿಗೆ ಒಳಗೆ ಹೋಗ್ಬೇಕು ಆ ಮಗುಗೆ ಪಕ್ಕಕ್ಕೆ ಹೋಗ್ತಾಯಿದ್ದಂಗೆ ಈ ಬ್ರಿಂಗ್ಸ್ ಹೋಗ್ತಾಯಿರ್ತಾರೆ ಒಂದು ಸಣ್ಣದೊಂದು ಪಿನ್ ತೊಗೊಂಡು ಅದಕ್ಕೆ ಕಾಲಿಗೆ ತೊಡೆಗೆ ಹಿಂಗೆ ಚುಚ್ಬಿಡೋದು ಮರ್ಡ್ರ್ ಮಾಡಿಬಿಡರು ಚುಚ್ಚುಬಿಡೋದು ವಾಡ್ದ್ಬಿಡೋದು ಕಾಡ್ದವ್ರನ್ನ ಅಜಾಲ್ಟ್ ಮಾಡಿ ಹೆಂಗಂದ್ರೆ ಹಂಗೆ ಬರ್ಜಿ ತಗೊಂಡು ಚುಚ್ಚಿ ಸಾಯ್ ಸಾಕುಬಿಡೋರು ಬಿಡ್ತಿರ್ಲಿಲ್ಲ ಅಡ್ಡ ಬಂತು ಅಂದರೆ ಫಿರಿಚ್ ಮಾಡಿಬಿಡೋರು ಏನೇ ಈ ಮಾಡಿದ್ರು ಏನೇ ಇಂಟ್ರಾಗೇಷನ್ ಮಾಡಿದ್ರು ನೀವು ಯಾವ ಕಾರಣಕ್ಕೂ ಮರ್ಡ್ರ್ ಕೇಸ್ ಮಾಡಿರುವಂಥದ್ದನ್ನ ಹೇಳ್ಬಾರ್ದು ಇವರು ಒಂಥರ ಕಾನೂನಿನ ಕಾನ್ಸ್ಟಿಟ್ಯೂಷನೇ ಮಾಡ್ಕೊಂಬಿಟ್ರು ಇವರು ಎಸ್ ನಮ್ಮನಿಗಿದ್ದಾರೆ ರಿಟೈರ್ಡ್ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಮತ್ತೊಂದು ಸಲ ಸ್ವಾಗತ ಮತ್ತು ನಮಸ್ಕಾರ ಸರ್ ಸರ್ ನಾವು ಕರ್ನಾಟಕದ ಒಂದು ಈ ಒಂದು ಕ್ರೈಮ್ ಇತಿಹಾಸ ತೆಗೆದುಕೊಂಡ್ರೆ ಅದರಲ್ಲಿ ಬೆಂಗಳೂರು ಮೇಜರ್ ರೋಲ್ ವಹಿಸುತ್ತೆ ಯಾಕೆಂದರೆ ಪಾಪ್ಯುಲೇಷನ್ ದೃಷ್ಟಿಯಿಂದ ಬೇರೆ ಬೇರೆ ಕಾರಣಗಳಿಂದಾಗಿ ಇಂಡಸ್ಟ್ರಿಗಳಿರ್ಬೋದು ಪಾಪ್ಯುಲೇಷನ್ ಇರ್ಬೋದು ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಏನು ನಡೆಯುತ್ತೆ ರಾಜಕೀಯ ಆ್ಯಕ್ಟಿವಿಟಿ ಆ ಎಲ್ಲ ಕಾರಣಗಳಿಂದಾಗಿ ಕ್ರೈಮಲ್ಲೂ ಕೂಡ ಅಗ್ರ ಪಾತ್ರ ಇರೋದು ಅಂದರೆ ಮೇಜರ್ ಪೋರ್ಷನ್ ಇರೋದು ಬೆಂಗಳೂರಲ್ಲಿ ಬೆಂಗಳೂರು ಮತ್ತು ಸುತ್ತಮುತ್ತ ಒಂದು ಕ್ರೈಮ್ ಇತಿಹಾಸ ನೋಡಿದಾಗ ನಮಗೆ ದಂಡು ಪಾಳ್ಯ ಹೆಸರು ತುಂಬ ಪ್ರಾಮಿನೆಂಟಾಗಿ ಕೇಳಿಬರುತ್ತೆ ಬಹುಶಃ ನಮ್ಮ ಜನ್ರೇಷನ್ಗೆ ಈ ಥರ ಒಂದು ಚಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಓದಿದರೆ ಒಂಥರ ನಡುಕ ಬರುವಂಥದ್ದು ನಾನು ಸುವರ್ಣ ನ್ಯೂಸಲ್ಲಿದ್ದಾಗ ಯಾವುದೊಂದು ಇಂಟ್ರ್ಯೂ ಮಾಡಬೇಕಾದ್ರೆ ನನಗೆ ಆ ವೀಡಿಯೋಗಳೆಲ್ಲ ಸಿಕ್ಕಿದ್ವು ಅವರು ಅವರು ಕನ್ಫೆಸ್ ಮಾಡ್ಕೊಂಡಿರೋದು ಆ್ಯಕ್ಚುಲಿ ಆ ಕೇಳಿದ ಕೇಳಿದ್ಮೇಲೆ ಅವತ್ತು ಊಟ ಹೋಗಲಿಲ್ಲ ನನಗೆ ಅಷ್ಟೊಂದು ಭಯಾನಕ ವಿಕೃತ ಆಗಿರುವಂಥ ಎಕ್ಸ್ಪೀರಿಯನ್ಸ್ಗಳನ್ನ ನಾನು ಕೇಳಿದ ನೆನಪಿದೆ ಬಟ್ ನೀವು ಅದನ್ನು ತುಂಬ ಹತ್ತಿರದಿಂದ ನೋಡಿದಂಥವ್ರು ಸೊ ಅದರಲ್ಲಿ ಎರಡು ಮೂರು ಭಾಗಗಳು ಬರುತ್ತೆ ಒಂದು ನಾವು ಅದರ ಇತಿಹಾಸ ನೋಡೋದಾದರೆ ಎರಡನೇದು ಮೊದಲನೇ ಬಾರಿಗೆ ಅವ್ರನ್ನ ಅರೆಸ್ಟ್ ಮಾಡಿದ್ದು ಮೊದಲನೇ ಬಾರಿಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡಿದ್ದು ಅಂದಾದರೆ ಎರಡನೇ ಹಂತದಲ್ಲಿ ನೀವು ಬಂದದ್ದು ಯಾಕೆ ಅವರು ಪೊಲೀಸಿಂದ ಜೈಲಿಂದ ಎಸ್ಕೇಪ್ ಆದಮೇಲೆ ಚಿತ್ರ ಜೈಲಿಂದ ಸೊ ಈ ಥರ ಬೇರೆ ಬೇರೆ ಭಾಗಗಳು ನಾವು ಮಾತಾಡ್ಕೊಂಡು ಹೋಗ್ಬೋದು ಸರ್ ಸೊ ಮೊದಲನೇದಾಗಿ ಈ ಒಂದು ದಂಡುಪಾಳ್ಯ ಅನ್ನೋ ಒಂದು ಊರು ಹೊಸಕೋಟೆ ಹತ್ತಿರ ಒಂದು ಊರು ಸೊ ಈ ಒಂದು ಈ ಒಂದು ಗ್ಯಾಂಗ್ನ ಇತಿಹಾಸ ಏನು ಸರ್ ಏನು ಮನಸ್ಥಿತಿ ಇವರು ಸರ್ ದಂಡುಪಾಳ್ಯ ಅನ್ನುವಂಥದ್ದು ಒಂದು ಎನ್ಸೈಕ್ಲೋಪೀಡಿಯಾ ಸರ್ ಇದು ಹಾಂ ಕ್ರೈಮ್ ಎನ್ಸೈಕ್ಲೋಪೀಡಿಯಾ ಇದನ್ನು ನಾವು ಬೇರೆ ಕೇಸ್ಗಳ ಥರ ಇದನ್ನ ವರ್ಗೀಕರಣ ಮಾಡೋಕ್ಕಾಗೋದಿಲ್ಲ ದಿಸ್ ಈಸ್ ಎ ಡಿಫ್ರೆಂಟ್ ಸೆಟ್ ಆಫ್ ಕೇಸಸ್ ಇದು ಅಂದರೆ ಒಬ್ಬ ಮನುಷ್ಯನ ಮನಸ್ಸಿನ ವಿಕೃತ ಮನಸ್ಸುಗಳ ಒಂದು ಅವನು ಮನುಷ್ಯ ಬದಲಾವಣೆ ಆದಾಗ ಅವನು ಏನೆಲ್ಲ ಇನ್ನೊಬ್ಬರ ಮೇಲೆ ಅವನು ಪ್ರಯೋಗ ಮಾಡ್ತಾನೆ ಮತ್ತು ಅವನು ಲಾ ಅದರಿಂದ ಲಾಭ ಯಾಕೆ ಪಡ್ಕೊಳ್ತಾನೆ ಮತ್ತು ಅವನ ಜೀವನ ಜೀವನ ಕ್ರಮ ಆಗಿ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ನಾವು ಅವ್ರನ್ನ ನಾವು ಅಂದರೆ ಭಾಳ ದಿನಗಳ ಕಾಲ ತಿಂಗಳುಗಳ ಕಾಲ ಅವ್ರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಮತ್ತು ಅವ್ರನ್ನ ತನಿಖೆಗಳು ಪಡಿಸಿ ಅವ್ರನ್ನ ಮಾತುಕತೆ ಮಾಡಿಸ್ಬೇಕಾದಂಥ ಸಮಯದಲ್ಲಿ ನಾವು ನಮ್ಮ ಅವ್ರು ಇದ್ದರೆ ಅಂದರೆ ಹಲವು ಭಾಳ ಸಮಯ ಯಾರದೇ ಒಂದು ಒಬ್ಬನ ನಾವು ಕೇಳ್ಕೊಂಡೇ ಆಗಲಿ ವಿಚಾರವನ್ನು ಬಾಯಿ ಬಿಡಿಸ್ತಾನೆ ಹೋಗೋದಕ್ಕೆ ಇಂಟ್ರೋಗೇಷನ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಅಂತಂದರೆ ಮನುಷ್ಯಗಳು ನಮ್ಮವು ಕಲ್ಮಶಕ್ಕೆ ಒಳಗಡೆ ಹೋಗ್ತಾರೆ ಮನುಷ್ಯನದು ಆಗ್ನೇಯ ಕರೆಕ್ಟ್ ಕರೆಕ್ಟ್ ನಾವು ಜಾಸ್ತಿ ಅದನ್ನು ಅದನ್ನೇ ನಾವು ನನ್ನ ವರ್ಷಾನ್ಗಟ್ಲೆ ಮಾತಾಡಿಸ್ತಾ ಇರ್ಬೇಕಾದಾಗ ಅದನ್ನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೇಕಾದಾಗ ಏನಾಗುತ್ತೆ ಅಂತಂದರೆ ಯಾವುದೇ ಒಬ್ಬ ಮನುಷ್ಯನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂದರೆ ನಮಗೂ ಅವ್ರು ಮಾಡ್ತಾ ಇರ್ಬೇಕಾದಾಗ ನಮ್ಮ ನಾವು ಏನಾದರೂ ಆ ಥರ ಏನಾದ್ರು ಆಗ್ತಾ ಅಂತ ಆವಾಗ ಅವಾಗ ಚೆಕ್ ಮಾಡ್ಕೊಂಡುದು ಉಂಟು ನಮ್ಮ ಮನಸ್ಸು ಸರಿಯಾಗಿದೆಯಾ ಕರೆಕ್ಟಾಗಿ ಇದೀವಾ ಏನಾದರೂ ನಮ್ಮದು ಆ ಕಡೆ ಈ ಕಡೆ ಈಗ ಅಲ್ಲಾಡ್ತಾ ಇದೆಯಾ ದಂಡುಪಾಳ್ಯದವ್ರ ಥರ ಅಂದ್ಬಿಟ್ಟು ಅಂತ ಹಲ್ವಾರು ಸರಿ ನಮ್ಗೆ ಆಗಿದೆ ಸರ್ ಎಕ್ಸ್ ಅಂದರೆ ನಮ್ಮ ಅನುಭವಗಳಾಗಿದೆ ಇದು ಇವ್ರ ಮಧ್ಯ ಇದೀವಲ್ಲ ನಾವು ಅಂಥೇಳಿ ಅಂತ ಸರ್ ದಂಡುಪಾಳ್ಯ ಇದು ಇದು ಸ್ಮಾಲ್ ವಿಲೇಜ್ ಒಂದು ಇನ್ನು ಹೊಸಕೋಟೆ ಪಕ್ಕದಲ್ಲೇ ಇದೆ ಈಗ ಒಂದು ಏನು ಒಲುವೋ ಫ್ಯಾಕ್ಟ್ರಿ ಬರುತ್ತಲ್ಲ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಒಳಗಡೆ ರೈಟ್ ಸೈಡಲ್ಲಿದೆ ಅಲ್ಲಿ ಅದು ದಟ್ ಈಸ್ ಎ ಸೆಕೆಂಡ್ ಅದು ಬಂದು ಉಳ್ಕೊಂಡಿರ್ತಕ್ಕಂಥ ಜಾಗ ಈ ದಂಡುಪಾಳ್ಯದವರು ಭಾಳ ಲೇಟ್ರ್ ಕೋರ್ಸ್ಗಳಲ್ಲಿ ಬಂದು ಉಳ್ಕೊಂಡಿರ್ತಕ್ಕಂಥವ್ರು ಇವರು ಪ್ರೀ ಇಂಡಿಪೆಂಡೆನ್ಸಲ್ಲಿ ಸರ್ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಬೆಂಗಳೂರು ನಗರದಿಂದ ತಿರುಪ್ತಿಗೆ ಹೋಗ್ತಾ ಇರ್ತಕ್ಕಂಥ ಜನ ತುಂಬ ಜನ ಇದ್ದರು ಆವಾಗ ರೈಲು ಮತ್ತು ಬೇರೆ ಅವರು ಬಸ್ಗಳು ಅವ್ರು ಕಾಯ್ತಿರ್ಲಿಲ್ಲ ಅವರು ಎತ್ತಿನ ಗಾಡಿನಲ್ಲಿ ಮತ್ತು ನಡ್ಕೊಂಡು ಹೋಗ್ತಕ್ಕಂಥ ಜನ ಜಾಸ್ತಿ ಹೋಗ್ತಾಯಿದ್ರು ನಡಿಗೆ ನಡೆದರೆ ನಡ್ಕೊಂಡು ಹೋದರೆ ಅಲ್ಲಿ ಅದು ಒಂದು ಅವರು ಆರ್ಕೆ ಮಾಡ್ಕೊಂಡಿರ್ತಾರೆ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಜನ ಹೋಗ್ತಾಯಿದ್ರು ಮತ್ತು ಎತ್ತಿನ ಗಾಡಿಗಳಲ್ಲಿ ಹೋಗ್ತಾಯಿದ್ದರು ಕುದುರೆ ಗಾಡಿಗಳಲ್ಲಿ ಹೋಗ್ತಾಯಿದ್ರು ಆವಾಗ ಆಮೇಲೆ ಸಾರೋಟ್ ಅಂತ ಕರೀತಾರೆ ಅದರಲ್ಲೂ ಹೋಗ್ತಾಯಿದ್ರು ಆವಾಗ ಭಾಳ ಪ್ರೀ ಇಂಡಿಪೆಂಡೆನ್ಸಲ್ಲಿ ಆವಾಗ ರಸ್ತೆ ಚಿಕ್ಕದು ಅವಾಗ ಟಾರ್ ಹಾಕಿದ್ರು ಏನೂ ಸರಿಯಾಗಿ ಗೊತ್ತಿಲ್ಲ ಆ ಥರ ರಸ್ತೆಗಳಿತ್ತು ಹೋಗಿ ಆ ರೂಟ್ಗೆ ಹೋಗ್ಬೇಕಾದ ತುಂಬ ಜನ ಹೋಗ್ತಿದ್ರು ನಮ್ಮ ಈ ಕಡೆಯಿಂದ ಕರ್ನಾಟಕದಿಂದ ಹೋಗ್ತಾ ಇದ್ದವರು ಆವಾಗ ಆ ರಸ್ತೆಯಲ್ಲಿ ಸಿಕ್ಕಾಬೇ ಡಕಾಯ್ತಿಗಳಾಗ್ತಿದ್ವು ಅಂತ ಆವಾಗ ಅಂದರೆ ನಾವು ಇದನ್ನೆಲ್ಲ ಏನು ಅಂತ ಸಂಶೋಧನೆ ಮಾಡೋಕ್ಕೋದಾಗ ಇದೆಲ್ಲ ಕೆಲವಷ್ಟು ನಮ್ಗೆ ಸಿಕ್ತ ಸಿಕ್ಕ ಸಿಕ್ತಕ್ಕಂಥದ್ದು ಈ ಜನಗಳನ್ನ ಮನಸ್ಸುಗಳು ಮತ್ತು ಹ್ಯಾ ಹರಿದು ಬಂದರು ಅಲ್ಲಿಂದ ದಂಡು ಪಾಳ್ಯದವರು ಅವ್ರ ಮನಸ್ಥಿತಿ ಯಾಕೆ ಈ ಥರ ಕೆಡ್ತಾ ಬಂತಿವ್ರದ್ದು ಯಾಕೆ ಇವರು ಸೈಕೋಪಾತ್ಗಳಾಗಿ ಬದಲಾವಣೆಗಳಾದರೂ ಕಾಲಾಂತರದಲ್ಲಿ ಅಂತ ಹೇಳ್ಬಿಟ್ಟು ಅಂತ ಓದಿದಾಗ ಇದೆಲ್ಲ ನಮ್ಗೆ ಗೊತ್ತಾಯಿತು ಇವರು ಹೋಗಬೇಕಾದಂಥ ಸಮಯದಲ್ಲಿ ಇವರು ಚಿತ್ತೂರು ಮಧ್ಯೆ ಅಲ್ಲೆಲ್ಲ ಗಾಡ್ ಸೆಕ್ಷನ್ ಬರುತ್ತೆ ಉದ್ದಕ್ಕೂ ನಮ್ಮ ಏನು ತಮಿಳ್ ನಮ್ಮ ಇದು ಬರುತ್ತೆ ನೋಡಿ ಕೋಲಾರ ಆದಮೇಲೆ ಮುಳುಬಾಗಲು ಬರುತ್ತಲ್ಲ ಆಲ್ಮೋಸ್ಟ್ ಮುಗಳ ಆಚೆಗೆ ಹೋದ ತಕ್ಷಣವೇ ಅಲ್ಲಲ್ಲೇ ಗುಡ್ಡಗಾಡು ಪ್ರದೇಶಗಳು ಇದ್ದಾವೆ ಮತ್ತು ರಸ್ತೆಗಳು ಅದೇ ಥರನೇ ಉದ್ದಕ್ಕೂ ಇದ್ದಾವೆ ಅಪ್ ಟು ಚಿತ್ತು ಇದ್ರವರೆಗು ನ ಯಾವುದು ನಮ್ಮ ಇನ್ನೊಂದು ಊರು ಬರುತ್ತೆ ಚಿತ್ತೂರು ಆದಮೇಲೆ ಚಿತ್ತೂರಿಗಿಂತ ಮೊದಲೇ ಪಲಮ್ನೇರ್ ಅಂತ ಆ ಪಲಿಮ್ನೇರ್ವರೆಗೂ ಗುಡ್ಡಗಾಡು ಪ್ರದೇಶ ಪೂರ್ತಿ ಅದ್ರ ಮಧ್ಯ ಸಿಕ್ಕಾಪಟ್ಟೆ ಡಕಾಯ್ತಿಗಳು ಜನ ಹೋಗ್ಬೇಕಲ್ಲ ಯಾತ್ರಾರ್ಥಿಗಳು ಹೋಗ್ಬೇಕಲ್ಲ ಅಲ್ಲಿ ಲೋಕ ಇಡಬೇಕಲ್ಲ ದುಡ್ಡು ಬರ್ ಬರುತ್ತಲ್ಲ ಅಂದರೆ ಬ್ರಿಟಿ ಗವರ್ ಗೌರ್ಮೆಂಟ್ಗೆ ಟ್ಯಾಕ್ಸ್ಗಳಿಗೆ ಹೊಡ್ತಾ ಬಿಡುತ್ತಾಗ ಜನ ಹೋಗ್ತಿದ್ರು ಜನ ಹೋಗೋರ್ನೆಲ್ಲ ಅಟ್ಯಾಕ್ ಮಾಡಿಬಿಡೋರು ಕಿತ್ಕೊಬಿಡೋರು ಭಾಳ ಗಲಾಟೆಗಳು ಆ ಗಲಾಟೆಗಾರದೆ ಅತಾರ್ಥಿಕರು ಹೋಗಿ ನಿಲ್ಲಿಸ್ಬಿಟ್ರು ಇದೆಲ್ಲ ಸುಮಾರು ಇಸ್ಟ್ರಿಗಳಲ್ಲಿ ಸುಮಾರು ಇದ್ದಾವೆ ಈ ಥರ ಡ ಈ ಥರ ಅಟ್ಯಾಕ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಆಗಿಂತ ಆವಾಗ ಆಗಿತ್ತು ಕಮ್ಯುನಿಕೇಷನು ನಮ್ಗೆ ಗೊತ್ತಿಲ್ಲ ಬಟ್ ಆವಾಗೆಲ್ಲ ಅಷ್ಟೊಂದು ಪ್ರಚಾರ ಆಗಿ ಜನ ಹೋಗೋದೇ ನಿಲ್ಲಿಸ್ಬಿಡ್ತಾಯಿದ್ರು ಅವ್ರು ಹೋಗಬೇಕಾಗಿತ್ತು ಅವ್ರಿಗೆ ಬ್ರಿಟಿಷರ್ಗಳಿಗೆ ಹೋದಾಗ ದುಡ್ಡು ಕಲೆಕ್ಟ್ ಆಗೋದು ಸುಂಕ ವಸೂಲು ಮಾಡೋರು ಬೇರೆ ಬೇರೆ ಅವರಿಗೆಲ್ಲ ರೆವಿನ್ಯೂ ಸಿಕ್ತಿತ್ತು ಅದಾದಮೇಲೆ ಭಾಳ ಡಕಾಯ್ತಿಗಳು ಆಗ್ ಆಗ್ತಾಯಿದ್ವಂತೆ ಆಮೇಲೆ ಏನು ಮಾಡಿದ್ರು ಇವರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಅವ್ರು ಏನು ಮಾಡಿದ್ರು ಅವಾಗ ಇಲ್ಲೇ ತಾನೇ ನಮ್ಮ ಕಂಟೋನ್ಮೆಂಟೆ ಮೇನ್ ಏರಿಯಾ ಸರಿ ಒಳ್ಳೆಯವ್ರನ್ನ ಯಾರಾದ್ರು ಆಫೀಸರ್ ಹಾಕೋಣ ಅಂತ ಅಂದ್ಬಿಟ್ಟು ಒಬ್ಬರನ್ನ ಈ ಸ್ಟ್ಯಾನ್ಲಿ ಲೂಯಸ್ ಅಂತ ಅಂದ್ಬಿಟ್ಟು ಅಂತ ಒಬ್ಬನ್ನ ಆವಾಗ ಒಂದು ಚಿಕ್ಕದು ಪೊಲೀಸ್ ಸ್ಟೇಷನ್ ನಂಗ್ಲಿ ಅಂದರೆ ಈಗಿದೆಯಲ್ಲ ಆ ಥರ ಮಟ್ಟದಲ್ಲಿರಲಿಲ್ವಂತಾಗ ಕಲ್ಲುಗಳ ಹಾಕ್ಕೊಂಡು ಕಲ್ಲು ಕಲ್ದು ಅದು ಒಂದು ಇದೆ ನಮ್ಮ ಆ ಕಲ್ಲು ಹಾಕಿ ಕಟ್ಟಿರ್ತಕ್ಕಂಥದ್ದು ಆ ಕಡೆ ಮಿದ್ದೆ ಮನೆ ಕರೆ ಆ ಥರ ಮಾಡಿ ಶೇಡು ಒಂದು ಮ ಕಟ್ಕೊಂಡಿದ್ರು ಅಂದರೆ ಅಲ್ಲಿ ಬಂದು ಟೆಂಪ್ರವರಿ ಶೆಡ್ ಇತ್ತು ಫಸ್ಟು ಅವ್ರೇನು ರೆಗ್ಯುಲರ್ ಪೊಲೀಸ್ ಸ್ಟೇಷನ್ ಏನು ಮಾಡ್ಕೊಂಡಿರಲಿಲ್ಲ ಅದೆಲ್ಲ ಟೆಂಪ್ರವರಿ ಸ್ಟ್ರಕ್ಚರಲ್ಲಿ ಬಂದು ಇವರು ಓಡಾಡುವ ರಸ್ತೆಯಲ್ಲಿ ಮತ್ತು ಯಾರು ಇದ್ದಾಗ ಹಿಡ್ಕೊಳ್ಳೋದು ಅಂದರೆ ಪ್ರೊಟೆಕ್ಷನ್ ನಾವು ಇದ್ದೀವಿ ರಸ್ತೆಯಲ್ಲಿ ಅಂತೇಳಿ ತೋರ್ಸೋಕ್ಕೆ ಸಲುವಾಗಿ ಬ್ರಿಟಿಷರುಗಳು ಕುದುರೆ ಮೇಲೆ ಓಡಾಡ್ತಿದ್ರು ಅವ್ರು ಪೊಲೀಸ್ನವ್ರುಗಳು ದೇ ಯೂಸ್ ಟು ಆರ್ ಸೆಸ್ ಅಂಡ್ ಅಲ್ಲಿ ಹೌದೌದು ಅಪ್ ಟು ಅಲ್ಲಿಂದ ಹಿಡಿದು ಪಲ್ಮೇರ್ವರೆಗೂ ಕುದುರೆಲ್ಲೇ ಓಡಾ ಓಡಾಡ್ಕೊಂಡು ಬರ್ತಿದ್ರು ಇವರು ಪೊಲೀಸ್ನೋರ್ವೇ ಅವಾಗ ಇದು ನ ಈ ಥರ ನಡ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಹೈವೆ ಪೆಟ್ರೋಲ್ ಥರ ಕುದುರೆಗಳವವಾಗ ಕಂಪ್ಲೀಟು ಅಲ್ಲಿ ಕುದುರೆಲಿ ಆಯಾರೋದಕ್ಕೂ ಈಗಲೂ ಅಲ್ಲಿ ಅದಕ್ಕೆ ಕುರುಹುಗಳಿದಾವೆ ಕುದುರೆ ಕಟ್ಕೊಂಡಿದ್ದು ತುಂಬ ಕುದುರೆ ಸಾಕ್ತಾಯಿಲ್ಲ ಅದಕ್ಕೆ ಅವಾಗ ಏನಾಯಿತು ಆ ಸ್ಟ್ಯಾನ್ಲಿ ಲೂಯಿಸ್ ಇಸ್ ತಗೊಂಡ್ಬಂದು ಆ ಬಂದ ತಕ್ಷಣನೇ ಬ್ರಿಟಿಷ್ ಆಫೀಸರ್ ಬ್ರಿಟಿಷ್ ಆಫೀಸರ್ ಅವರು ಕೆಲಸ ಮಾಡಿದ್ರು ಅಂತೀವಿ ನೀನು ಇನ್ ದ ಏಜ್ ಇನ್ ದ ಇಯರ್ ನೈನ್ಟೀನ್ ತರ್ಟಿ ಟು ಇಂಡಿಪೆಂಡೆನ್ಸ್ ಅಲ್ಲಿ ಓಕೆ ಆವಾಗ ತುಂಬಾ ಅವನನ್ನು ಹಾಕಿ ಬೇರೆ ಕಡೆ ಎಲ್ಲ ಇದೇ ಥರ ಆಗ್ತಿತ್ತಂತೆ ಒಂದು ಸ್ವಲ್ಪ ಮಾಡ್ತಿದ್ದಂತೆ ಈ ಮನುಷ್ಯ ಕೊನೆಗೆ ಹಾಕಿದ್ರು ತೊಗೊಂಡ ತಕ್ಷಣವೇ ಎಲ್ಲ ನೋಡಿದ ಸರ್ವೆ ಮಾಡ್ದ ಸ್ಟಡಿ ಮಾಡ್ದೆಲ್ಲ ಒಂದು ಕಾಮಸಮುದ್ರ ಅಂತಿದೆ ಅಲ್ಲಿ ಪಕ್ಕ ಆ ಕಡೆ ಸೈಡು ಅಲ್ಲಿ ಅಕ್ಕಪಕ್ಕ ಹ್ಯಾಮ್ಲೆಟ್ಗಳಿದ್ವಲ್ಲ ಆ ಭಾಗ ಜನನೇ ತುಂಬ ಇಲ್ಲಿ ಡಕಾಯ್ತಿ ಮಾಡ್ತಿದ್ದವರು ಭಾಳ ತುಂಬ ಜನಗಳು ಎಲ್ಲ ಅವನ್ನೆಲ್ಲ ಡಾಕ್ಯುಮೆಂಟ್ ಎಲ್ಲ ನೋಡ್ದೆ ಯಾರ್ಯಾರು ಇಟ್ಕೊಂಡು ಬಂದಿದ್ದರು ಯಾರ್ಯಾರು ಸಂಬಂಧ ಏನು ರಿಲೇಷನ್ಸ್ ಯಾರು ಏನು ಯಾರ್ಯಾರು ಇದ್ದಾರೆ ಇವರು ಇವರೆಲ್ಲ ಈ ಥರ ಮಾಡೋರು ಅಂತೇಳಿ ಇವ್ರಿಗೆಲ್ಲ ಏನು ಮಾಡ್ದೆ ಎಲ್ಲರೂ ಇವ್ರನ್ನ ಇವ್ರನ್ನ ಕಳಿಸ್ಕೊಟ್ಟು ಪೊಲೀಸವ್ರನ್ನ ಅವನ್ನೆಲ್ಲಾರೂ ತಗ ಎತ್ತಾಕೊಂಡು ಕುದುರೆ ಮೇಲೆ ತೊಗೊಳ್ಬೋದು ಗಾಡೀಲಿ ಎತ್ತಕೊಂಡು ಬಂದು ಎಲ್ಲರೂ ರಾತ್ರಿ ಹೋದ್ ಮಲಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದು ಏಳು ಗಂಟೆಗೆ ಬಂದು ಬಿಡ್ಬೇಕಲ್ಲ ಅವರು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಹತ್ರ ಅವ್ನು ಟೆಂಟ್ ಹಾಕ್ಬಿಟ್ಟಿದ್ರು ಫುಲ್ ಕಂಪ್ಲೀಟ್ ಪೂರ್ತಿ ಎಲ್ಲ ಅಲ್ಲಿ ಮಲಗಬೇಕು ಬೆಳಗ್ಗೆ ಎದ್ದು ಹೋಗ್ಬೇಕು ಈಗ ಅವ ಆ ಐಡಿಯಾ ಮಾಡಿದೆ ಅವನು ಒಂದು ಒಂದು ಎರಡು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟ ಆಮೇಲೆ ಆಯಿತು ನಿಂತು ಹೋಗ್ಬಿಡ್ತು ಬರ್ಡ್ರಿಗಳು ಡಕಾಯ್ತಿಗಳು ಆಲ್ಮೋಸ್ಟ್ ನಿಲ್ಲಾಗ್ಬಿಟ್ಟವೆ ಡೆಕಾಯ್ತಿಗಳು ಓ ಈ ನನ್ನ ಮಕ್ಳು ಇವ್ರದೇ ಜಾಸ್ತಿ ಕೈವಾಡ ಮ್ಯಾ ಮ್ಯಾಕ್ಸಿಮಮ್ಮು ಅಂಥೇಳಿ ಇವ್ರು ಏನು ಮಾಡಿದ್ರು ನಿಲ್ತು ಆಮೇಲೆ ಸ್ವಲ್ಪ ದಿವಸ ಇವ್ರಿಗೆ ಬರ್ತಾಯಿದ್ರು ಹೋಗ್ತಾಯಿದ್ರು ಒಂದು ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳು ಆಯ್ತಾ ಬಂತು ಅವ್ರಿಗೂ ಅವ್ರು ಏನು ಮಾಡೋ ಒಂದು ದಿವಸ ಏನಾಗಿದೆ ಒಂದು ಯಾವುದೋ ಒಂದು ಪೆಟ್ರೋಲಿಂಗ್ ಹೋಗ್ಬಿಟ್ಟು ಆಫೀಸಿಗೆ ಬಂದಿದ್ದಾನೆ ಇವನು ಬಂದು ಸ್ಯಾಲಿ ಏನೋ ಆಫೀಸ್ ಕೂತ್ಕೊಂಡಿದ್ದಾನೆ ಇವರೆಲ್ಲ ಬೇರೆ ಏನು ಸ್ಟಾಫ್ ಇದ್ರಲ್ಲ ಅವರು ಇವರೆಲ್ಲ ಒಂದು ಸ್ವಲ್ಪ ಹಾಗೆಯೇ ಕೂತ್ಕೊಂಡಿರು ಅಂತೇಳಿ ಆಗಾಗ ಅಲ್ಲೆಲ್ಲೇ ಕೂತ್ಕೊಂಡ್ರು ಇವ್ರು ಯಾರು ಮಲಗಿದ್ರಲ್ಲ ಎದ್ದಿದೆ ನುಗ್ಬಿಟ್ರು ಒಳಗಡೆ ಪೊಲೀಸ್ ಸ್ಟೇನ್ಗೆ ನುಗ್ಗಿದೆ ಒಳಗಡೆ ಅವನಿಗೆ ಆ ಗನ್ಗಳೆಲ್ಲ ಇರ್ತಾವಲ್ಲ ಪೊಲೀಸ್ ಎತ್ಕೊಂಡು ಚುಚ್ಚಿ ಅವನ್ನ ಸಾಯಿಸಿಬಿಟ್ಟು ಬ್ರಿಟಿಷ್ ಆಫೀಸರ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು ಫುಲ್ ಕಂಪ್ಲೀಟು ಅದಾದ್ಮೇಲೆ ಏನಾಗೋಯ್ತು ಎಲ್ಲ ಈ ಬ್ರಿಟಿಷ್ ಪೊಲೀಸ್ ನಮ್ಮ ಪೊಲೀಸ್ ಎಲ್ಲ ಚಿಂದಿ ಮಾಡ್ಬಿಟ್ರು ಹೋಗ್ಬಿಟ್ರು ಹಳ್ಳಿನಲ್ಲೆಲ್ಲ ಅವ್ರನ್ನೆಲ್ಲ ಪೂರ್ತಿ ಕಂಪ್ಲೀಟು ರ್ಯಾನ್ಸ್ ಹಾಕ್ ಮಾಡ್ಬಿಟ್ರು ಹೋಗ್ಬಿಟ್ಟು ರ್ಯಾನ್ಸ್ ಹಾಕ್ ಮಾಡಿದೆ ಅವ್ರು ಎಲ್ಟರ್ ಆ್ಯಂಡ್ ಸ್ಕೆಲ್ಟರ್ ಗ್ಯಾಂಗ್ಗೆಲ್ಲ ಹೊರಟು ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡೆ ಓಡೋಗ್ಬಿಟ್ರು ಫುಲ್ಲು ಪೂರ್ತಿ ಖಾಲಿ ಮಾಡಿಕೊಂಡು ಅವರೆಲ್ಲ ಬಂದು ಏನಾಗೋಯ್ತು ಅಲ್ಲಿಂದ ಬಂದವರೆಲ್ಲ ಈಗಲೇ ಇಲ್ಲೆಲ್ಲೆಲ್ಲೇ ಗ್ಯಾಂಗ್ಗಳು ಅವ್ರದು ಪೊಳಿ ಉಳಿಕೆಗಳೆಲ್ಲ ಬಂದು ಬೆಂಗಳೂರು ಸುತ್ತಮುತ್ತ ಸೇರಿಕೊಂಡ್ರು ಓಹೋ ಏನು ಮಾಡಿದ್ರು ಆಗವರು ಸಣ್ಣ 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 ಕಳ್ತಾನ ಕೇಳ್ಕೊಂಡ್ರು ಮತ್ತೆ ಅವ್ರ ಉದ್ಯೋಗವೇ ಅದಲ್ವಾ ಬೇರೆ ಏನು ಬಿಟ್ಟು ಹೋಗಲ್ವಲ್ಲ ಕೋಳಿ ಕಳ್ತನ ಮಾಡೋದು ಕೋಳಿ ಕಳ್ತನ ಮಾಡು ಅಂದರೆ ಅವ್ರಿಗೆ ಈರುಳ್ಳಿಗೆ ಒಂದೇನೋ ಹಾಕಿ ಅದು ಗಾಣ ಗ ಗಾನಳ್ಕೊಬಿಡೋದು ಹಂಗೆ ಟಕ್ಕ ಇಡ್ಕೊಬಿಟ್ಟು ತೊಗೊಂಡು ಬಂದು ಸಂತೆಗಳಲ್ಲಿ ಮಾರ್ಬಿಡೋದು ಕೋಳಿಗಳನ್ನ ಈ ಥರ ಕೋಳಿ ಕಳ್ತನ ಸ್ಟಾರ್ಟ್ ಮಾಡಿದ್ರು ಫುಲ್ಲು ಆಮೇಲೆ ಏನು ಮಾಡಿದ್ರು ಪ್ರಮೋಟ್ ಆಗ್ತಾ ಆಗ್ತಾ ಕೋಳಿ ಕಳ್ತನ ಮಾಡ್ತಾ ಪಾತ್ರೆಗಳು ಕದಿದು ಅದಾದಮೇಲೆ ಲೇಟ್ರ್ ಕೋರ್ಸಲ್ಲಿ ಅವರು ಕಳತನ ಗೊತ್ತಿಲ್ಲ ಬರೀ ಡಕಾಯತಿ ಗೊತ್ತಿತ್ತು ಅವ್ರಿಗೆ ಅದಾದಮೇಲೆ ಏನೋ ಆಯಿತು ಈ ಅದು ಏನೂ ಗಿಡ್ತಾ ಇರಲಿಲ್ಲ ಅವ್ರಿಗೆಲ್ಲ ಅದಾದಮೇಲೆ ಯಾರಿಗಾರ ಹಿಂಸ್ರಿಗೆ ಹಿಂಗ್ಸರು ಬಂದರೆ ಎದುರಿಸ್ಬಿಟ್ಟು ಅವ್ರಿಗೆ ಬೇಲಿ ಪಕ್ಕದಲ್ಲಿ ಅವರು ಕೂತ್ಕೊಂಡಿದ್ದು ಈ ಒಲೆ ಓಲೆಗಳು ಅದು ಇದು ಕಿತ್ಕೊಬಿಡೋದು ಅದಾದಮೇಲೆ ಏನು ಮಾಡಿದ್ರು ರಿಯಲ್ ಕಳತನಕ್ಕೆ ಮನೆ ಬಾಗಲಾಕಿರ್ತಕ್ಕಂಥವ್ರು ರಾತ್ರಿ ಇವತ್ತು ಕಳೆತನಕ್ಕೆ ಕೇಳಿದ್ರು ಅವರು ಓಹೋ ಅವರು ಯಾಕೆಂದರೆ ಒಂದು ಪ್ರಮೇಯದಿಂದ ಒಂದು ಅಫೆನ್ಸಿಂದ ಇನ್ನೊಂದು ಕಿಳಿಬೇಕಾದಾಗ ಭಾಳ ಎಚ್ಚರಿಕೆಯಿಂದ ಹೋಗ್ತಾರೆ ಅವರು ಹೇಗೆ ರಾಮ್ರು ರಸ್ತೆಲಿ ಹೋಗಿ ಈಸಿಯಾಗಿ ಅಟ್ಯಾಕ್ ಮಾಡಿ ಮಚ್ಗಿ ತೋರಿಸಿ ಬರ್ಜಿಗಳು ತೋರಿಸಿ ಕಿತ್ಕೊಬಿಡ್ತಾರೆ ಇದು ಹಂಗಲ್ವಲ್ಲ ಇದು ಪ್ಲ್ಯಾನ್ ಬೇಕು ಕರೆಕ್ಟ್ ನೋಡಿದ್ರೆ ಹಾಗೆ ಹಿಡ್ಕೊಬಿಡ್ತಾರೆ ಯಾ ಇನ್ಫಾರ್ಮೇಷನ್ ಇದೆಲ್ಲ ಇರ್ತದಲ್ಲ ಇಲ್ಲಿ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಮಾಡಬೇಕು ಅಲ್ಲಿ ಎಚ್ಚರಿಕೆ ಬೇಕಾಗಿರಲ್ಲ ಇಲ್ಲಿ ಹಂಗಲ್ಲ ಇಲ್ಲಿ ಭಾಳ ಎಚ್ಚರಿಕೆ ಬೇಕು ಕಳತನ ಮಾಡಬೇಕಾದಾಗ ಈ ಥರ ಪ್ರಾರಂಭ ಮಾಡಿದ್ರು ಬರ್ತಾ ಬರ್ತಾ ಈ ಥರ ಯಾವಾಗ ಕಳತನಗಳೆಲ್ಲ ಮಾಡ್ಕೊಂಡು ಮಾಡಿಕೊಂಡು ಆದಮೇಲೆ ನೆಕ್ಸ್ಟು ಅವರು ಒರಿಜಿನಲ್ ಏನಿದೆಯಲ್ಲ ಆ ಇದಕ್ಕೆ ಸ್ವರೂಪಗಳಿಗೆ ಬೇರೆ 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 ಕಾರಣಕ್ಕೆ ಏನು ಮಾಡೋದಲ್ಲ ಇದೆಲ್ಲ ಮಾಡಿದ್ರೆ ಸಾಲ ಅಲ್ವಲ್ಲ ಅಂಥೇಳಿ ಕೆಲವು ಜನ ಏನು ಮಾಡಿದ್ರು ಕಮರ್ಷಿಯಲ್ ಏರಿಯಾಗಳಿಗೆ ಬರೋಕ್ಕೆ ಶುರು ಮಾಡಿದ್ರು ಓಕೆ ಕಮರ್ಷಿಯಲ್ ಏರಿಯಾಗಳಲ್ಲಿ ಬರೋದು ಚಿಕ್ಕಪೇಟೆ ಅಲ್ಲಿ ಬರೋದು ಚಿಕ್ಕಪೇಟೆಯಲ್ಲಿ ಬಂದಾಗ ಏನು ಮಾ ಮಾಡೋದಲ್ಲಿ ಈ ಯಂಗ್ಸರುಗಳು ಅವ್ರೂರೆಲ್ಲ ಚಿಂದ ಅಂಗಡಿಗೆ ಹೋಗ್ತಾರೆ ಒಳಗಡೆಗೆ ಬೇರೆ ಇನ್ನೇನಕ್ಕೂ ಹೋಗ್ತಾರೆ ಅಲ್ಲೆಲ್ಲ ಅಂಗಡಿಗಳಿದಾವಲ್ಲ ಆಯೆ ಬಂದ ತನೇ ಚಿಕ್ಕ ಮಕ್ಳು ಎತ್ಕೊಂಡಿರ್ತಾರೆ ನೋಡಿ ಹಿಂಗೆ ಸಣ್ಣ ಸಣ್ಣ ಮಕ್ಕಳು ಎತ್ಕೊಂಡಿರ್ತಾರೆ ಹಿಂಗೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಆಮೇಲೆ ಯಾವುದಾರು ಅಂಗಡಿಗೆ ಹೋಗಿ ಈಚೆ ಬರ್ತಾರೆ ಇಲ್ಲ ಅಂಗಡಿ ಒಳಗೆ ಹೋಗ್ಬೇಕು ಆ ಮಗುಗೆ ಪಕ್ಕಕ್ಕೆ ಹೋಗ್ತಾ ಇದ್ದಂಗೆ ಇಬ್ಬರು ಹೆಂಗ್ಸರು ಹೋಗ್ತಾ ಇರ್ತಾರೆ ಒಂದು ಸಣ್ಣದೊಂದು ಪಿನ್ ತೊಗೊಂಡು ಅದಕ್ಕೆ ಕಾಲಿಗೆ ತೊಡೆಗೆ ಹಿಂಗೆ ಚುಚ್ಬಿಡೋದು ಒಂಚೂರು ಅಯ್ಯೋ ಅದೇ ಕಿರ್ಚ್ಕೊಂಡ್ಬಿಡ್ತದಲ್ಲ ಮಗು ಅವಾಗ ಇವ್ರು ತಾಯಿ ಗಾಬರಿ ಆಗ್ಬಿಡ್ತಾಳೆ ಅಯ್ಯಪ್ಪ ಏನಾಗುತ್ತೆ ಹಿಂಗೆ ಕಿಚ್ಕೊಬಿಡಲ್ಲ ಅಂತ ಹಾಗೆ ಹೀಗೆ ಏನಾಯ್ತು ಕಿರ್ಕೊಳ್ಳಕ್ ಶುರು ಆಗ್ಬಿಡುತ್ತಲ್ಲ ಅವಳು ಬ್ಯಾಗು ಆಳು ಮುಳುಗುದಲ್ಲ ಪಕ್ಕ ಕಿಟ್ಬಿಟ್ಟು ಈ ಮಗುನ ಸುಧಾರಣೆ ಮಾಡೋಕೆ ಹೋಗ್ಬಿಡ್ತಾಳು ಅವಾಗ ಅವಾಗೇನು ಮಾಡ್ತಾಳೆ ಆಯಿತು ಏನಾಯ್ತು ಏನಾಯ್ತು ಏನು ಅಂತ ಇನ್ನು ಅವಳೇ ಆಗಿದ್ ಅವಳು ಇನ್ನೊಬ್ ಬ್ಯಾಗ್ ಎತ್ಕೊ ಬಿಡ್ತಾಳೆ ಇಬ್ಬರು ಇರ್ತಾರಲ್ಲ ಅವರೇಗಳು ಅವ್ರದ್ದು ಈ ಈ ಮೋಡ ಸಾಪ್ರೆಂಟ್ ಹೆಂಗ್ಸರುಗಳದು ಒಬ್ಬಳು ಚ ಪಿನ್ ಹಾಕಿದವಳು ಏನು ಮಾಡ್ತಾಳೆ ಟಕ್ಕಂತ ಆ ಸೈಡ್ ಹುಟ್ಟೋಗ್ಬಿಡ್ತಾಳೆ ಇವಳು ಸಮಾಧಾನ ಅಯ್ಯೋ ಇವು ಏನಾಯಿತು ಏನಾಯಿತು ಅಂತ ಅವಳನ್ನ ಸಮಾಧಾನ ಮಾಡಿಕೊಂಡು ಕಿರ್ಚ್ ಮಾಡಿ ಅವಳು ಬ್ಯಾಗು ಸೈಡ್ಗೆ ತಾಕೊಂಡಿರೋದೇ ಪಕ್ಕಕ್ಕಿಟ್ಟು ಅವಳು ಏನು ಏನಿಟ್ಟೆ ಅನ್ನೋದೇ ಗೊತ್ತಾಗಲ್ಲ ಯಾಕಂದ್ರೆ ಮಗು ಅಷ್ಟೊಂದು ಹೇಳ್ಕೊ ಅಳ್ತಾ ಇರ್ತದಲ್ಲ ತಕ್ಷಣ ಇಮಿಡಿಯೇಟಾಗಿ ಏನು ಮಾಡ್ತಾಳೆ ಅವಳು ಬ್ಯಾಗ್ ಇಟ್ಟ ತಕೊಂಡ ಅವಳು ಎತ್ಕೊಂಡು ಊಟೋಗ್ಬಿಡ್ತಾಳೆ ಇವರಿಬ್ಬರು ಒಬ್ಬರು ಇಬ್ಬರು ನಾವು ಒಂದೇ ಒಂಥೋರ್ಸ್ಕೊಂಡಿರಲ್ಲರಿ ಇವರು ಬೇರೆ ಬೇರೆ ಥರ ಪೋಸ್ ಮಾಡ್ತಾರೆ ಅವಾಗ ಆಯಿತು ಎಲ್ಲ ಆಯಿತು ಸಮಾಧಾನ ಆಯಿತು ಆ ತಕ್ಕಣ ಆಯಿತು ಅಂದ್ಬಿಟ್ಟು ಇವಳು ಹೊಟ್ಟುಬಿಡ್ತಾಳೆ ಈ ಕಡೆ ಈ ಕಡೆ ಹಿಂಗೆ ನೋಡ್ತಾಳೆ ಎಲ್ಲ ಆ ಎಲ್ಲಿರುತ್ತೆ ಇಬ್ರು ಇರುವುದಿಲ್ಲ ನಾಪತ್ತೆ ಈ ಥರ ಅಫೆನ್ಸಸ್ಗಳಾಗ್ಬಿಟ್ಟು ಕೆಲವು ಜನ ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ಈ ಥರ ಹೆಂಗ್ಸರ್ಗಳು ಅರೆಸ್ಟ್ ಆಗಿದ್ರು ಇವರು ಪೊಲೀಸ್ ಸ್ಟೇಷನಲ್ಲಿ ಅವಾಗ ಗೊತ್ತಿರಲಿಲ್ಲ ಅವರೆಲ್ಲ ದಂಡುಪಾಳ್ಯ ಕೇಸ್ನವರು ಅಂತ ಲೇಟ್ರ್ ಕೋರ್ಸಲ್ಲಿ ಗೊತ್ತಾಯ್ತು ಅವ್ರು ಅರೆಸ್ಟ್ ಮಾಡಾದ್ಮೇಲೆ ಇವರೆಲ್ಲ ಆಗಲೇ ಅರೆಸ್ಟ್ ಆಗೋರಪ್ಪ ಇವರು ಈ ಥರ ಒಂದು ಸ್ವರೂಪ ಅಪರಾಧಗಳಲ್ಲಿ ಮಕ್ಕಳುಗಳು ಅಂದ್ಬಿಟ್ಟು ಅಂತ ಆಮೇಲೆ ಸರಿ ಏನಾಗೋಯ್ತು ಇಲ್ಲಿ ಮಾಡ್ತಿದ್ರು ಆರ್ ಎಮ್ ಸಿ ಆರ್ಡು ಈ ಕಡೆ ಎಲ್ಲ ಮಾಡೋರು ಎಲ್ಲೆಲ್ಲಿ ಕಮರ್ಷಿಯಲ್ ಇದಿತ್ತಲ್ಲ ಇಲ್ಲೆಲ್ಲ ಆಮೇಲೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ನು ಆಲ್ಮೋಸ್ಟು ಮಂಡ್ಯ ಮತ್ತು ಮೈಸೂರು ಭಾಗ ಆಸ್ನಾ ಭಾಗ ಆಮೇಲೆ ಮಂಗಳೂರು ಅಕ್ಕಪಕ್ಕ ಆ ಕಡೆ ಡಕಾಯಿತಿಗಳು ಭಾಳ ಡಕಾಯ್ತಿ ಆಗ್ತಿತ್ತು ಒನ್ ಟ್ವೆಂಟಿ ಮನೆಗಳಿರ್ತಕ್ಕಂಥವು ಆಮೇಲೆ ಮನೆಗಳು ದೂರ ದೂರ ಕಟ್ಕೊಂಡಿರ್ತಕ್ಕಂಥ ಮನೆಗಳು ಆವಾಗ ಏನು ಕಮ್ಯುನಿಕೇಷನ್ ಕಮ್ಮಿ ನೋಡಿ ಮೊಬೈಲ್ ಇರ್ತಿರ್ಲಿಲ್ಲ ಇದ್ರೆ ಯಾರದೋ ಒಂದು ಲ್ಯಾಂಡ್ ಲೈನು ಬಂದು ವೈರ್ ಕಟ್ ಮಾಡ್ಬಿಡ್ರು ಈ ಥರ ಥರ ಇತ್ತು ಬ್ಲಾಕ್ ಮಾಡಿಬಿಟ್ರೆ ನುಗ್ಬಿಟ್ರೆ ಒಳಗಡೆಗೆ ಈಸಿಯಾಗಿ ಒಳಗೆ ಹೋಗ್ಬಿಡ್ರು ಹೊಡ್ಕೊಂಡು ಒಳಗೆ ನುಗ್ಬಿಟ್ರು ಆಮೇಲೆ ಸಿಕ್ಕಾಬಟ್ಟೆ ಡಕಾಯಿತಿಗಳಾಗ್ತಿತ್ತು ಟೆಂಪಲ್ ಅಫೆನ್ಸಸ್ ಆಗ್ತಿತ್ತು ತುಂಬ ಭಾಳ ಪೂಜಾರಿಗಳು ಮ ಒಳಗೆ ನುಗ್ಗ್ದ ಅಂದರೆ ಒಣ ಮಲ್ರೆ ಅವರು ಹೊಡೆದ್ಬಿಟ್ಟು ಎತ್ಕೊ ಗೊ ಗೋಲ್ ಕಿಲ್ಕೆ ಎತ್ಕೊ ಬಂದು ಚಪ್ಪ ದುಡ್ಡು ಎತ್ಕೊಂಡು ಹೋಗ್ಬಿಡೋರು ಅಲ್ಲಿ ಅವರು ಅಲ್ಲಿ ಹೋದವ್ರನ್ನ ಮರ್ರೆ ಮಾಡ್ಬಿಟ್ಟು ಬರ್ತಿದ್ದವ್ರನ್ನ ಇನ್ನು ಯಾರು ನೋಡಿ ಆಮೇಲೆ ನಾಳೆ ಏನಾರು ಸಾಕ್ಷಿ ಕಿಕ್ಷೆ ಹೇಳ್ತಾರೆ ಅಂತ ಅದೊಂದು ಈ ದಂಡುಪಾಳ್ಯದವ್ರು ಕೋಡಿಫೈಡ್ ಲಾ ಅದು ಯಾರಾದರೂ ನೋಡಿದ್ರೆ ಅವ್ರು ಮುಗಿಸ್ಬಿಡ್ತಾರೆ ಅವರು ತೀರ್ಮಾನ ಮಾಡ್ಕೊಬಿಟ್ಟಿದ್ರು ನಾವು ಮಾಡ್ತಾಯಿರು ನೋಡಾದ್ಮೇಲೆ ಅವ್ನು ಸಾಯಿಸ್ಲಿಲ್ಲ ಅಂದರೆ ನಾವು ಸಿಗಾಕೊಬಿಡ್ತೀವಿ ಅಂತ ಅಂತ ಪಾಪ ಅಮಾಯಕರುಗಳು ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಅದಾದ್ಮೇಲೆ ಏನಾಗೋಯ್ತು ಅಲ್ಲಿ ಕೆಂಪಯ್ಯ ಸಾಹೇಬರು ಕಮಿಷನರ್ ಆಗಿದ್ದರು ಬೆಂಗಳೂರು ಸಿಟಿನ ಮೈಸೂರು ಸಿಟಿನಲ್ಲಿ ಇವರು ನಮ್ಮ ಕೆಮ್ಮ ತಮ್ಮಯ್ಯ ಅಂತ ಏನು ನಾನು ಮೊದಲೇ ಒಂದು ಸ್ಟೋರಿನಲ್ಲಿ ಹೇಳಿದ್ದೀನಲ್ಲ ಅವರು ಮತ್ತು ಇನ್ನೂ ಒಂದಷ್ಟು ಆಫೀಸರ್ಗಳು ಭಾಳ ಒಳ್ಳೆಯ ಇನ್ಸ್ಪೆಕ್ಟರ್ಗಳಿದ್ರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ರು ಕೇಸ್ಗಳಲ್ಲಿ ಮಾಡಿ ಸುಮಾರು ಆರು ತಿಂಗಳು ಪ್ರಯತ್ನ ಪಟ್ಟರು ಏನು ಈ ಕೇಸ್ಗಳು ಯಾವಾಗ ಆಗ್ತಾ ಇದ್ದಾವೆ ಇಷ್ಟೊಂದು ಡಕಾಯಿತಿ ಎಲ್ಲಿಂದ ಬರ್ತಾವ್ರೆ ಅದು ಮಂಡ್ಯ ಕಡೆಗೆ ಹೆಂಗೆ ಬರ್ತಾವೆ ಮಂಡ್ಯ ಮೈಸೂರು ಭಾಗಕ್ಕೆ ಹೆಂಗೆ ಬರ್ತಾವ್ರಿ ಇವರು ಬೇರೆ ಎಲ್ಲೂ ಕಮ್ಮಿ ಅಂದರೆ ಬೆಂಗಳೂರು ಅಕ್ಕಪಕ್ಕನೂ ಆಗುವೋ ಅಲ್ಲಿ ಒಡೆದಾದ ತಕ್ಷಣವೇ ಸ್ವಲ್ಪ ಗ್ಯಾಪ್ ಆಗೋದು ಹದಿನೈದು ದಿವಸ ಅದಾದ ತಕ್ಷಣ ಬೆಂಗಳೂರು ಸುತ್ತ ಬ ಡಕಾಯ್ತಿಗಳಾಗುವೋ ಪೂರ್ತಿ ಆವಾಗ ಯಾವಾಗ ನಿರಂತರವಾಗಿ ಡಕಾಯ್ತಿಗಳು ಆಗ್ತಾ ಆಗ್ತಾ ನಡ್ಕೊಂಡು ಬಂದ್ವೋ ಅವರು ಕಾನ್ಸ ಇವರು ಗೊತ್ತಾಗ್ತಾ ಬಂತು ಆಮೇಲೆ ಏನು ಮಾಡಿದ್ರು ಯಾವ ಥರದವ್ರು ಮಾಡ್ತಾ ಇರ್ಬೋದು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಊರಿಂದ ದೂರದಲ್ಲಿ ಒಂದು ಟೆಂಟ್ ಹಾಕಿಬಿಡ್ತಾರೆ ಓಕೆ ಹ್ಞೂ ಇವ್ರ ಮಕ್ಕಳುಗಳು ಇವ್ರು ಹೆಂಗ್ಸರುಗಳು ಹೆಂಗ್ಸರ್ಗಳು ಏನು ಮಾಡ್ತಾರೆ ಹೊರಟು ಬಿಡ್ತಾರೆ ಇವರು ಪಿನ್ನು ಆಳು ಮುಳು ಏನೇನೋ ವ್ಯಾಪಾರ ಮಾಡಿಕೊಂಡು ಹಳ್ಳಿಗಳ ಕಡೆ ಹೊರಟೋಗ್ಬಿಡ್ತಾರೆ ಅವರು ಐಡೆಂಟಿಫೈ ಮಾಡ್ಕೊಂಡು ಬರ್ತಾರೆ ಮನೆಗಳನ್ನ ಒಂಟಿ ಮನೆಗಳ್ಯಾವುದು ಏನು ಕತೆ ಹೆಂಗಿದ್ದಾರೆ ಎಷ್ಟು ದೊಡ್ಡದಾಗಿದೆ ಏನು ಕತೆ ಅಂತೇಳಿ ಎರಡೂ ಕೆಲಸ ಒಂದು ಸಣ್ಣ 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 ವ್ಯಾಪಾರನು ಐಡೆಂಟಿಫಿಕೇಷನ್ ಆಫ್ ಹೌಸಸ್ ಹ್ಞೂ ಎರಡೂ ಮಾಡ್ತಾ ಮಾಡ್ಕೊಂಡು ಬರ್ತಾರೆ ಅದ್ರ ಪ್ರಕಾರ ಇವರು ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡ್ತಾರೆ ಅಲ್ಲಿ ಹೋದಾಗ ಯಾವ ಮನೆ ಹೆಂಗೆ ಬಾಗಿಲು ಹೆಂಗೆ ಕರೆದವರು ನೋಡಿ ಎಲ್ಲ ನೋಡ್ಕೊಂಡು ಬರ್ತಾರೆ ಹೆಂಗೆ ಸುಮ್ಮನೆ ಡೌಟ್ ಬರೋದಿಲ್ವಲ್ಲ ಈ ಕೆಲಸ ಅವ್ರು ಮಾಡ್ತಿದ್ರು ಈಗ ಸುಮಾರು ಒಂದು ನಲವತ್ತರಿಂದ ಅರುವತ್ತು ಡಕಾಯಿತಿ ಕೇಸಸ್ಗಳು ಟೋಟಲಿ ಅವ್ರು ಹಿಡ್ದಾಗ ಆ ಡ ಪತ್ತೆ ಮಾಡಿಕೊಂಡು ಎಲ್ಲರೂ ಹಿಡ್ಕೊಬಿಡ್ತಾರೆ ಫುಲ್ ಟೋಟಲಿ ಗ್ಯಾಂಗ್ನ ಹಿಡ್ಕೊಂಡು ಅದು ಆವಾಗಲೇ ಹಿಡ್ಕೊಂಡಾಗ್ಲೇ ಪೂರ್ತಿ ಗ್ಯಾಂಗ್ನ ಆಲ್ಮೋಸ್ಟ್ ಸುಮಾರು ಗ್ಯಾಂಗ್ನ ಹಿಡ್ಕೊಂಡಾಗ ಕೆಲವಷ್ಟು ಎಸ್ಕೇಪ್ ಆಗಿಬಿಡ್ತಾರೆ ಅಲ್ಲಿಂದ ಇಂಪಾರ್ಟೆಂಟ್ ಯಾರು ಇರ್ತಾರಲ್ಲ ಇಂಪಾರ್ಟೆಂಟ್ ಅವ್ರು ಒಂದು ಫಿಫ್ಟಿ ಪರ್ಸೆಂಟ್ ಸಿಗ್ತಾರೆ ಇನ್ನು ಫಿಫ್ಟಿ ಪರ್ಸೆಂಟ್ ತಪ್ಪಿಸ್ಕೊಬಿಡ್ತಾರೆ ಅಲ್ಲಿಂದ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅದರಲ್ಲಿ ಗ್ಯಾಂಗ್ನ ಅದರಲ್ಲಿ ಮರ್ಡ್ರ್ಗಳು ಮಾಡಿರ್ತಾರೆ ಡಕಾಯ್ತಿ ಕೇಸ್ಗಳು ಹೋದಾಗ ಡಕಾಯತಿ ಮಾಡೋಕ್ಕೋದಾಗ ಆ ಡಕಾಯ್ತಿ ಮನೆಗಳಲ್ಲಿ ಮರ್ಡ್ರ್ಗಳಾಗ್ತಿದ್ದವು ಮರ್ಡ್ರ್ ಮಾಡ್ಬಿಡೋರು ಚುಚ್ಚು ಬಿಡೋದು ವಾಡ್ದು ಬಿಡೋದು ಕ ವಾಡ್ದವ್ರನ್ನ ಅಸಾಲ್ಟ್ ಮಾಡಿ ಹೆಂಗಂದ್ರೆ ಹಂಗೆ ಬರ್ಜಿ ತಗೊಂಡು ಚುಚ್ಚು ಸಾಯ್ ಸಾಕ್ಬಿಡೋರು ಬಿಡ್ತಿರಲಿಲ್ಲ ಅಡ್ಡ ಬಂತು ಅಂದರೆ ಫಿರಿಚು ಮಾಡಿಬಿಡೋರು ಹಾಗೇ ಫಸ್ಟು ಗೊತ್ತಾಗಿದ್ದೆ ನಮಗೆ ಇವರು ದಂಡುಪಾಳ್ಯ ಅಂತ ಅಂದ್ಕು ಈ ಕೆಲಸನೂ ಮಾಡ್ತಾರೆ ಡಕಾಯ್ತಿ ಮಾಡ್ತಾರೆ ಮತ್ತು ಅಲಾಂಗ್ ವಿತ್ ಮರ್ಡರ್ಸ್ ಮಾಡ್ತಾರೆ ಅಂದ್ಬಿಟ್ಟು ಅಂತ ಅಂದರೆ ಪ್ರೀ ಇಂಡಿಪೆಂಡೆನ್ಸ್ ಕಾಲದಲ್ಲಿ ಅವರು ಡಕಾಯ್ತಿ ಮಾಡ್ತಿದ್ರು ಮರ್ಡರ್ ಮಾಡ್ತಾ ಇರಲಿಲ್ಲ ಇಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸು ಆಫ್ಟರ್ ಲ್ಯಾಬ್ಸ್ ಆಫ್ ಎ ಆಲ್ಮೋಸ್ಟ್ ಸಿಕ್ಸ್ಟಿ ಇಯರ್ಸು ಅಂದರೆ ತರ್ಟಿ ಸೆವೆನಿಂದ ಲೆಕ್ಕಾಕ್ಕೊಳ್ಳಿ ನೈಂಟಿ ಫೈವ್ ನೈಂಟಿ ಸಿ ನೈಂಟಿ ಫೋರ್ ನೈಂಟಿ ಫೈವ್ ನೈಂಟಿ ಎಲ್ಲ ಆಯಿತು ಅಂದರೆ ಅಂದರೆ ಇವರು ಅಪರಾಧಗಳ ಸ್ವರೂಪಗಳು ಬದಲಾವಣೆಗಳಾಗ್ತಾ ಬಂದವರು ಪೂರ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಡಕಾಯ್ತಿಯು ಮಾಡ್ರು ಒಂಟಿ ಮನೆಗಳು ಅಟ್ಯಾಕ್ ಮಾಡಿಕೊಂಡು ಆಯಿತು ಎಲ್ಲರನ್ನೂ ಇಟ್ಕೊಂಡು ಬಂದರು ನಾವು ಹೋಗಿದ್ವಿ ಇಷ್ಟೊಂದು ಕೇಸ್ ಹಿಡಿದಿದಾರಲ್ಲ ಹಾಗೆ ಏನು ಅಂತೇಳಿ ಅಂಥೇಳಿ ನಾವು ಸಿ ಸಿಬಿನಲ್ಲಿದ್ವಿ ಅವೆಲ್ಲ ಹೋಗಿ ಯಾವನು ಇಷ್ಟೊಂದು ಪ್ರ ಭಾಳ ಪ್ರಮಾಣದಲ್ಲಿ ಇಟ್ಕೊಂಡಿದಾರಲ್ಲ ಅಂಥೇಳಿ ನಮಗೆ ಅವಾಗ ಇವ್ರನ್ನ ಬೆಂಗಳೂರು ಸಿಟಿನಲ್ಲಿ ಆಗಿರ್ತಕ್ಕಂಥ ಅಫೆನ್ಸಸ್ಗಳಿಗೂ ಕರ್ಕೊಂಡು ಬಂದಿದ್ರು ಸುಮಾರು ಬೆಂಗಳೂರು ಸಿಟಿಯಿಂದ ಆಚೆ ಔಟ್ಸ್ ಕಟ್ಸಲು ಡಕಾಯ್ತಿಗಳು ಮಾಡಿದರು ಆ ಟೈಮ್ನಲ್ಲಿ ಅವನು ಪತ್ತೆ ಮಾಡಿ ಕೊಟ್ಟರು ಆ ಸ್ವರೂಪಗಳು ನೋಡ್ಕೊಂಡು ಬರೋಣ ಅಂತ ಹೋದಾಗ ನಮಗೆ ತೀರಾ ಅದನ್ನು ನಮ್ಮಲ್ಲೇ ನಿಲ್ವಲ್ಲ ಕಮ್ಮಿ ಇದಾವಲ್ಲ ಅವರೇ ಪತ್ತೆ ಮಾಡಿಬಿಟ್ರಲ್ಲ ಅನ್ನುವಂಥದ್ದು ಅಂಥ ಇದರಲ್ಲಿ ನಾವು ಸ್ಕೋಪಲ್ಲಿ ತೊಗೊಳ್ಳಿಲ್ಲ ಅಂದರೆ ವಿಚಾರಣೆ ಮಾಡಿಕೊಂಡು ತಿಳ್ಕೊಂಡು ಎಲ್ಲ ಆಯಿತು ಏನು ಆಯಿತು ಜೈಲಿಗೆ ಬಿಡು ಇನ್ನೇನು ಮರ್ಡರ್ಗಳಾಗವಲ್ಲ ಎಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೋದವ್ರು ಇಷ್ಟು ಬೇಗ ಬೋತ್ ವಾಪಸ್ ಬಂದುಬಿಡ್ತಾರೆ ಅಂತ ಗೊತ್ತಿಲ್ಲ ನಮಗೆ ಆಮೇಲೆ ಅದ್ರ ಕೌಂಟರ್ ಪಾರ್ಟಿಗಳು ಆಚೆ ಇರ್ತಕ್ಕಂಥವ್ರು ಅವ್ರಿಗಿಂತ ಬಲಿಷ್ಠರವ್ರೆ ಅಂತ ನಮ್ಗೆ ಗೊತ್ತೇ ಇಲ್ಲ ಹೊರಗಡೆ ಇರೋರು ಹೊರ್ಗಡೆ ಇರೋರು ಎಲ್ಲ ಸಿಕ್ಬಿಟ್ರು ಬಿಡು ಇನ್ನೇನೆಲ್ಲ ಬಿಟ್ಬಿಟ್ಟು ನನ್ನ ಮಕ್ಕಳು ಎಲ್ಲ ಎಲ್ಲ ಹೋಗಿ ಜಾತ್ರೆ ಜಾತ್ರೆಗಿತ್ತರ ಒಳಗಡೆ ನಾವು ಬಿ ಪಿ 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 ಅದು ಇದು ಏನೇನೋ ಮಾಡ್ತಾರೆ ನೋಡಿ ಅದು ಅದು ಇದು ಮಾಡ್ಕೊಂಡಿರ್ತಾರೆ ಅಂದರೆ ಆ ಥರನೂ ಮಾಡ್ತಾರೆ ಇವರು ಏನಾರು ಪೊಲೀಸರು ಏನಾರೇ ಜಾತ್ರೆ ಇಳಿದ್ಬಿಡ್ತಾರೆ ಓಕೆ ಜಾತ್ರೆಗೆ ಹೋಗ್ಬಿಟ್ಟು ಅದು ಇದು ಸಣ್ಣ ಪುಟ್ಟ ಸಾಮಾನು ಹಾಕೊಂಡು ಮಾರ್ಕೊಂಡು ಇರ್ಕೊಂಡು ಕಾಲ ಕಳ್ಕೊಂಡು ಅಲ್ಲಿ ಇಲ್ಲಿ ಅಲ್ಲಿ ಅದೊಂದು ದಂಧಾಗಿಂದ ಮಾಡ್ಕೊಂಡು ಅಲ್ಲೂ ಏನಂದ್ರೆ ಬಾರ್ ವಯಸ್ಸೋರು ಹೊಡ್ಕೋತಾರೆ ಚೆನ್ನಾಗಿ ತಗೊಂಡು ತುಂಬ್ಕೊಂಡು ನೋಡ್ಕಡೆ ಗುಂಡಿ ಹೊಡೆದ್ ಇಟ್ಬಿಡ್ತಾರೆ ಕುಡಿತಾ ಇರ್ತಾರೆ ಇದೆಲ್ಲ ಮಾಡ್ತಾಯಿರ್ತಾರೆ ಅವ್ರು ಏನು ಯಾವತ್ತೂ ಒಂದು ರೂಪಾಯಿ ಕೊಟ್ಟು ಕುಡಿಯಲ್ರ ಅವರು ಬಾರ್ ಬಾರ್ ವಯಸ್ಸು ವೈನ್ಸ್ ಒಡ್ಕೊಂಡ್ಬಿಡ್ತಾರೆ ಅವ್ರು ಫುಲ್ಲು ತುಂಬ್ಕೊಂಬಿಡ್ತಾರೆ ರಾತ್ರಿ ಹೊತ್ತು ಹೋಗ್ಬಿಟ್ಟು ಅವ್ರಿಗೆ ಒಂಥರ ಈ ಸ ಈ ದೇಶನೇ ಅವ್ರಿಗೆ ಒಂಥರ ಪ್ರಾಪರ್ಟಿ ಇದ್ದಂಗೆ ಅವ್ರಿಗೆ ಯಾರದೆಲ್ಲ ಅವ್ರದೇ ಆ ಥರ ಜನಾಂಗ ಅವರು ಅದಾದಮೇಲೆ ಏನಾಯಿತು ಇಲ್ಲಿ ಬೆಂಗಳೂರು ಅಕ್ಕಪಕ್ಕ ಬೆಂಗಳೂರಿನ ಸುತ್ತ ಮುತ್ತ ಮತ್ತು ಬೇರೆ ಬೇರೆ ಕಡೆ ಮಂಗಳೂರು ಹಾಸನ ಆಮೇಲೆ ತುಂಬ ಬೇರೆ ಕಡೆ ಎಲ್ಲ ಭಾಳ ಡಕಾಯತಿಗಳು ಮರ್ಡರ್ಗಳಾಗಿದ್ದವು ಸರ್ ಇದು ಇದು ಫಸ್ಟ್ ಪಾರ್ಟ ಸರ್ ಇದು ಇತಿಹಾಸನ ಸರ್ ನೀವು ಹೇಳಿದ್ದು ಹೌದು ಅಂದರೆ ಅವರು ಹೇಗೆ ಪೂರ್ಣ ಪ್ರಮಾಣದಲ್ಲಿ ಇವ್ರು ಹೇಗೆ ಮಾಡಿದರು ಹೇಗೆ ಮಾಡ್ಕೊಂಡು ಬಂದರು ಎಲ್ಲೆಲ್ಲಿ ಅಫೆನ್ಸಸ್ಗಳಾದವು ಅಂತ ಅಂದ್ಬಿಟ್ಟು ಅಂತ ಒಂದು ಚಿಕ್ಕಪೇಟೆಲ್ಲಾಯಿತು ಎರಡಿದು ಯಶವಂತಪುರದಲ್ಲೂ ಅರೆಸ್ಟ್ ಆಗಿ ಕೆಲವಷ್ಟು ಯಂಗ್ಸು ಯಂಗ್ಸರ್ಗಳು ಅಲ್ಲಿ ಹೋಗಿದ್ರು ಗಂಡಸರು ಅರೆಸ್ಟ್ ಅದಾದ ಅದಾದಮೇಲೆ ಇದರಲ್ಲಿ ಅರೆಸ್ಟ್ ಆದರು ಅವರು ತಮ್ಮಯ್ಯವರು ಅರೆಸ್ಟ್ ಮಾಡಿದ್ರು ಅಲ್ಲಿ ಒಂದು ಅರವತ್ತೆರಡು ಡಕಾಯಿತಿ ಕೇಸ್ಗಳು ಮತ್ತು ಆರು ಮರ್ಡ್ರ್ ಕೇಸಸ್ಗಳು ಇನ್ಕ್ಲೂಡಿಂಗ್ ಕಾಸರಗೋಡಲ್ಲೂ ಮಾಡಿದ್ರು ಇವರು ಮರ್ಡ್ರನ್ನ ಅದೆಲ್ಲ ಆದಾಗ ಅಲ್ಲಿವರೆಗೂ ಎಕ್ಸ್ಪೋಸ್ ಆದ್ರ ಇವರು ಈ ಮತ್ತೆ ಅವರು ಈ ಪಳಿಯುಳಿಕೆ ಏನು ಉಳ್ಕೊಂಡಿದ್ರಲ್ಲ ಅವರೆಲ್ಲ ಇವ್ರು ಬಿಟ್ಟಿಲ್ಲ ಅವರು ಹಾಂ ಮತ್ತೆ ಅವರು ಇವರು ಬೆಳೆಗಳನ್ನ ಪ್ರಾರಂಭ ಬೆಳೆಯೋದಕ್ಕೆ ಪ್ರಾರಂಭ ಮಾಡೋರು ಡಕಾಯತಿ ಬೆಳೆಗಳನ್ನ ಮಾಡಿದ್ರು ಅಂದರೆ ಅಂದರೆ ಬ ಇನ್ನೊಂದು ಸ್ಟೆಪ್ ಹೋದ್ರು ಗೊತ್ತಾಯ್ತು ಅಂದರೆ ಮತ್ತು ಇನ್ನೊಂದು ಲಾ ಹಾ ಮಾಡಿಕೊಂಡ್ರು ಯಾರಾದರೂ ಅಕಸ್ಮಾತ್ ಏನಾದ್ರೂ ಅಲ್ಲಿ ಒಳಗಡೆ ಡಕಾಯತಿ ಮಾಡೋಕ್ಕೋದಾಗ ಅಲ್ಲಿ ಒಳಗಡೆಗೆ ಹೋದಾಗ ಅಫೆನ್ಸ್ಗೆ ಹೋದಾಗ ಯಾರು ಇರ್ತಾರೋ ಅವ್ರನ್ನ ಸಾಯಿಸ್ಬಿಟ್ಟು ಎತ್ಕೊಂಡು ಬಂದುಬಿಡುವಂಥದ್ದು ಆಮೇಲೆ ಇನ್ನೊಂದು ಲಾ ಮಾಡಿಕೊಂಡ್ರು ಏನೇ ಹೇಳಿದ್ರು ಎಷ್ಟೇ ಪನಿಷ್ಮೆಂಟ್ ಕೊಟ್ರು ಪೊಲೀಸ್ನವರು ಏನೇ ಮಾಡಿದ್ರು ಏನೇ ಇಂಟ್ರಾಗೇಷನ್ ಮಾಡಿದ್ರು ನೀವು ಯಾವ ಕಾರಣಕ್ಕೂ ಮರ್ಡ್ರ್ ಕೇಸ್ ಮಾಡಿರುವಂಥದ್ದನ್ನ ಹೇಳಬಾರ್ದು ಹೇಳಿದ್ರೆ ನಮ್ಮ ಗುಂಪಿಂದ ನಿಮ್ಮನ್ನು ಆಚೆ ಹಾಕ್ಬಿಟ್ಟು ನಿಮ್ಗೆ ತೊಂದರೆ ಮಾಡಿಬಿಡ್ತೀವಿ ನೀವು ಬದುಕೋಕ್ಕಿಲ್ದಾಗ ಮಾಡ್ಬಿಡ್ತೀವಿ ಅಂತೇಳಿ ಒಂದು ಇವರು ಒಂಥರ ಕಾನೂನಿನ ಕಾನ್ಸ್ಟಿಟ್ಯೂಷನ್ನೇ ಮಾಡ್ಕೊಬೇಕು ಹಾಂ ನಮ್ಗೆ ಕತ್ಕೋದ್ರೂ ಹೇಳಬಾರ್ದು ಅಂತ ಅವ್ರ ಕಾನೂನಿದೆ ಅದೇನು ಅದು ಹೊರಡಿದೆ ಅವ್ರದ್ದು ತೆಲುಗುನಲ್ಲಿ ಕತ್ಕೂಯುವಂಥ ಕೇಸ್ನ ನಮಗೆ ಕತ್ಕೂಯಿದ್ರು ಹೇಳ್ಬಾರ್ದು ಓಹ್ ಆ ಥರ ಒಂದು ಅವರು ಒಂದು ಕೋಡಿಫೈಡ್ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಮಾಡ್ಕೊಬಿಡ್ತಾರೆ ಅವರು ಅದಾದಮೇಲೆ ಹಲವಾರು ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಆಗೋರು ಇವರು ಕಳೆತನ ಮಾಡ್ತಾರೆ ಕಳತನದ ಕೇಸಸ್ಗಳಲ್ಲಿ ಎಲ್ಲೇ ಹೋದರೂ ಊರಿಂದ ಆಚೆ ಟೆಂಟ್ ಹಾಕೋಬಿಡ್ತಾರೆ ಇವರು ಒಂದು ಸ್ಕೂಲ್ ಪಕ್ಕನೋ ಆ ಕಡೆ ಎಲ್ಲೋ ದೂರದಲ್ಲೋ ಇನ್ನೆಲ್ಲೋ ಊರಿಂದ ಅಡ್ಜಸ್ಸೆಂಟ್ ಆದಂಗೋ ಎಲ್ಲೋ ಎಲ್ಲಿಂದನೋ ಬಂದವರೇ ಏನಪ್ಪ ಕೆಲಸ ಮಾಡ್ಕೊಂಡವ್ರೆ ಏನೋ ತಿನ್ಕೊಂಡು ಇದು ಅಕ್ಕಿ ಪಕ್ಷಿ ಹಿಡ್ಕೊಂಡು ತಿನ್ಕೊಂಡು ಕಾಲ ಕಳ್ಕೊಂಡು ಹೋಗ್ತಾರೆ ಅಂತ ಜನ ಅಂದ್ಕೊಂಡಿರ್ತಾರೆ ಬಟ್ ಅವರ ಅವ್ರ ಆಲೋಚನೆಗಳೇ ಬೇರೆ ಇರ್ತವೆ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ಹಾಗೆ ಜನನು ಸುಮ್ಮನೆ ಇದ್ದುಬಿಡ್ತಾರೆ ಈಗಲೂ ಹಳ್ಳಿ ಪಕ್ಕ ಅಲ್ಲಿ ಒಂದು ಟೆಂಟ್ ಹಾಕ್ಕೊಳ್ತಾರೆ ಅಲ್ಲೂ ಕ್ವಶನ್ ಮಾಡಕ್ಕೆ ಹೋಗಲ್ರು ಸರ್ ನನಗೊಂದು ನೆನಪಿದೆ ಕೆಂಗೇರಿನಲ್ಲಿ ನಮ್ಮ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ಸರ್ ನಮ್ಮ ಮನೆ ಇತ್ತು ಬಿ ಡಿ ಎ ಕಾಂಪ್ಲೆಕ್ಸ್ ಪಕ್ಕದಲ್ಲೇ ಒಂದು ಇದು ಜ್ಞಾನ ಭಾರತಿ ಅಂತ ಕಾಂಪ್ಲೆಕ್ಸ್ ಅದೇ ಪಕ್ಕದಲ್ಲಿ ಹೀಗೆ ಹೋದರೆ ಅಲ್ಲಿ ಒಂದು ಸಣ್ಣ ಏರಿಯಾ ಇದೆ ಸರ್ ಅದು ಅಲ್ಲೊಂದು ಸ್ಕೂಲ್ ಒಂದು ಏನೋ ಸ್ಕೂಲ್ ಥರ ಏನೋ ಇದೆ ಗ್ರೌಂಡ್ ಸರ್ ಆ ಗ್ರೌಂಡಲ್ಲಿ ಒಂದಿನ ನೋಡಿದೆ ನಾನು ಒಂದು ಏಳೆಂಟು ಟೆಂಟ್ಗಳು ಹಾಕೊಂಡ್ಬಿಟ್ಟಿದ್ದಾರೆ ಆಮೇಲೆ ಕಾರ್ಗಳಿದೆ ಅವ್ರದ್ದು ಕಾರು ಇದೆ ಅವ್ರ ಹತ್ರ ನೋಡಿ ನಾವು ಟೆಂಟ್ ಅಂದರೆ ನಾವು ಒಂಥರ ತೀರಾ ಬಡವರು ಅಂತ ಅಂದ್ಕೊಂಡಿರ್ತೀವಿ ಅವರು ಟೆಂಟು ಹಾಕ್ಕೊಂಡಿದ್ದಾರೆ ಮತ್ತು ಕಾರಲ್ಲೆಲ್ಲ ಸಾಮಾನುಗಳಿದೆ ಅವ್ರದ್ದು ಅಂದರೆ ಅವ್ರು ಟ್ರಾವೆಲ್ ಮಾಡೋದು ಕಾರಲ್ಲಿ ಅಂತ ಅಲ್ಲಿ ಟೆಂಟ್ ಹಾಕೊಂಡಿದ್ರೆ ಮುಂದೆ ಏಳೆಂಟು ದಿನ ಇದ್ದರು ಸರ್ ಅವರು ಅಲ್ಲಿ ಆಮೇಲೆ ನಮಗೆ ಅದು ಏನಂತ ಈಗ ನೀವು ಹೇಳಿದ್ಮೇಲೆ ಅಂದರೆ ನಾವು ನೀವು ಹೇಳ್ದಂಗೆ ಯಾರೋ ಬಡವರು ಏನಪ್ಪಾ ಹೊಟ್ಟೆ ಪಾಡಿಗೆ ಏನೋ ಒಂದು ಕೆಲಸ ಮಾಡ್ಕೊಂಡು ಬಂದು ಹೋಗ್ಬಿಡ್ತಾರೆ ಅಂತ ಅನ್ಕೋತೀವಿ ನೋ ಸರ್ ನಾವು ಒಂದು ವಿಚಾರ ಈಗ ನೀವು ಈ ದಂಡುಪಾಳ್ಯದ ಇತಿಹಾಸ ಹೇಳಿದ್ರಿ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಸಾಕಷ್ಟು ವಿಚಾರಗಳು ನೆನಪು ಇದ್ವು ಆಮೇಲೆ ನೀವು ಎರಡು ಮೂರು ತುಂಬ ಈ ನನಗೆ ಪ್ರಶ್ನೆಗಳು ಹಾಗೆ ಮನ್ಸಲ್ಲಿ ಬಂದವು ಸರ್ ಆ್ಯಕ್ಚುಲಿ ಅಂದರೆ ಒಂದು ಪ್ರಶ್ನೆ ಏನಂದರೆ ಸರ್ ಈಗ ನೀವು ಮುಂಚೆ ಒಂದ್ಸಲ ಸಲ ಮಾತಾಡ್ತಿರ್ಬೇಕು ಹೇಳಿದ್ರಿ ನಿಮ್ಮ ಇಡೀ ಕರಿಯರ್ಲೆ ಈ ಸೈಕೋಪಾತ್ಗಳಂತ ನೋಡಿದ್ದು ತುಂಬ ಕಡಿಮೆ ಜನರ ಅಂತ ಹೇಳಿದ್ರಿ ನೀವು ಇವರು ಇಡೀ ಗ್ಯಾಂಗೆ ಸೈಕೋಪಾತ್ ಅಂದ್ರೆ ಒಂಥರ ಸೈಕೋಪಾತ್ ಮಟ್ಟಿಗೆ ಅವರು ಮಾಡ್ತಾ ಇದ್ರು ಅನ್ನೋದು ನಮಗೆ ಮುಂದೆ ಗೊತ್ತಾಗುತ್ತೆ ಸರ್ ಈಗ ನೀವು ಏನು ಮಂಡ್ಯ ಮೈಸೂರು ಹೇಳಿದಿರಿ ಮತ್ತು ಬೆಂಗಳೂರು ಸ್ವಲ್ಪ ಬಂತು ಅದಾದ ನಂತರ ಬೆಂಗಳೂರಿಗೆ ಶಿಫ್ಟ್ ಆಗಿ ಇಲ್ಲಿ ಸಾಕಷ್ಟು ಮರ್ಟ್ರುಗಳು ಮಾಡುವಂಥದ್ದು ಆ ಥರದಲ್ಲ ಕೇಸ್ ಏನು ಎರಡನೇ ಪಾರ್ಟ್ ಬರುತ್ತೆ ಸರ್ ಅದ್ರ ಬಗ್ಗೆ ತಮಗೆ ಇರುವಂಥ ಮಾಹಿತಿ ಏನು ಸರ್ ಸರ್ ನೈಂಟಿ ಏಯ್ಟ್ ಆ್ಯಂಡ್ ನೈಂಟಿ ನೈನ್ ಕಾಲದಲ್ಲಿ ಏನಾಗ್ತು ಬೆಂಗಳೂರು ಸಿಟಿನಲ್ಲಿ ಸಿಕ್ಕಾಪಟ್ಟೆ ಸೀನಿಯರ್ ಸಿಟಿಸನ್ಸ್ಗಳು ಮರ್ಡರ್ ಆಗ್ತಾ ಇತ್ತು ಎಲ್ಲ ವಯಸ್ಸಾದವರೇ ಹೇಗೆ ವಯಸ್ಸಾದವ್ರನ್ನೇ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಅಂತ ನೋಡಿ ಮೇಜರ್ ವಯ್ ನೈಂಟಿ ನೈಂಟಿ ಪರ್ಸೆಂಟ್ ವಯಸ್ಸಾದವ್ರನ್ನ ಆವಾಗ ಅದು ಲೋನ್ಲಿ ಹೌಸಸಲ್ಲಿ ಆಮೇಲೆ ಒನ್ ಟ್ವೆಂಟಿ ಮನೇಲಿ ಯಾರು ಒಬ್ಬರು ಇರ್ತಾರೋ ಅದೇ ಟೈಮಲ್ಲಿ ಹೋಗಿ ಮರ್ಡ್ರ್ ಮಾಡ್ರು ಇನ್ನೊಬ್ಬರು ಇದ್ದಾಗ ಯಾವಾಗೂ ಮರ್ಡ್ರೇ ಮಾಡಲಿಲ್ಲ ಪ್ರತಿ ಮರ್ಡ್ರಲ್ಲೂ ಪ್ರ ಒಬ್ಬೊಬ್ಬರು ಇದ್ದಾಗಲೇ ಮರ್ಡರ್ ಆಗ್ತಾಯಿತ್ತು ಅಂದರೆ ಸಾಕ್ಷಾಧಾರಗಳು ಇರಲೇ ಬರ್ತದೆ ಅಂದರೆ ಆ ಥರ ವಾಚ್ ಮಾಡ್ತಿದ್ರು ಅಂತ ಕಾಣಿಸ್ತದೆ ಇಲ್ಲ ಮನೇನಲ್ಲಿ ಒಬ್ಬರೇ ಇದ್ದಾರೆ ಅನ್ನುವಂಥದ್ದು ಇನ್ಫಾರ್ಮೇಷನ್ ತೊಗೊಳ್ಳುವಂಥದ್ದು ಇಲ್ಲ ಮನೆ ಹತ್ರ ಹತ್ತಿರದಲ್ಲೇ ಇದ್ಕೊಂಡು ಮನೆಯವರು ಇಷ್ಟು ಜನ ಇದ್ದಾರೆ ಇವರೆಲ್ಲ ಓದಾದ ಮನೇಲಿ ಒಬ್ಬರೇ ಇರ್ತಾರೆ ಅಂತ ವಾಚ್ ಮಾಡುವಂಥದ್ದು ಎರಡು ಇರ್ತದೆ ಈ ವಾಚ್ ಮಾಡುವಂಥದ್ದು ಇನ್ಫಾರ್ಮೇಷನ್ ತೊಗೊಂಡು ಒಳಗೆ ನುಗ್ಗುವಂಥದ್ದು ಇರ್ತದಲ್ಲ ಭಾಳ ಟಿಪಿಕಲ್ ಪೀರಿಯಡ್ ಅದು ಯಾರನ್ನೇ ಒಬ್ಬರು ಮರ್ಡರ್ ಮಾಡೋಕ್ಕೋದಾಗ ಯಾರಾದ್ರೂ ಇನ್ನಾರಾದರೂ ಇನ್ಮೇಟ್ಸ್ ಇದ್ಬಿಡ್ತಾರೆ ಒಳಗಡೆ ಅವಾಗ ಮತ್ತೆ ಅವ್ರಿಗೆ ಬೇರೆ ಥರದ್ದು ಬೇರೆ ಇನ್ನೇನೋ ಅಲ್ಲಿ ಉತ್ ಉತ್ಪಾದನೆ ಆಗ್ಬಿಡುತ್ತೆ ಬೇರೆ ಇನ್ನೇನಾದರೂ ಕ್ರಿಯೆಗಳಾಗ್ತದೆ ಅಲ್ಲಿ ಆ ಕಾರಣಕ್ಕೆ ಸಿಕ್ಕಾಪಟೆ ಮರ್ಡ್ರ್ಗಳಾಗ್ತಾಯಿದ್ದವು ಸರ್ ಬೆಂಗಳೂರು ಸಿಟಿನಲ್ಲಿ ಅವಾಗ ಭಾಳ ಇದು ಚರ್ಚಾ ಭಾಳ ರಾಜ್ಯಾದ್ಯಂತ ಚರ್ಚೆಗೆ ಪ್ರಾರಂಭ ಆಗ್ಬಿಡ್ತು ಏನು ಇಷ್ಟೊಂದು ಮರ್ಡ್ರ್ ಆಗ್ತಾಯಿದ್ದಾವಲ್ಲ ಅಂತ ಅವಾಗ ಏನಾಗಿತ್ತು ಈ ರಾಮೂರ್ತಿ ನಗರದಲ್ಲಿ ಒಂದು ದೇವಸ್ಥಾನ ಟೆಂಪಲ್ಲು ಅಫೆನ್ಸ್ ಆಗಿತ್ತು ಅಂದರೆ ಮರ್ಡರ್ ಆಗಿತ್ತು ಟೆಂಪಲು ಇಬ್ಬರೂ ಕತ್ಕಯ್ದುಬಿಟ್ಟು ಪೂಜಾರಿಗಳನ್ನ ಎಲ್ಲ ದೇವಸ್ಥಾನದಲ್ಲಿರು ಇವು ಆಗೋ ಇವು ಉಂಡಿಗಳು ಮತ್ತು ಕಿರೀಟಗಳು ಕ ಇವು ಬೆಳ್ಳಿ ಸಾಮಾನುಗಳು ಯಾವ ಕಂಬಗಳಿರ್ತಾವೆ ನೋಡಿ ಅದು ಮತ್ತು ಆ ಸೈಡಲ್ಲಿ ಇದಾಕಿರ್ತಾರೆ ನೋಡಿ ಆ ಥರದ್ದೆಲ್ಲ ತುಂಬ್ಕೊಂಡು ಎತ್ಕೊಂಡು ಬಂದು ಒಟ್ಟೋಗ್ಬಿಟ್ಟಿದ್ರು ಆವಾಗ ಆ ಸಮಯದಲ್ಲಿ ಏನಿದು ಈ ಥರ ಅಂದರೆ ಸುಮಾರು ದೇವಸ್ಥಾನಗಳೇ ಆಗ್ತಾ ಇತ್ತು ಥರ ಪೂಜಾರಿಗಳು ಯಾರೇ ಹೋಗ್ಲಿ ಕತ್ಕುಯ್ದು ಹೊಡೆದ್ಬಿಟ್ಟು ಎತ್ಕೊಂಡ್ಬಿಡೋದು ಆಗ್ತಾಯಿದ್ದು ಅದು ಇದರಲ್ಲೂ ಒಂದಾಗಿತ್ತು ರಾಮೂರ್ತಿ ಮೂರ್ತಿ ನಗರದಲ್ಲಿ ಅವಾಗ ಚಲ್ಪತಿಯವರಿದ್ದರು ನಮ್ಮ ಇನ್ಸ್ಪೆಕ್ಟ್ರು ಆ ಸಮಯದಲ್ಲಿ ಏನಾಯಿತು ಹೀಗೆ ಒಂದು ಇನ್ಫಾರ್ಮೇಷನ್ನು ಅವರುಗಳು ಯಾರೋ ಒಬ್ಬ ಒಂದು ಫೋನ್ ಮಾಡಿ ಚಲ್ಪತಿಯವ್ರಿಗೆ ತಿಳಿಸ್ತಾರೆ ಈ ಥರ ಒಬ್ಬ ಮನುಷ್ಯ ಇಲ್ಲಿ ಒಂದು ಏನೋ ಜಮೆ ಇದಿದೆ ಮರಳು ಗುಡ್ಡೆ ಇದೆ ಆ ಮರಳು ಗುಡ್ಡೆ ಮೇಲೆ ಮಲಿಕೊಂಡಿದ್ದಾನೆ ಅದೇನೋ ಒಂಥರ ಬೆರಳಿದು ಬೆಳ್ಳಿ ಬೆಳ್ಳಿದು ಒಂದು ಕಂಬ ಏನೋ ಕಾಣಿಸ್ತಾ ಇದೆ ಈಚೆಗೆ ನೋಡಿ ಬಂದು ಅಂತೇಳ್ಬಿಟ್ಟು ಅಂತ ಅವ್ರಿಗೊಂದು ಇನ್ಫಾರ್ಮೇಷನ್ ಕೊಡ್ತಾರೆ ಅವ್ರು ಇಮಿಡಿಯೇಟಾಗಿ ಬರ್ತಾರೆ ಬಂದಾದ ಮೇಲೆ ಅದೇನು ಮಾಡಿರ್ತಾನೆ ಆ ನೋಡ್ತಾರೆ ಅದೆಲ್ಲ ಒಳಗಡೆ ಇರುವಂತ ಬೆಳ್ಳಿವೆಲ್ಲ ದೇವಸ್ಥಾನದ ದೇವಸ್ಥಾನದ ಫುಲ್ಲು ಮಲ್ಕೊಂಡಿರ್ತಾನೆ ಸರ್ ಮೇಲೆ ಮಲಿಕೊಬಿಟ್ಟಿರ್ತಾನೆ ಹಾ ಸೈಡಲ್ಲಿ ನಿದ್ದೆ ಮಾಡಿರ್ತಾನೆ ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾನೆ ಮಡಿ ಮಲಿಕೊಬಿಟ್ಟಿರ್ತಾನೆ ಅವರು ಮರಳು ಆವಾಗ ಅದಂಗೆ ಮರಳು ಸ್ವಲ್ಪ ಏನೋ ಈಚೆ ಬಂದಿದೆಯಲ್ಲ ಆವಾಗ ಕಂಬ ಒಂದು ದೀಪಾಲಯ ಕಂಬ ಬೆಳ್ಳಿ ಕಾಣಿಸಿದೆ ಓಹೋ ಹೋ ಅವಾಗಿದೇನಿದು ಈ ಥರ ಕಾಣಿಸ್ತಾ ಇದೆಯಲ್ಲ ಅಂತೇಳಿ ಯಾರು ಹಿಂಗೆ ಮಲಿಕೊಂಡಿದ್ದಾನಲ್ಲ ಅಂತೇಳಿ ಸ್ಟೇಷನ್ ಫೋನ್ ಬಂದಾಗ ದೇ ಸ್ಟಾರ್ಟೆಡ್ ಟು ಪ್ರೋಬ್ ಆಗ ಅವಾಗ ಸಿಕ್ಕ ಅವನು ಆವಾಗ ಬಂದಾಗ ಹಿಡ್ಕೊಳ್ತಾರೆ ಕೇಳಾದ್ಮೇಲೆ ಅವನು ಭಾಳ ಟಗಫರ್ ಮಾಡಿದ್ದಾನೆ ಹೇಳೋದಕ್ಕೆ ಸಿಕ್ಕ ಬಟ್ಟೆ ನನಗೆ ಗೊತ್ತಿಲ್ಲ ಅದು ಇದು ಹಾಗೆ ಹೀಗೆ ಅಂತ ಮಾಡಿಬಿಟ್ಟು ಬಂದು ಎಲ್ಲ ಮಲಿಕೊಂಡಿರು ಅವರು ಅಲ್ಲಿ ಆಮೇಲೆ ಕೊನೆಗೆ ದೇ ಸ್ಟಾರ್ಟೆಡ್ ಟು ಇನ್ವೆಸ್ಟಿಗೇಷನ್ ಪ್ರೋಬ್ ಮಾಡ್ಕೊಂಡು 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 ಮಾಡಿಕೊಂಡು ಅವರು ನಮ್ಮ ಪ್ರತಾಪ್ ಸಿಂಗ್ ಅವರು ಆಮೇಲೆ ಉಮೇಶ್ ಅಂತ ಇದ್ದರು ಸ ಒಬ್ರು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಆಮೇಲೆ ಬದ್ರಿ ಅಂತ ಸಬ್ ಇನ್ಸ್ಪೆಕ್ಟ್ರ್ ಇದ್ದರು ಈಗ ಬದ್ರಿನಾಥ್ ಅಂತ ಒಂದಿಷ್ಟೆಲ್ಲ ಇಷ್ಟೆಲ್ಲ ಒಂದು ಟೀಮ್ ಮಾಡಿಕೊಂಡು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ 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 ಟೋಟಲ್ಲು ಅರೌಂಡ್ ಆ ಸಮಯದಲ್ಲಿ ಸುಮಾರು ಭಾಳ ಮರ್ಡರ್ ಕೇಸಸ್ಗಳು ಪತ್ತೆ ಆಗ್ತವೆ ಅಲ್ಲಿ ಇದರೊಳಗಡೆ ಬಾಣಸವಾಡಿನಲ್ಲಿ ಟೋಟಲಿ ಬಾಣಸವಾಡಿನಲ್ಲಿ ಅವಾಗ ಅವರು ಹಿಡಿದಿರುವಂಥ ಕೇಸಸ್ಸಲ್ಲಿ ಟ್ವೆಂಟಿ ಏಯ್ಟ್ ಮರ್ಡರ್ ಕೇಸಸ್ ಕಳ್ಪತ್ತೆ ಆಗ್ತಾವಾಗ ಪೂರ್ತಿ ಅಲ್ಲಿ ಆ ಟೈಮ್ನಲ್ಲಿ ಅಂದರೆ ಇವನಷ್ಟು ಸಿಕ್ಕನಾಥ ಇವ್ನ ಗ್ಯಾಂಗ್ ಬೇರೆಯವರು ಸಿಕ್ಬಿಟ್ರು ಆ ಟೈಮಲ್ಲ ಎಲ್ಲ ಆವಾಗ ಇವ್ನ ಹಿಡ್ಕೊಂಡಾದ ತಕ್ಷಣವೇ ಅವಾಗ ಅವನ ಹತ್ರ ಬಾಯಿ ಬಿಡಿಸ್ಕೊಂಡು ಎಲ್ಲ ಪೂರ್ತಿ ಗ್ಯಾಂಗ್ ಹಿಡ್ಕೊಳ್ತಾರೆ ಅವನ್ನ ದಂಡುಪಳ್ಳಿ ಕೃಷ್ಣನ್ನ ಕೋತಿ ತಿಮ್ಮನ್ನ ಆಮೇಲೆ ಒಂದು ಗ್ಯಾಂಗೆ ಫುಲ್ಲು ಒಂದು ಏಳೆಂಟು ಜನ ಗ್ಯಾಂಗ್ ಸಿಗಾಕ ಬಿಡ್ತಾರೆ ಫುಲ್ ಕಂಪ್ಲೀಟು ಪೂರ್ತಿ ಟೀಮು ಅದರಲ್ಲಿ ಯಂಗ್ಸ್ರುಗಳು ಯಾರು ಸಿಕ್ಕಿರಲ್ರು ಆ ಟೈಮ್ನಲ್ಲಿ ಯಂಗ್ಸ್ಗಳು ಅರೆಸ್ಟ್ ಆಗಿರಲ್ರು ಅವರು ಅವಾಗ ಅವ್ರನ್ನೆಲ್ಲಾರನೂ ತಗೊಂಡು ಇದೆಲ್ಲ ಪೂರ ಕೇಸಸ್ಗಳು ಎಲ್ಲ ಪತ್ತೆ ಆಗ್ತವೆ ಎಲ್ಲೆಲ್ಲಿ ಮರ್ಡರ್ಗಳು ಮಾಡಿದರು ಏನೇನೆಲ್ಲ ಆಗಿತ್ತು ಯಾರ್ಯಾರು ಮರ್ಡ್ರ್ ಮಾಡ್ಕೊಂಡು ಬಂದರು ಅದು ಬಾಯಿ ಬಿಡಿಸೋದಕ್ಕೆ ಭಾಳ ಅದನ್ನ ಭಾಳ ಕಷ್ಟಪಟ್ಟಿದ್ದಾರೆ ಆ ಟೈಮ್ನಲ್ಲಿ ಭಯಂಕರ ಟೈಮ್ ತೊಗೊಂಡಿದ್ದಾರೆ ಅದನ್ನು ಅವರು ಅವ್ರಿಗೆ ನೀವು ಏನು ಹೇಳ್ತಾರಲ್ಲ ಸುಮ್ಮನೆ ಕೇಳಿಬಿಟ್ರೆ ಯಾವ ಮನುಷ್ಯ ಜಗತ್ತಲ್ಲಿ ಸೈಕೋಪಾತ್ಗಳು ಹೇಳಲ್ರು ಸೈಕೋಪಾತ್ಗಳಿಗೆ ಹಲವಾರು ವಿಧದಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು ನಾವು ಕೆಲವು ಕೆಲವೇ ಏನಪ್ಪ ಹಾಗೆ ಹೀಗೆ ಈ ಥರ ಪೊಲೀಸ್ನವ್ರು ಮಾಡಿಬಿಟ್ಟು ಹೆಂಗೆ ಬಾಯಿ ಬಿಡಿಸ್ಬಿಡ್ತಾರೆ ಏನು ಮನುಷ್ಯರ ಮನುಷ್ಯರಾದ್ರು ಹಾಕ್ಸೂ ಆ ಥರ ಅಲ್ಲ ಬೇರೆ ಬೇರೆ ವಿಧಗಳನ್ನ ಬಳಸಿ ಅವ್ರ ಹತ್ರ ಬಾಯಿ ಬಿಡಿಸ್ತಕ್ಕಂಥದ್ದಿದೆ ಬಿಡಿಸ್ದೇಬೇಕು ಅವ್ರ ಹತ್ರ ವಿಚಾರ ತಿಳ್ಕೊಬೇಕಲ್ಲ ಸತ್ಯ ತಿಳ್ಕೊಬೇಕಲ್ಲ ನಾವು ಆವಾಗ ಕೇಸಸ್ಗಳು ಆಗ್ತವೆ ಟೋಟಲ್ ಕೇಸಸ್ ಆದಮೇಲೆ ಅದನ್ನೆಲ್ಲ ಆವಾಗ ಒಂದು ರಾಳ್ ಬಾ ಅವನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಇವರೆಲ್ಲ ಒಂದು ಸೆಟ್ ಆಫ್ ಕಂಪ್ಲೀಟ್ ಜೈಲಿಗೆ ಹೋಗ್ತಾರೆ ನೈಂಟಿ ನೈನಲ್ಲಿ ನೈಂಟಿ ಏಯ್ಟ್ ಆ್ಯಂಡ್ ನೈಂಟಿ ನೈನಲ್ಲಿ ಅರೆಸ್ಟ್ ಆದಾಗ ಒಳಗೆ ಹೋಗ್ತಾರೆ ಇವರು ಒಳಗೋದಾಗ ಏನಾಗುತ್ತೆ ಒಂದು ಈ ರಾಳ್ ರಾಳ್ಬೂದ್ಗೂರ್ ಪೊಲೀಸ್ ಸ್ಟೇಷನ್ ಅಂತ ಒಂದು ಆಂಧ್ರ ಪ್ರದೇಶಲ್ಲಿ ಚಿತ್ತೂರು ಪಕ್ಕ ಒಂದು ಆ ಕಡೆ ಸೈಡ್ ಒಂದು ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟ್ರಿಗೆ ಒಂದು ಸುಪಾರಿ ತೊಗೊಬಿಟ್ಟು ಮರ್ಡರ್ ಮಾಡಿಬಿಟ್ಟಿರ್ತಾರೆ ಇವರು ಫುಲ್ ಗ್ಯಾಂಗು ಆ ಕೇಸಲ್ಲಿ ಇವರು ನಮ್ಮ ಬೆಂಗಳೂರು ಜೈಲಿಂದ ಅಲ್ಲಿಗೆ ಬಾಡಿ ವಾರೆಂಟ್ ಹಾಕ್ಕೊಂಡು ಇವ್ರನ್ನ ನಮಗೆ ಬೇಕು ನಮ್ಮ ಕೇಸಿಗೆ ಬೇಕು ಅಂತೇಳಿ ಚಿತ್ತೂರು ಪೊಲೀಸವ್ರು ರಾಬ ರಾಳ್ಬುದ್ಗೂರು ಪೊಲೀಸ್ ಸ್ಟೇಷನ್ ಅವ್ರು ಬಂದು ಚಿತ್ತೂರು ಪೊಲೀಸ್ ಸ್ಟೇಷನ್ಗೆ ಅವನ್ನೆಲ್ಲ ತೊಗೊಂಡೋಗ್ತಾರೆ ತೊಗೊಂಡೋಗ್ಬಿಟ್ಟು ತೊಗೊಂಡೋಗಿ ಎಲ್ಲ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸಿ ಅವನ್ನೆಲ್ಲ ತಂದು ಚಿತ್ತೂರು ಜೈಲಿಗೆ ಬಿಡ್ತಾರೆ ಚಿತ್ತೂರು ಜೈಲಿನವರು ಕರ್ಕೊಂಡು ಬೆಂಗಳೂರು ಜೈಲಿಗೆ ಬಿಡಬೇಕಾಗಿತ್ತು ಓಕೆ ಹಾಂ ಅವ್ರನ್ನ ಏನಾಗುತ್ತೆ ಇದೇನಪ್ಪ ಮತ್ತೆ ತಗೊಂಡೋಗ್ಬಿಟ್ಟು ಬೆಂಗಳೂರು ಜೈಲಿಗೆ ಬಿಟ್ಬಿಡ್ತಾರೆ ಹೇಳ್ಬಿಟ್ಟು ಅಲ್ಲೆಲ್ಲ ಪೂರ್ತಿ ಆಯ್ತಲ್ಲ ಇನ್ವೆಸ್ಟಿಗೇಷನ್ ಮುಗೀತಲ್ಲ ಅಲ್ಲಿ ನೋಡಿದ್ರು ಎಲ್ಲ ಜೈಲೆಲ್ಲ ನೋಡಿದ್ರು ಎಲ್ಲ ಆಯಿತು ಸಿಬ್ಬಂದಿ ಎಲ್ಲ ಕಮ್ಮಿ ಇದ್ದರು ಎಲ್ಲ ಒಬ್ಬರು ಇಬ್ರು ಮೂರು ಜನ ಓಡಾಡ್ತಾರೆ ಆಮೇಲೆ ಗೋಡೆ ಎಲ್ಲ ನೋಡಿದ್ರು ಭಾಳ ಚಿಕ್ಕದಾಗಿದೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಆಯಿತು ಆಮೇಲೆ ನಾ ಇವರು ಭಾಳ ಗೊತ್ತಿತ್ತು ಹೆಂಗೆ ಅಟ್ಯಾಕ್ ಮಾಡೋದು ಅಂತ ಅಲ್ಲಿ ಇರ್ತಕ್ಕಂಥ ಒಳಗಡೆ ಜೈಲ್ ಸಿಬ್ಬಂದಿಗೆ ಅಟ್ಯಾಕ್ ಮಾಡಿಬಿಡ್ತಾರೆ ಪೂರ್ತಿ ಎಲ್ಲ ಟೀಮು ಅಟ್ಯಾಕ್ ಮಾಡಿ ಅಲ್ಲಿ ಹಾಡ್ದವ್ರನ್ನ ತಪ್ಪಿಸ್ಕೊಂಡು ಎಲ್ಲ ಎಸ್ಕೇಪಾಗಿ ಬಂದುಬಿಡ್ತಾರ ನೈನ್ಟೀನಲ್ಲಿ ಎಲ್ಲ ಈಚೆ ಬಂದ್ಬಿಡ್ತಾರೆ ನೈ ಟು ತೌಸಂಡ್ಗೆ ಎಲ್ಲ ಆಲ್ಮೋಸ್ಟು ಎಂಡಿಗೆ ಬಂದುಬಿಡ್ತಾರೆ ಇವರು ಎಲ್ಲ ಬಂದು ಏನಾಗೋಯಿತು ಇವರು ಸುಮ್ಮನೆ ಕೂತ್ಕೊಳ್ಳಲ್ರು ಫುಲ್ ಟೀಮು ಅದ್ರ ಜೊತೇಲಿ ಇನ್ನೊಂದಷ್ಟು ಟೀಮು ಯಾರು ತಪ್ಪಿಸ್ಕೊ ಇಲ್ಲದೆ ಉಳ್ಕೊಂಡಿರ್ತಾರೆ ನೋಡಿ ಮೊದಲೇ ಕೇಸಲ್ಲಿ ಸಿಕ್ಕಿರಲ್ವಲ್ಲ ಆ ಗ್ಯಾಂಗ್ಗಳು ಇವರು ಇವ್ರ ಜೊತೆ ಸೇರ್ಕೊಬಿಡ್ತಾರೆ ಬಂದು ಅವನು ವೆಂಕಟೇಶ ಮುನ್ ಕೃಷ್ಣ ಮತ್ತು ಬೇರೆ ಬೇರೆ ಗ್ಯಾಂಗ್ ಎಲ್ಲ ಒಟ್ಟಿಗೆ ಒಂದಷ್ಟು ಫುಲ್ ಟೀಮ್ ಸೇರ್ಕೊಬಿಡ್ತಾರೆ ಕಂಪ್ಲೀಟು ಕೃಷ್ಣ ಕೃಷ್ಣ ಅಂತೆಲ್ಲ ಫುಲ್ ಟೀಮ್ ಪೂರ್ತಿ ಅದ್ರ ಜೊತೆಯಲ್ಲಿ ಲಕ್ಷ್ಮಿ ಆಮೇಲೆ ಇನ್ನು ವಸಂತ ಆಮೇಲೆ ಅವರ ಲೇಡೀಸ್ಗಳು ಪೂರ ಅವರೆಲ್ಲ ಅವರು ಐಡೆಂಟಿಫೈ ಮಾಡೋದು ಮನೆಗಳನ್ನ ಹೋಗೋದು ಯಾವುದು ಎಲ್ಲಿ ಕೂತ್ಕೋಬೇಕು ಎಲ್ಲಿ ಮಾಡಬೇಕು ಯಾರು ಮನೇಲಿ ಎಷ್ಟು ಗಂಟೆಗೆ ಹೋಗ್ತಾರೆ ಆಚೆ ಯಾರು ಹೋಗ್ತಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ವಾಚ್ ಮಾಡೋಕೆ ಅವ್ರನ್ನ ಹೆಂಗಸಿನಲ್ಲಿ ಇಟ್ಕೊಬಿಡ್ತಾರೆ ಬಂದು ತಕ್ಷಣ ಪಟ 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 ಅಂತ ಅಲ್ಲಿ ಜೈಲಿಂದ ಆದ ಮೇಲೆ ಮ್ಯಾಕ್ಸಿಮಮ್ ಇದು ಮಾಡಿಬಿಡ್ತಾರೆ ಆ ಒಳಗಡೆಗೆ ಹೋದಾಗ ಒಳಗಡೆ ಹೋದಾಗ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಕೇಸಸ್ಗಳು ಪತ್ತೆ ಆಗ್ತವೆ ಭಾಳ ಯೂಜ್ ಬೆಂಗಳೂರು ಸಿಟಿ ಪತ್ತೆ ಮಾಡ್ತಾ ಆಗ್ತವೆ ಹಾಸನ ಪತ್ತೆ ಆಗ್ತವೆ ತುರುವೇಕೆರೆ ಪ ಆಗ್ತವೆ ಆಮೇಲೆ ಬೆಂಗಳೂರು ಗ್ರಾಮಾಂತರ ತುಮಕೂರು ಆಮೇಲೆ ಈ ಕಡೆ ತಮಿಳ್ನಾಡು ಕಡೆನೂ ಕೇಸ್ಗಳು ಪತ್ತೆ ಆಗಿ ಹಲವಾರು ಮರ್ಡ್ರ್ ಕೇಸಸ್ಗಳು ಫಸ್ಟ್ ಕೋರ್ಸ್ಗಳಲ್ಲಿ ಪತ್ತೆ ಆಗ್ತವೆ ಪೂರ್ತಿ ಇವರು ಎಲ್ಲ ವಾಲಂಟ್ರಿ ಸ್ಟೇಟ್ಮೆಂಟ್ ಎಲ್ಲ ಹೋದಾಗ ಹೆಂಗೆ ಹೆಂಗೆ ಆಯಿತು ಕೇಸಸ್ಗಳು ಅಂತೇಳಿ ಅವನ್ನೆಲ್ಲ ಅರೆಸ್ಟ್ ಮಾಡ್ಕೊಳ್ತಾರೆ ಬಟ್ ಅವ್ರು ಹಾಗೇಗೆ ಮರ್ಡ್ರ್ ಮಾಡಿದ್ರು ಅಂತ ಹೇಳೋಕೋದ್ರೆ ಅದೊಂದು ನಿಮಗೆ ಒಂದು ಇನ್ನೂರು ಎಪಿಸ್ ಎಪಿಸೋಡ್ ಆಗಿಬಿಡ್ತವೆ ಅವ್ರು ಯಾರು ಮರ್ಡ್ರ್ ಆದವ್ರು ಯಾರು ಅವ್ರ ಹಿಸ್ಟ್ರಿ ಏನು ಇವ್ರು ಹೆಂಗೆ ಟಾರ್ಗೆಟ್ ಮಾಡಿದ್ರು ಅವ್ರನ್ನ ಹೆಂಗೆ ಸಾಯಿಸಿದ್ರು ಯಾವ ಥರ ಅವ್ರನ್ನ ಕೊಲೆ ಮಾಡೋದಕ್ಕೆ ಏನು ವಿಧಾನ ಮಾಡಿದ್ರು ಅಂತ ಅನ್ನುವಂಥದ್ದು ಹೇಳಿದ್ರೆ ಭಾಳ ರೋಚಕ ಆಗಿಬಿಡ್ತಿದೆ ಇದರಲ್ಲಿ ಅಂದರೆ ಜನನೇ ಭಯ ಬಿದ್ದುಬಿಡ್ತಾರೆ ಈ ಥರ ಮನುಷ್ಯರುಗಳು ಹೀಗೆ ಈ ಥರದವರು ಇದ್ದಾರ ಮನುಷ್ಯನ ಮನುಷ್ಯ ಸಾಯ್ಬೇಕಾದಾಗ ಎಂಜಾಯ್ ಮಾಡ್ತಕ್ಕಂಥವ್ರು ಈ ಥರ ಇದ್ದಾರ ಖುಷಿ ಪಡ್ತಕ್ಕಂಥವ್ರು ಇದ್ದಾರೆ ಅವರೆಲ್ಲ ಅನ್ನುವಂಥವರು ಒಂದೊಂದು ಕೇಸ್ಗಳ್ ಒಂದೊಂದು ಹಿಸ್ಟ್ರಿ ಇದೆ ಅವ್ರ ಹೆಸರೇನು ಅವ್ರು ಯಾಕೆ ಯಾಕೆ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಅವಾಗ ಇವ್ರು ಎಲ್ಲಿದ್ದರು ಯಾವ ಜಾಗದಲ್ಲಿ ವಾಸ ಮಾಡ್ತಿದ್ರು ಆ ಮನೆ ಟಾರ್ಗೆಟ್ ಮಾಡೋಕ್ಕೆ ಯಾಕೆ ಆಮೇಲೆ ಇವ್ರಿಗೇನು ಅವ್ರ ಮೇಲೆ ಏನು ವೆಂಜೆನ್ಸ್ ಏನಿಲ್ಲ ಏನು ಪಾಪ ಅವ್ನು ಗ್ರಾಚಾರ ಕೆಟ್ಟಿದ್ದವನು ಅವ್ರು ಐಡೆಂಟಿಫೈ ಮಾಡ್ಬಿಡ್ತಾರೆ ಅಷ್ಟೇ ಎಲ್ಲಿ ಉಳ್ಕೊಳ್ತಾರೋ ಟೆಂಟ್ ಹಾಕ್ಕೊಂಡು ಅಕ್ಕಪಕ್ಕ ಎಲ್ಲಿ ಚೆನ್ನಾಗಿರೋ ಮನೆಗಳೆಲ್ಲ ಐಡೆಂಟಿಫೈ ಮಾಡಿಬಿಡ್ತಾರೆ ಇದು ಸಮಸ್ಯೆ ಅವ್ರದ್ದು ಅವು ಒಂದೊಂದೇ ಕೇಸ್ಗಳು ನಾವು ಡಿಫ್ರೆಂಟ್ 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 ಏರು ತುಂಬಾ ಹೆಸರುಗಳಿದಾವ್ರ ಅವೆಲ್ಲ ಯಾರ್ಯಾರು ಮಡ್ರ್ಗಳಾದ್ರು ಅವ್ರು ಯಾಕೆ ಅದು ಅಲ್ಲಿ ತುಂಬ ದೊಡ್ಡ ಎನ್ಸೈಕ್ಲೋಪೀಡಿಯಾಬಿಡ್ತು ಸರ್ ಹೇಳ್ಕೊಂಡು ರೀಚ್ ಕೇಸಸ್ ಈಗ ಏನಂದ್ರೆ ಈಗ ಒಂದಷ್ಟು ಪಾಠಗಳು ಅಂತಂದ್ರೆ ಗೊತ್ತಾಗಬೇಕು ಅಂದ್ರೆ ಅರ್ಥ ಆಗಬೇಕು ಅಂತಂದ್ರೆ ಒಂದಷ್ಟು ನಾವು ಯಾವ್ದು ಒಂದು ಪರ್ಟಿಕ್ಯುಲರ್ ಒಂದಷ್ಟು ಕೇಸ್ಗಳ ಬಗ್ಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ ಮಾತಾಡ್ಬೋದು ಸರ್ ಈ ಥರ ಕೇಸಸ್ಗಳಲ್ಲಿ ಏನಾಯ್ತು ಈ ಭಾಗದಲ್ಲಿ ಕೇಸಸ್ ಆಯ್ತಲ್ಲ ಅದಾದಮೇಲೆ ಏನಾಗೋಯ್ತು ಇವರೆಲ್ಲರಾಳ್ಬೋದು ಅಲ್ಲಿಂದ ತಪ್ಪಿಸ್ಕೊಂಡು ಬಂದುಬಿಟ್ಟಾದಮೇಲೆ ಮರ್ಡರ್ ಕೇಸಸ್ಗಳು ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ಅವಾಗ ಈ ಕೇಸಸ್ಗಳು ಪತ್ತೆ ಮಾಡಿ ಅಂಥೇಳಿ ನಮ್ಗೆ ಆವಾಗ ಇವರು ನಮಗೆ ಕಮಿಷನರು ಇವನೇನಾದರೂ ಮಾಡಿ ಪತ್ತೆ ಮಾಡಿ ಅಂತೇಳಿ ಹೇಳ್ಬಿಟ್ಟು ನಮಗೆ ನೇಮಕ ಮಾಡ್ತಾರೆ ಬೆಂಗಳೂರು ಮಡಿಯಾಳ್ ಅಂತ ಇರ್ತಾರೆ ಸಿಟಿನಲ್ಲಿ ಟಿ ಮಡಿಯಾಳ್ ಹಾಂ ಅವರು ನಮಗೆ ಪತ್ತೆ ಮಾಡಿ ಅಂತೇಳಿ ನಮ್ಮ ನಿಸಾರಮ್ಮದಂತ ಡಿ ಸಿ ಪಿ ವೆಸ್ಟ್ ಇರ್ತಾರೆ ಆಮೇಲೆ ಬಾವ ಅವರು ಚಲ್ಪತಿಯವರು ನಾನು ನಮ್ಮ ರವಿಪ್ರಕಾಶ್ ಅಂತ ಒಬ್ಬ ತೀರ್ಕಬಟ ಆ್ಯಕ್ಸಿಡೆಂಟಲ್ಲಿ ಅದಾದಮೇಲೆ ನಮ್ಮ ಒಲಿ ಭಾಷಾ ಇಷ್ಟು ಜನ ಸೇರಿಸಿ ಎಲ್ಲ ಒಂದು ಟೀಮ್ ಮಾಡಿ ಕೇಸ್ಗಳನ್ನ ಪತ್ತೆ ಮಾಡಿ ಅಂಥೇಳಿ ಒಂದು ಟೀಮ್ ಫಾರ್ಮ್ ಮಾಡ್ತಾರೆ ಅವಾಗ ನಾವು ಪತ್ತೆ ಮಾಡ್ತಾ 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 ಕೆಲವಷ್ಟು ಅಕ್ಯೂಟ್ಗಳು ಇವ್ರದ್ದು ಈಚನೂರು ಅಂತ ಒಂದು ಊರಿದೆ ತಿಪ್ಟೂರ್ ಹತ್ರ ಅಲ್ಲಿ ಇವರು ಇದ್ದಾರೆ ಅಂತ ಅನ್ನುವಂಥದ್ದು ಮಾಹಿತಿ ನಮ್ಗೆ ಗೊತ್ತಾಗ್ತದೆ ಅಲ್ಲಿಗೆ ಹೋಗಿ ಅವ್ರನ್ನ ಕವರ್ ಮಾಡಿಕೊಂಡು ಅಲ್ಲಿ ಅವನ್ನೆಲ್ಲ ಮಾಹಿತಿ ಮೇರೆ ಅವನ್ನೆಲ್ಲ ಹಿಡ್ಕೊಂಡು ಬೆಂಗಳೂರು ಕರ್ಕೊಂಡು ಬರ್ತೀವಿ ಕರ್ಕೊಂಡು ಬಂದು ವಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ತೀವಿ ನಾವು ಅವ್ರನ್ನ ಪ್ರಾರಂಭ ಮಾಡಿದಾಗ ಅವ್ರಿಗೆ ನಮಗೆ ಒಂದು ಇನ್ನೂರು ಕಳ್ತಾನೆ ಹೇಳಿದ್ರು ಅವರು ಎಲ್ಲೆಲ್ಲಿ ಕಳ್ತನಗಳು ಮಾಡಿದ್ದಾರೆ ಮನೆಗಳ ಕಳ್ತನ ಎಲ್ಲೆಲ್ಲಿ ಮಾಡಿ ನೀವು ಏನೇ ಮಾಡಿದ್ರು ಕಳತನ ಮಾಡು ಹೇಳೋದು ಅವರು ಯಾಕೆಂದರೆ ಹಿಂಗೆ ಹೋದ್ರೆ ಹಂಗೆ ಬರ್ಬೋದಲ್ಲ ಇಂದಲೂ ಬಾಗ್ಲಿಲ್ಲ ಹೋದ್ರೆ ಮುಂದೆ ಬಾಗಿಲಲ್ಲಿ ಬಂದ್ಬಿಡ್ಬೋದಲ್ಲ ಇಲ್ಲ ಮುಂದೆ ಬಾಗ್ಲಿಲ್ಲೋದ್ರೆ ಇಲ್ಲಿ ಬಾಗ್ಲೇ ನೋಡೋದು ಕಳ್ತನ ಅದಕ್ಕೆ ಅವ್ರಿಗೇನು ಕೇರೇ ಇಲ್ಲ ಒಳಗೋದು ರೆಸ್ಟು ಟೈಮ್ ಟೈಮ್ಗೆ ಊಟ ಸ್ನಾನ ಮಾಡ್ಕೊಬೋದು ಎರಡು ಸಾರಿ ಮೂರು ಸಾರಿ ಯಾರು ಕೇಳಲ್ರು ಅವ್ರಿಗೆ ಆ ಕೇಸ್ ಹೇಳೋಕ್ಕೆ ಖುಷಿ ಕಳ್ತನ ಮಾಡೋದು ಕೇಸ್ ಹೇಳೋಕ್ಕೆ ಜೈಲಿಗೆ ಕಳಿಸ್ತಾರಲ್ಲ ಆರಾಮಾಗಿದ್ದು ಚೆನ್ನಾಗಿ ತಿನ್ಕೊಂಡು ಬಂದ್ಬಿಡ್ಬೋದಲ್ಲ ಅಂತ ಆ ಒಂಥರ ಇರುವಂಥವ್ರು ಅವರು ಕಳತನ ಕೇಸ್ಗಳು ಮಾತ್ರ ಹೇಳಬೇಕು ಏನೇ ಆದರೂ ಏನೋ ಮಾಡ್ಕೊಂಡು ಪೊಲೀಸ್ ಪೊಲೀಸರು ಬಿಡು ಒಂದು ವಾರ ಇದ್ಬಿಟ್ಟು ಟೀಚರ್ ಬರ್ಬೋದಲ್ಲ ಅಂತ ಅವರು ನಮಗೆ ತುಂಬ ನಮ್ಮನ್ನು ಭಾಳ ಅತಿರೇಕಕ್ಕೆ ತೊಗೊಂಡೋಗ್ಬಿಟ್ರು ಅಂದರೆ ನಾವು ನನ್ನ ಲೆಕ್ಕದಲ್ಲಿ ನಮ್ಮ ಜೀವನದಲ್ಲಿ ಅತ್ಯಂತ ಕಠಿಣವಾದಂಥ ಪೀರಿಯಡು ಅಂದರೆ ಕಾಲ ಫೇಸ್ ಮಾಡಿದ್ದೆ ಆ ಟೈಮ್ನಲ್ಲಿ ನಾವು ಅವ್ರನ್ನ ಬಾಯಿ ಬಿಡಿಸ್ತಕ್ಕಂಥದ್ದು ಅವ್ರು ಹೇಳುವಂಥದ್ದು ಮತ್ತು ಮುಚ್ಚಿಟ್ಕೊಳ್ಳುವಂಥದ್ದು ಹೇಳುವಂಥದ್ದು ಮುಚ್ಚಿಟ್ಕೊಳ್ಳುವಂಥದ್ದು ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದು ನನಗೆ ಒಂಥರ ಹೇಳೋದು ಇನ್ನೊಬ್ರಿಗೆ ಒಂಥರ ಹೇಳೋದು ಬಂದವ್ರಿಗೆ ಅವ್ರಿಗೆ ಒಂಥರ ಹೇಳೋದು ಆಮೇಲೆ ಪೂರ ಇನ್ನೊಬ್ರು ಆಫೀಸರ್ ಯಾರು ಒಂಟಿ ಕರ್ಕೊಂಡು ಕೂಸ್ಕೊಂಡು ಒಂಥರ ನಮ್ಮ ನಮ್ಮಲ್ಲೇ ಒಂದು ಒಪೀನಿಯನ್ ಫಾರ್ಮ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನಲ್ಲಿ ಆ ಥರ ಅವರು ನಮ್ಮ ದಾರಿ ದಾರಿತ ದಾರಿ ತಪ್ಪಿಸ್ತಕ್ಕಂಥದ್ದು ನಾನೇ ಒಂದು ಮಾಡಿ ಇಂಟ್ರೋಗೇಶನ್ ಮಾಡಿ ಅವ್ರನ್ನ ಪತ್ತೆ ಮಾಡಿ ಎಷ್ಟು ಮರ್ಡ್ರ್ಗಳು ಮಾಡೋರೆ ಆಗ ಮಾಡವ್ರೆ ಏನು ಸಮಾಚಾರ ಏನು ಅಂತ ಅನ್ನುವಂಥದ್ದು ಹೇಳಿ ಅಕಸ್ಮಾತ್ ಹೇಳ್ಬಿಟ್ಟ ಅಂತಂದರೆ ಅವನಿನ್ನ ಇನ್ನೊಬ್ಬ ಹೋಗಿ ಹೇಳ್ತಾನೆ ಅವನ್ನೆಲ್ಲ ಹೇಳಿ ಸುಳ್ಳು ಸರ್ ಸುಮ್ಮನೆ ಸುಮ್ಮ ಸುಮ್ಮನೆ ಹೇಳ್ಬಿಟ್ಟು ಅವ್ನ ಸುಳ್ಳು ಸರ್ ಸುಮ್ಮನೆ ನಿಮಗೇನೋ ಹೇಳ್ಬಿಟ್ಟು ಅವನು ಸರ್ ಅವ್ನು ದಾರಿ ತಪ್ಪಿಸ್ಬಿಡ್ತಾನೆ ಅವನು ಅವ್ನು ಇನ್ನೊಬ್ಬನ ಅವ್ನು ಇಂಟ್ರಾಗೇಟ್ ಅಂತಂದರೆ ಇನ್ನೊಬ್ಬ ಅವನು ಹೇಳ್ತಾರೆ ಇನ್ನೊಬ್ಬ ದಾರಿ ತಪ್ಪಿಸ್ಬಿಡ್ತಾನೆ ಎಲ್ಲೂ ನಮಗೆ ಯಾರು ಇವರು ಸಂಪೂರ್ಣವಾಗಿ ಇವರು ಹೆಂಗೆ ಮರ್ಡ್ರ್ ಮಾಡಿದ್ರು ಅಂತ ಎಲ್ಲ ಹೇಳ್ಬೇಕಲ್ಲ ಪೂರ್ಣವಾಗಿ ಪ್ರತಿಯೊಬ್ಬರೂ ಇದನ್ನು ನಮಗೆ ಇದು ಮಾಡಿ ಅಂದರೆ ನಮ್ಮನ್ನು ಆತ್ಮಸಾಕ್ಷಿನ ಕುಂದಿಸ್ಬಿಡೋರು ಈ ಮರ್ಡ್ರ್ ಮಾಡಿದ್ದಾರೆ ಅವರು ನಿಜವಾಗ್ಲೂ ಇವರು ಮಾಡಿಲ್ವಾ ಇದೇ ಥರ ನಮಗೆ ಭಾಳ ಕಷ್ಟದ ಪರಿಸ್ಥಿತಿಗೆ ಸಿಗಾಕೊಬಿಟ್ಟು ಕೊನೆಗೆ ಫೈನಲಿ ಅದನ್ನ ಇಂಟ್ರೋಗೇಟ್ ಮಾಡ್ತಾ ಮಾಡ್ತಾ ಸರ್ ಭಾಳ ಟೈಮು ತೊಗೊಳ್ತೋದು ನಮಗೆಲ್ಲ ಇಂಟ್ರೋಗೇಶನು ಅಂತ ಅಂದ್ಬಿಟ್ಟು ಅಂತ ನಾವು ನಾವಿಗೆ ಅದನ್ನು ಎಷ್ಟು ಏನು ಅಂತ ಅಂದ್ಬಿಟ್ಟು ನಾವು ಓಪನಾಗಿ ಹೇಳೋಕ್ಕಾಗೋದಿಲ್ಲ ಅದನ್ನು ಆ ಕಾರಣಕ್ಕೆ ಭಾಳ ಸಿಸ್ಟಮಾಗಿ ಅವ್ರನ್ನ ಇನ್ನೂ ಇನ್ನು ಇಂಟ್ರೋಗೇಶನ್ ಮಾಡಿದ್ವಿ ಸರ್ ಕೇಸಸ್ಗಳಲ್ಲಿ ಮಾಡ್ತಾ ಮಾಡ್ತಾ ನಮಗೆ ಎರಡು ಕೇಸ್ಗಳಂತೂ ನಮಗೆ ಆಗ ಟೋಟಲಿ ಇಪ್ಪತ್ತೊಂಬತ್ತು ಮರ್ಡ್ರ್ ಕೇಸ್ಗಳು ಮತ್ತು ಒಂದು ಡೆಕಾಯ್ತಿ ನಾವು ನಾವು ಪತ್ತೆ ಮಾಡಿದ್ವಿ ಆ ಟೈಮ್ನಲ್ಲಿ ಪತ್ತೆ ಮಾಡಿದಾಗ ಎರಡು ಕೇಸ್ಗಳು ಮಾತ್ರ ನಮಗೆ ಭಾಳ ನೆನಪಿನಲ್ಲಿ ಉಳ್ಕೊಳ್ಳುವಂಥ ಕೇಸಸ್ಗಳಾಗ್ಬಿಟ್ಟ ಸರ್ ಸರ್ ಈಗ ಈಗ ಒಂದೊಂದು ಥರ ನೀವು ಬಾಯ್ ಅಂತ ಹೇಳಿದ್ರಲ್ಲ ಸರ್ ಇವ್ರನ್ನೇ ಹೇಗೆ ಬಾಯ್ ಬಿಡಿಸಿರಿ ಸರ್ ಸರ್ ಇವ್ರಿಗೆ ನಾವು ಅವ್ರನ್ನ ಮೆಂಟಲಿ ವೀಕ್ ಮಾಡಿದ್ವಿ ಒಂದು ಫಿಸಿಕಲಿನೂ ವೀಕ್ ಮಾಡಿದ್ವಿ ಅವ್ರನ್ನ ಆಮೇಲೆ ಇವರು ನಾವು ಹೇಳದೇ ಇವ್ರು ನಾವು ಯಾವ ಕಾರಣಕ್ಕೂ ಆಚೆ ಹೋಗೋಕ್ಕಾಗೋದಿಲ್ಲ ನಾವು ಹೇಳಲೇಬೇಕು ಇವ್ರ ಹತ್ರ ಅನ್ನುವಂಥದ್ದು ಯಾಕೆ ಆಗಲೇ ಅವ್ರು ಜೈಲಿಂದ ತಪ್ಪಿಸ್ಕೊಂಡು ಬಂದಿರು ಸಿಕ್ಕಿದ್ದಾರೆ ಇವರು ಆ ಗ್ಯಾಂಗೂ ಇದ್ದಾರೆ ಆಗಲೇ ಬಂದಾಗಲೇ ಇವರು ಮರ್ಡರ್ ಮಾಡೋವ್ರೆ ಅದನ್ನು ಡಿಫೆನ್ಸ್ ಅದು ಮಾಡ್ಕೊಳ್ತಾ ಇದ್ದಾರೆ ನಾವು ಮಾಡಿಲ್ಲ ಅಂತ ಅಂದ್ಬಿಟ್ಟು ಅಂತ ಅದನ್ನು ಬಾಯಿ ಬಿಡಿಸ್ಬೇಕು ಒಂದು ಈಗಾಗಲೇ ಜೈಲಿಂದ ತಪ್ಪಿಸ್ಕೊಂಡು ಬಂದಿರೋದು ಇವ್ರ ಮೇಲೆಲ್ಲ ಕೇಸಸ್ಗಳಿದ್ದಾವೆ ಮತ್ತು ಬಂದಾದ್ಮೇಲೆ ನಾವು ಮಾಡಿಲ್ಲ ಅಂತ ಹೇಳಬೇಕು ಇವರು ಇದನ್ನು ಅದನ್ನು ನಾವು ಆ ಕ್ರಮಗಳನಾರು ಏನಾದರೂ ನಿಮಗೆಲ್ಲ ಹೇಳ್ಬಿಟ್ರೆ ಸರ್ ಅದು ಅತಿ ಭಯಂಕರ ಅದು ಅಂದರೆ ನಮ್ಮ ಜೀವನದಲ್ಲಿ ಇನ್ನು ಮ ಸಾಧ್ಯನೇ ಇಲ್ಲ ಆ ಥರ ಬಾಯಿ ಬಾಯಿ ಬಿಡಿಸ್ತಕ್ಕಂಥ ಮೆಥಡ್ಗಳು ಅಂದರೆ ಅವ್ರು ನಾವು ಮಾಡಿರುವಂಥ ಇಂಟ್ರಾಗೇಷನ್ಸ್ಗಳು ಅದನ್ನು ಅಂದರೆ ಅದನ್ನು ಒಂಥರ ಕಠೋರತೆ ಬಿಂಬಿಸ್ಬೋದೇನೋ ಅಂದರೆ ನಾವು ಅದನ್ನು ಹೇಳ್ಕೊಳಕ್ಕೆ ಹೋದಾಗ ಅವ್ರ ಹತ್ರ ಆಗಾಗೆಲ್ಲ ನಾವು ಏನು ಬಾಯಿ ಬಿಡಿಸ್ತೋ ನಾವೆಲ್ಲ ಅಂತ ಅನ್ನುವಂಥದ್ದನ್ನ ಕಠೋರತೆ ಅನ್ನೋದ್ಕಿಂತ ಎಷ್ಟು ಗಟ್ಟಿಗರು ಪೊಲೀಸ್ನವರು ಯಾವ ಮಟ್ಟಿಗೆ ಇವ್ರಿಗೆ ಮೆಂಟಲ್ ಸ್ಟೆಬಿಲಿಟಿ ಇತ್ತು ಇವ್ರನ್ನ ಅವ್ರನ್ನತ್ರ ಬಾಯಿ ಬಿಡಿಸ್ಬೇಕಾದಾಗ ಎನ್ನುವಂಥದ್ದೇ ಒಂದು ದೊಡ್ಡ ಚಾಪ್ಟ್ರು ಸರ್ ಅದನ್ನು ಅಂದರೆ ನೋಡ್ತಕ್ಕಂಥ ನನ್ನ ನೋಡಿದವರೆಲ್ಲ ಇಷ್ಟು ಕಟುಕರ ಅನ್ಬಿಟ್ಟಾರೆ ಪೊಲೀಸವ್ರನ್ನ ಅಂದರೆ ನಮ್ಮ ಮೆಥಡ್ ಹಂಗಿರ್ತವೆ ಅಂದರೆ ಟಾರ್ಚರ್ ಅಂತ ಅಲ್ಲ ವಿ ಆರ್ ವಿ ಆರ್ ಹ್ಯಾವ್ ಹಿಂಗೆ ಅವ್ರ ಓನ್ ಮೆಥೆಡ್ಸ್ ಟು ಓಪನ್ ದಿ ಮೌಂತ್ ಅಂದರೆ ನಾವು ಬಾಯಿ ಬಿಡಲೇಬೇಕಲ್ಲ ಅಂದರೆ ಮಂತ್ರ ಹಾಕಬೇಕಲ್ಲ ನಮ್ಮ ಮಂತ್ರಿಗಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಮಂತ್ರಗಳಿರ್ತಾವಲ್ಲ ಪ್ರೆಷರ್ ಕ್ರಿಯೇಟ್ ಮಾಡೋದು ಅವ್ರ ಮೇಲೆ ಹೌದು ಅಂದರೆ ಪ್ರೆಷರ್ ಅಂಥ ಮಟ್ಟಕ್ಕೆ ಪ್ರೆಷರ್ ಕ್ರಿಯೇಟ್ ಮಾಡ್ಬೇಕು ನಾವು ಅವ್ರ ಮೇಲೆ ಅವ್ರು ಓಪನ್ ಆಗಬೇಕಲ್ಲ ಸತ್ಯ ಓಪನ್ ಆಗಬೇಕಲ್ಲ ಇವ್ರು ಬಿಡೋದೇ ಇಲ್ಲ ಅವ್ರು ಹಂಡ್ರೆಡ್ ಪರ್ಸೆಂಟ್ ಇವ್ರು ಗೊತ್ತಾಗ್ಬಿಟ್ಟಿದೆ ನಾವು ಹೇಳ್ಬಿಟ್ಟು ಹೋಗ್ಬಿಡೋಣಪ್ಪ ಅನ್ನೋ ಮಟ್ಟಕ್ಕೆ ತಗೊಬರ್ಬೇಕಲ್ಲ ಆ ಮಟ್ಟದ ಪ್ರೆಷರ್ನ ನಾವು ತಂದ್ವಿ ಸರ್ ಎಷ್ಟು ದಿವಸ ತಂದ್ವಿ ಅಂತ ಕೇಳೋಕೆ ಹೋಗ್ಬಿಡಿ ನೀವು ತಂದ್ವಿ ನಾವು ಯಾಕೆ ಸರ್ ಅಂದರೆ ನಾವು ಕಾನೂನಲ್ಲಿ ಅವಕ್ಕೆಲ್ಲ ಅವಕಾಶ ಬರುವುದಿಲ್ಲ ನಾವು ತಂದ್ವಿ ಎಷ್ಟು ದಿವಸ ಹಾಗೆ ಏನು ಅಂತ ಅಂತ ಏನಿಲ್ಲ ಬಟ್ ಅವರನ್ನು ಒಂದು ಲೆಕ್ಕಕ್ಕೆ ತಗೊಂಡು ಬಂದ್ವಿ ಸರ್ ನಾವು ತಂದು ಆಯಿತು ಬಾಯ ಬಿಟ್ಟರು ಎಲ್ಲ ಆಯಿತು ಪ್ರತಿಯೊಂದು ಕೇಸ್ಗಳನು ಸಹ ನಾವು ಅವರನ್ನು ಎಲ್ಲ ಎಲ್ಲ ತೋರಿಸ್ತೀವಿ ಅಂತ ಹೇಳಿದ್ರು ಪ್ರತಿಯೊಬ್ಬರು ಕರ್ಕೊಂಡು ಹೋದ್ರು ಎಲ್ಲ ಜಾಗಗಳು ಎಷ್ಟು ಗಂಟೆಗೆ ಬಂದರು ಯಾಕೆ ಹೋದರು ಯಾಕೆ ಅಲ್ಲೇನು ತೊಗೊಂಡ್ರು ಅಲ್ಲೇನು ಕದ್ದರು ಅದನ್ನು ತೊಗೊಂಡೋಗಿ ಎಲ್ಲಿ ಮಾರಾಟ ಮಾಡಿದರು ಯಾಕೆ ಹೋದರು ಹೆಂಗೆ ವಾಚ್ ಮಾಡಿದರು ಮನೇನ ಎಷ್ಟೊತ್ತಲ್ಲಿ ವಾಚ್ ಮಾಡಿದರು ಹಾಂ ಮನೇನಲ್ಲಿ ಯಾವ ಥರ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ತಿಳ್ಕೊಳೋಕ್ಕೆ ಆಗಾಯಿತು ಆಮೇಲೆ ಅಷ್ಟೂ ಕೇಸ್ಗಳನ್ನ ಮಾಡ್ತಾ ಇರುವಂಥ ಪರಿಸ್ಥಿತಿ ಬಂದಾಗ ಸರ್ ನಮಗೆ ಭಾಳ ಅತ್ಯಂತ ಅದ್ಭುತವಾದಂಥ ಧೈರ್ಯ ಇರಬೇಕು ಯಾಕೆಂದರೆ ಅಷ್ಟು ಮರ್ಡರ್ ಕೇಸ್ನ ಇಪ್ಪತ್ತೆಂಟು ಮರ್ಡ್ರ್ ಇಪ್ಪತ್ತೊಂಬತ್ತು ಮರ್ಡರ್ ಕೇಸ್ಗಳನ್ನ ನಾವು ಪತ್ತೆ ಮಾಡುವಂಥ ಸಮಯದಲ್ಲಿ ಒಂದೇ ಒಂದು ಮರ್ಡರ್ ಕೇಸ್ ಏನಾದರೂ ಬೇರೆಯವ್ರು ಮಾಡಿ ಅಕಸ್ಮಾತ್ ಆ ಕೇಸ್ಗೆ ಬೇರೆ ಆರೋಪಿ ಇದ್ದು ಆ ಘಟನೆ ಬೇರೆ ಆಗೋಗ್ಬಿಟ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಕೇಸ್ಗಳು ನಮ್ಮ ನಿರ್ನಾಮ ಆಗ್ಬಿಡ್ತವೆ ನಮ್ಮ ಕೆರಿಯರು ನಿರ್ನಾಮ ಆಗ್ಬಿಡುತ್ತೆ ಅಂದರೆ ಈಗೇ ಮಾಡಿಬಿಡ್ತಾರೆ ಇವರು ಈಗೆಲ್ಲ ಫಿಕ್ಸ್ ಮಾಡಿಬಿಡ್ತಾರೆ ಇವ್ರು ಅನ್ಯಾಯ ಮಾಡಿಬಿಟ್ಟವ್ರೆ ಇವ್ರನ್ನ ಯಾರನ್ನೋ ಇವ್ರಿಗೆ ಅಮಾಯಕರನ್ನ ಸಿಗಿಸ್ಬಿಟ್ಟವ್ರೆ ಆ ಅದು ಬಂತಲ್ಲ ಸರ್ ಆ್ಯಕ್ಚುಲಿ ನಮ್ಗೆ ಎಂಥ ಹುಳ ಬಿಟ್ಟವ್ರೆ ಅಂದರೆ ಮಲಗಲಿಲ್ಲ ನಾವೆಲ್ಲ ತಿಂಗಳಾರಟ್ಲೆ ನಮಗೆ ನಮ್ಮದೇ ಆದಂಥ ದುಷ್ ಬೇರೆ ನಮ್ಮ ಕಲೀಗ ಬೇರೆ ಬೇರೆ ಆಫೀಸರ್ಗಳು ಅರೆಸ್ಟ್ ಮಾಡ್ತಾ ಇದ್ದೀರಾ ಮಾಡಿ ಆ ಆರೋಪಿ ನಮ್ಮ ಹತ್ರ ಇದ್ದಾರೆ ಆರೋಪಿ ಕಳ್ತನ ಮಾಡ್ಕೊಂಡೋಗಿ ಮರ್ಡ್ರ್ ಮಾಡಿರುವಂಥ ಅವ್ರ ಹತ್ರ ಚೈನ್ ನಮ್ಮ ಹತ್ರ ಇದ್ದಾವೆ ಬಳೆಗಳ ನಮ್ಮ ಹತ್ರ ಇದ್ದಾವೆ ನೀವು ಮಾಡಿ ನೀವು ಮಾಡಾದ್ಮೇಲೆ ನಾವು ಅವ್ರನ್ನ ಒರಿಜಿನಲ್ ತಗೊಬಂದು ಆ ಕ್ಯೂನ ಅರೆಸ್ಟ್ ಮಾಡಿ ಈ ಕೇಸಲ್ಲಿ ಮಾಡಿದ್ದೀವಿ ಅಂತ ಮಾಡ್ತೀವಿ ಅಂತ ನಮ್ಮನ್ನು ಶಕ್ತಿನೇ ತೆಗೆದುಬಿಡ್ರ್ರು ನಮ್ಮ ನಮ್ಮ ದೇಹದಲ್ಲಿ ಇರ್ತದಲ್ಲ ಕಂಪ್ಲೀಟು ಬ್ಲಡ್ನೇ ತೆಗೆದುಬಿಡ್ರ್ರು ಎದುರಿಸ್ಬಿಟ್ಟು ನಮ್ಮನ್ನು ನಾವು ನಂಬುದಾ ಅಂದರೆ ಪ್ರೊಫೆಷನಲ್ ಜಲಸಿ ಅಂತ ಕರೀತಾರೆ ನೋಡಿ ಆಗಲೇ ಒಂದು ಸೆಟ್ ಆಫ್ ಆ ಕೇಸಸ್ಗಳನ್ನ ಪತ್ತೆ ಮಾಡಿಬಿಟ್ಟು ಚಲಪತಿಯವರು ಆಗಲೇ ಒಂದು 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 ಇದರಲ್ಲಿದ್ದರು ಏ ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ರೀ ಚಲಪತಿ ಚೆನ್ನಾಗಿ ಎರಡನೇದು ಮಾಡ್ತಾ ಇರಬೇಕಾದಾಗ ಚಲಪತಿಯವರು ಎಂಬತ್ತು ಕೆ ಜಿದವರು ಐವತ್ತು ಜಿಗೆ ತಂದು ಇಟ್ಬಿಟ್ರು ಅವ್ರನ್ನ ಒಂದು ಡಿಸಿಷನ್ ತೊಗೋಬೇಕಲ್ಲ ಮರ್ಡ್ರ್ ಮಾಡಿದವ್ರನ್ನ ಒಳಗಡೆಗೆ ಅರೆಸ್ಟ್ ಮಾಡಿ ತೊಗೊಂಡೋಗಿ ಒಳಗೆ ಹಾಕಬೇಕಲ್ಲ ನಾವು ಅದು ಅವನೇ ಮಾಡಿದ್ದಾನೆ ಅಂತ ನೂರಕ್ಕೆ ನೂರರರೆಸ್ಟ್ ಆಗಬೇಕು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತಾಗಲ್ಲ ಮರ್ಡ್ರ್ ಕೇಸ್ಗಳಲ್ಲಿ ನೂರಕ್ಕೆ ನೂರರೆಸ್ಟ್ ಆಗಬೇಕು ಇಲ್ಲಾಂದ್ರೆ ಮುಟ್ಲೇಬಾರದು ನಾಳೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತಾಗಿ ಒಂದು ಪರ್ಸೆಂಟಲ್ಲಿ ಯಾವನಾರು ಬಂದು ಕೂತ್ಕೊಬಿಟ್ರೆ ಇಡೀ ನಾವು ಮಾಡಿರೋ ಕೆರಿಯರು ನಮ್ಮ ಪೊಲೀಸ್ ಕೆರಿಯರು ಮಾನ ಏನು ಉಳ್ಕೊಳ್ಳೋದೆಲ್ಲ ಒಂಚೂರು ಪೂರ ವಾಶ್ ಮಾಡಿಬಿಟ್ಟು ಪೂರ್ತಿ ಸೀಮೆಣ್ಣೆ ಹಾಕ್ಬಿಟ್ಟು ಇದನ್ನು ಹಾಕಿ ಹುಣ್ಸೆಹಣ್ಣೆ ಹಾಕ್ಬಿಟ್ಟು ಮೂರ್ತಿ ಮಾಡಿ ನಿಲ್ಲಿಸ್ಬಿಡ್ತಾರೆ ನಮ್ಮನ್ನು ಹೀಗೇ ಎಲ್ಲ ಮಾಡಿರೋದು ಇವ್ರು ಕೆರಿಯರೇ ಹಿಂಗೆ ಪೊಲೀಸಲ್ಲಿ ಏನು ಇದು ಇಂಪಾರ್ಟೆಂಟ್ ಅಲ್ವಾ ನಮಗೆ ಭಯ ಕಾಡಕ್ಕೆ ಶುರುವಾಗ್ಬಿಡ್ತು ನಮಗೆ ಆಫೀಸರ್ಗಳೆಲ್ಲ ಏನಪ್ಪ ಇದು ನಮಗೆ ಏನಪ್ಪ ನಾವು ಮಾಡಿರೋ ಕೇಸಲ್ಲಿ ಯಾವುದಾದ್ರು ಒಂದು ಕೇಸ್ ಯಾರಾದರೂ ಪತ್ತೆ ಮಾಡಿಬಿಟ್ಟು ಈ ಥರ ಆಗೋಗ್ಬಿಟ್ರೆ ಗತಿ ಹೆಂಗಪ್ಪ ನಮ್ಮದು ಇವ್ರು ಸ ಈ ಒಂದೂರು ಸರಿ ಹೇಳಿರಬೇಕು ನಾವು ಸರಿ ಅಂತ ಕನ್ಫರ್ಮ್ ಮಾಡ್ಕೊಂಡಿರಬೇಕು ನಮಗೆ ಅದು ಇಂಪಾರ್ಟೆಂಟ್ ನಮಗೆ ಅದು ಸರಿ ಹೇಳಿ ಅದು ಸರಿಯಲ್ಲ ಅಂತ ಅಂದ್ಬಿಟ್ಟು ಏನಾದರೂ ಒಂದು ಆಗೋಗ್ಬಿಟ್ರೆ ನಮ್ಮ ಗತಿ ಹೆಂಗೆ ಸರ್ ಬದುಕುವಂಗೆ ಎಲ್ಲ ನಾವು ನಮ್ಮನ್ನು ಬಿಡ್ತಾರಾ ಇಷ್ಟೆಲ್ಲ ಮಾಡಿದಾರಲ್ಲ ಅದು ಯಾವುದೂ ಲೆಕ್ಕಕ್ಕೆ ತೊಗೊಳ್ಳೋದಿಲ್ಲ ಅದೊಂದೇ ಕೇಸ್ ಹಾಕಿ ನಮ್ಗೆ ಫಿನಿಷ್ ಮಾಡಿ ಬಿಡ್ತಾರೆ ಅದು ಸತ್ಯನೇ ಬಟ್ ಭಯ ಉಟ್ಟಿಸ್ಬಿಟ್ರು ಸರ್ ಎಲ್ಲ ಬೆಳಗ್ಗೆ ಹೋಗಿ ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು ಅಂತಂದರೆ ಎಲ್ಲ ಹಿಂದೆಟು ಶುರು ಆಗ್ಬಿಟ್ರು ಒಬ್ಬರು ಇಲ್ಲ ಅಷ್ಟು ಎದುರಿಸೋಕ್ಕೆ ಶುರು ಮಾಡೋರು ಯಾರ ಹತ್ರ ಪ್ರೆಸ್ ಅವ್ರ ಹತ್ರ ಬಿಡಿಸ್ತಾರೆ ಏನು ಎಲ್ಲ ಹೆಂಗೆ ಇದ್ದೀರಂತೆ ಎಲ್ಲ ಅವ್ರ ಹತ್ರ ಇದ್ದಾರೆ ಅಂತ ಪ್ರೆಸ್ ಅವ್ರಿಗೆ ಹೇಳ್ಬಿಡುದು ನೋಡಿ ಹಿಂಗೆ ಮಾಡ್ತಾಯಿದ್ದಾರೆ ಒಂದು ನೀವು ಹೇಳ್ಬಿಡಿ ಹಿಂಗೆ ಇದೆ ಏನುಬಿಟ್ಟು ಅಂತ ಅವ್ರ ಕೈಯಲ್ಲಿ ಹೇಳಿಸ್ಬಿಡ್ದು ಯಾರ ಕೈಲೋ ಪಾಪ ಅವ್ರಿಗೂ ಗೊತ್ತಿರಲ್ಲ ಕೇಳ್ಬಿಡ್ರ್ರು ಪುಸ್ ಪಟಾಕಿ ಹೋಗ್ಬಿಡ್ರಲ್ಲ ಸೆಟ್ ಬ್ಯಾಕ್ ಆಗ್ಬಿಟ್ರು ಕೆಲವಷ್ಟು ಆಫೀಸರ್ಸು ನಾಳೆ ದಿವಸ ಎಲ್ಲಿ ನಮ್ಮ ಉಲ್ಟಾಗಿಲ್ಟಾ ತಿರ್ಗಿರ್ಕೊಬಿಟ್ಟು ನಮಗೆ ಏನಪ್ಪ ಆಗ್ಬಿಟ್ಟು ಏನಾದರೂ ಫಾಲ್ಸ್ ಫಿಕ್ಸ್ ಮಾಡಿಬಿಟ್ಟು ಏನಾದ್ರು ಆಗೋಗ್ಬಿಟ್ಟು ಅಥ್ವಾ ಅಂದ್ಬಿಟ್ಟು ಅಂತ ಸರ್ ನಮಗೆ ಈಗಾಗಲೇ ಅರೆಸ್ಟ್ ಮಾಡಿ ನಾವು ಟೂ ಇಲ್ಲಿ ಅರೆಸ್ಟ್ ಮಾಡಿದ್ವಲ್ಲ ಅತ್ ಹನ್ನೊಂದು ವರ್ಷ ಆಯ್ತು ಇವಾಗ ಲವಿನ್ ಹನ್ನೊಂದು ವರ್ಷ ಆಗ್ಬಿಡ್ತು ಎಲ್ಲ ಕೇಸ್ಗಳಲ್ಲಿ ಕನ್ವಿಕ್ಷನ್ ಆದ ಸುಮಾರದಲ್ಲಿ ಈ ಕುಮಾರ ಡೆತ್ ಪೆನಾಲ್ಟಿ ಆಗಿದ್ದಾವೆ ಆಮೇಲೆ ಸಾಕ್ಷಾತ್ಧಾರಗಳಿಂಥ ಕೇಸ್ಗಳಲ್ಲಿ ಭಾಳ ಕಷ್ಟ ಸರ್

ಹಂಗೇನಾರು ಆಗಿದ್ದರೆ ಇಷ್ಟು ಮರ್ಡ್ರ್ ಕೇಸ್ಗಳು ಹೆಚ್ಚು ಕಡಿಮೆ ಅರುವತ್ತು ಅರುವತ್ತಾರು ಹೆಚ್ಚು ಕಡಿಮೆ ಎಪ್ಪತ್ತು ಮರ್ಡ್ರ್ ಕೇಸ್ಗಳು ಅವರು ಮಾಡಿರುವಂಥವು ಎಲ್ಲ ಸೇರಿಸಿ ಇಷ್ಟು ಮರ್ಡ್ರ್ ಕೇಸಲ್ಲಿ ಯಾರಾದರೂ ಹಿಡಿದಿದ್ರು ಯಾರೇ ಹಿಡ್ದಿರಲಿ ನಾವು ಹಿಡ್ದಿದ್ದೇ ಆಗಲಿ ಮತ್ತು ಅಲ್ಲಿ ಬಾನಾಸವಾಡಲಿ ಹಿಡಿದದ್ದೇ ಆಗಲಿ ಮೈಸೂರಲ್ಲಿ ಹಿಡ್ದಿದ್ದೇ ಆಗಲಿ ಇನ್ನೆಲ್ಲ ಎಲ್ಲ ಆದರೂ ಎಲ್ಲಾದರೂ ಒಂದು ಕೇಸಲ್ಲಿ ಅಕಸ್ಮಾತ್ ಅಚಾನಕ್ಕಾಗಿ ಅರೆಸ್ಟ್ ಮಾಡಿಬಿಟ್ಟು ಇವರೇ ಅಂತ ಹೇಳ್ಬಿಟ್ಟು ಮಾಡುವಂಗಿದ್ದರೆ ಯಾವುದ್ರಲ್ಲ ಅರೆಸ್ಟ್ ಆಗಬೇಕಾಗಿತ್ತಲ್ಲ ನೋಡಿ ನಾವು ಮಾಡಿ ತೋರಿಸಿದೀವಿ ಅವ್ರು ಅನ್ಯವಾಗ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬೋದಾಗಿತ್ತಲ್ಲ ಸರ್ ಈಗಲೂ ಅದೇ ಅಡ್ವಾಂಟೇಜ್ ತಗೋತಾರೆ ಸರ್ ಅವರು ಇದೇನು ಈ ಥರ ಒಂದು ಬಾಹ್ಯದ ಲೋಕದಲ್ಲಿ ಈ ಥರ ಚರ್ಚೆಗಳು ಶುರುವಾದವಲ್ಲ ಹಿಂಗೆಲ್ಲ ಅಂದ್ಬಿಟ್ಟು ಅಂತ ಈಗಲೂ ಆ ಕಲ್ಡ್ರುಗಳು ಆ ಮರ್ಡ್ರ್ಗಳು ಅವರೇ ತಗೋತಾರೆ ಅಂದರೆ ಇವ್ರು ಯಾವಾಗ ಅವರು ಮಾಡ್ತಾ ಇರ್ತಕ್ಕಂಥ ಕೇಸ್ಗಳಲ್ಲಿ ಆತ್ಮಸಾಕ್ಷಿಯ ಪೂರ್ವಕವಾಗಿ ಮಾಡಿರಲ್ವಲ್ಲ ಅವರು ಹೇಳ್ಕೊಳ್ತಾರೆ ಆತ್ಮಸಾಕ್ಷಿ ಪೂರ್ವಕವಾಗಿ ಮಾಡ್ತಕ್ಕಂಥವ್ರು ನಮ್ಮಂಥವ್ರು ನಾವು ನೇರ ಕೇಳ್ತೀವಿ ನಾವು ನಿಮ್ಮ ತಾಕತ್ತಿದ್ರೆ ಒಂದು ಕೇಸ್ ಪತ್ತೆ ಮಾಡಿ ನೋಡೋಣ ಇದಲ್ಲದೆ ನಾವು ಮಾಡೋದು ಏನು ರೀ ನಮಗೆ ಲಾಭ ಏನಪ್ಪ ಅದನ್ನು ಹೇಳ್ಬಿಟ್ಟು ನಾವು ಮೂವತ್ತು ಕೇಸು ನಲ್ವತ್ತು ಕೇಸ್ ಮರ್ಡ್ರ್ ಕೇಸ್ಗಳು ಮಾಡಿಬಿಟ್ಟು ಅಂದ್ಬಿಟ್ಟು ಅಂತ ನನಗೇನು ಪ್ರೆಸಿಡೆಂಟ್ ಮೇಲೆ ಕೊಟ್ಬಿಟ್ರೆ ಅದರಲ್ಲಿ ಎಂಥದ್ದು ಇಲ್ಲ ಯಾರಿಗೋ ಎಲ್ಲ ಕಾಡ್ರು ಕಾಕರು ಡಕಾಯ್ತರಿಗೆ ಸಿಕ್ಕಾದ್ಮೇಲೆ ನಮಗೆ ಕೊಟ್ರು ಎಲ್ಲಿ ಕೊಟ್ರು ನಮಗೆಲ್ಲ ನನಗೆ ಇದಕ್ಕೆ ಈ ಸಿ ಬಿ ಐ ಕೇಸಲ್ಲಿ ಆ ಕೇಸ್ ಹೋಗಿ ಸತ್ಯ ಹುಡ್ಕೋಕ್ಕೋಗಿ ಸತ್ಯ ಮಾಡಿದ ಕೇಸ್ ಒಳಗಡೆ ಐದು ವರ್ಷ ಮಾಡಿಬಿಟ್ಟು ನನಗೆ ಡಿಸ್ಟಿಂಗ್ವಿಷ್ ಮೆಡ್ಲ ಇಲ್ಲದಂಗೆ ಆಗ್ಬಿಡ್ತು ನನಗೆ ಇನ್ನೊಂದು ಮೆಡ್ಲು ಬೇಕಾಗಿತ್ತಲ್ಲ ನನ್ನದು ಮೆರಿಟೋರಿಯಸ್ ಕೊಟ್ಟರು ಪ್ರೆಸಿಡೆಂಟ್ ಮೆಡ್ಲು ಡಿಸ್ಟಿಂಗ್ವಿಷ್ ಮೆಡ್ಲು ಪಾಪ ಈಗ ಮೊನ್ನೆ ಲಾಸ್ಟ್ ಇಲ್ಲಿ ಟೂ ತೌಸಂಡ್ ಟ್ವೆಂಟಿನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಗೌರ್ಮೆಂಟು ಕಳಿಸ್ಕೊಟ್ರು ಆಗಸ್ಟಿಗೆ ಸಿಗಬೇಕಾಗಿತ್ತು ನನಗೆ ನಾನು ಜುಲೈ ತರ್ಟಿ ಫಸ್ಟ್ಗೆ ರಿಟೈರ್ ಆಗ್ಬಿಟ್ಟೆ ಹದಿನೈದು ದಿವಸ ಇಲ್ಲದೆ ಇರೋದಕ್ಕೆ ನನಗೆ ಮೆಡ್ಲೆ ಇಲ್ದಂಗೆ ಆಗ್ಬಿಡ್ತು ಫಿಫ್ಟ್ ಆರ್ಡ್ಲಿ ಫಿಫ್ಟೀನ್ ಡೇಸ್ ಯು ಆರ್ ನ ವೈಲ್ ಯು ಆರ್ ನಾಟ್ ಇನ್ ದ ಸರ್ವಿಸ್ ಯು ಆರ್ ನಾಟ್ ರೆಕಮೆಂಡೆಡ್ ದಿಸ್ ಮೆಡಲ್ ಅಂದ್ಬಿಟ್ಟು ಅಂತ ಅಂತ ಮೂರು ಮೂರು ಮೆಡ್ಲ್ಗಳು ಏನೂ ಇಲ್ಲ ಸೈಕಲ್ ಕಳ್ಳಿಲ್ಲ ಮೆಡ್ಲ್ಗಳು ತೊಗೊಂಡಿದ್ದಾರೆ ಅದು ಬೇರೆ ವಿಚಾರ ಅದು ಹೇಳೋಕ್ಕೋದ್ರೆ ಒಂದು ಒಂದು ಇಪ್ಪತ್ತು ಇಪ್ಪ ಸೋಡು ಮಾಡ್ಬೋದೇನೋ ನಾವು ಹೆಂಗೆ ಮೆಡ್ಲ್ ತಗೋತೀವಿ ಅನ್ನುವಂಥದ್ದು ಅದು ದಟ್ ಈಸ್ ದಟ್ ಈಸ್ ನನ್ನ ಕನ್ಸರ್ನ್ ಅಲ್ಲ ಅದು ಹಾಂ ನಾವು ಕೆಲಸನೇ ಅಷ್ಟೇ ನನ್ನ ಕನ್ಸನು ಸರಿಯರು ಕೆಲಸ ಮಾಡಿರ್ತಕ್ಕಂಥದ್ದೇ ಕನ್ಸರ್ನ್ ಅಷ್ಟೇ ನಾವು ಎಷ್ಟು ಶಿಕ್ಷೆ ತೊಗೊಂಡಿದ್ದೇವೆ ಅನ್ನೋವಂಥದ್ದೇ ಕನ್ಸರ್ನೇ ಬರ್ತು ಈ ಮೆಡಲ್ಗೆ ಸಂಬಂಧಪಟ್ಟಂಗೆ ನಾನು ಹೋಗೋದಿಲ್ಲ ಅದು ದಟ್ ಈಸ್ ಲೆಫ್ಟ್ ಟು ದಿ ಗೌರ್ಮೆಂಟ್ ಅದು ಅದು ಆಗುವಂಥದ್ದು ಹೀಗೆ ನಮಗೆ ಭಾಳ ಕ್ರಶ್ ಮಾಡಿಬಿಟ್ರು ಸರ್ ಕ್ರಶ್ ಆಯಿತು ಎಲ್ಲ ಆಯಿತು ಭಯ ಶುರುವಾಯಿತು ಎಲ್ಲಾದರೂ ನಮ್ಗೆ ಹೆಂಗಾಗ್ತಾ ಇತ್ತು ಅಂದರೆ ಮರ್ಡರ್ ಕೇಸಲ್ಲಿ ಯಾವ್ದಾದ್ರು ಅರೆಸ್ಟ್ ಮಾಡೋರೇ ಈ ಅಂದರೆ ಪಾ ನಿದ್ರೆ ಗೊತ್ತಿರಲಿಲ್ಲ ನಮಗೆ ಏನಾರು ಈ ಕೇಸಲ್ಲಿ ಅರೆಸ್ಟ್ ಮಾಡಿಬಿಟ್ಟಾರಪ್ಪ ಎರಡು ಮೂರು ನಾಲ್ಕು ವರ್ಷ ನಮಗೆ ನಿದ್ರೆ ಬರ್ತಿರಲ್ಲ ಸರಿಯಾಗಿ ಫಾರ್ ಯುವರ್ ಇನ್ಫಾರ್ಮೇಷನು ಇವ್ರು ಕೊಟ್ಟು ಇವ್ರು ಬಿಟ್ಟಂಥ ಹುಳಾಗಳಿಗೆ ಇವ್ರು ಬಿಟ್ಟಿರಲ್ಲ ಹುಳುಗಳನ್ನ ಎಲ್ಲನೂ ಬಸ್ ಹುಳುಗಳು ಆ ಥರ ಬಸ್ಬಿಟ್ಟಿದ್ರು ಪೂರ್ತಿ ಸೆಟ್ ಸೆಟ್ ಬ್ಯಾಕ್ ಆಗ್ಬಿಟ್ಟಿದ್ದದ್ದು ಆಮೇಲೆ ಮತ್ತೆ ಕನ್ಫ್ ರೀಕನ್ಫರ್ಮ್ ಕನ್ಫರ್ಮ್ ಮತ್ತೆ ಮಾಡಿ 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 ಪ್ರತಿಯೊಂದೂ ಆಮೇಲೆ ನಮಗೆ ಇದರಲ್ಲಿ ಯಾವುದೇ ಲವಲೇಶನು ನಾವು ತಪ್ಪು ಮಾಡಿರಲ್ಲ ನಾವು ಅಂತ ಅಂದ್ಬಿಟ್ಟು ಅಂತ ಕನ್ಫರ್ಮ್ ಆಗ್ತೋ ಅದಾದಮೇಲೆ ಒಳಗಡೆ ಹೋದಾದಮೇಲೆ ಮತ್ತೆ ಸುಮ್ಮನೆ ಕೂತ್ಕೊಂಡು ನಾವು ಸುಮ್ಮನೆ ಕೂಲಿಲ್ಲ ಖಂಡಿತವಾಗ್ಲೂ ಆ ಮರ್ಡ್ರ್ಗಳು ಮಾಡಿರ್ತಕ್ಕಂಥದ್ದನ್ನ ಬೇರೆ ಬೇರೆ ಪಿಕ್ಚರ್ಗಳು ಹಲವಾರು ತೋರಿಸಿದಾರೆ ಅವ್ರು ಮರ್ಡ್ರ್ ಮಾಡಿದಾಗ ಹೌದು ಅವರು ಎಂಥ ಸೈಕೋಪಾತ್ಗಳು ಅವರು ಅಂತ ಅಂದರೆ ನಾನು ಯಾಕಿದ್ದೀನಲ್ಲ ಹೇಳ್ತಾ ಇಲ್ಲ ಅಂದರೆ ಜನ ಇದ್ರು ಬಿಡ್ತಾರೋ ಅವ್ರು ಹೆಂಗೆ ಮರ್ಡ್ರ್ ಮಾಡ್ತಿದ್ರು ಅಂತ ಮರ್ಡ್ರ್ ಮಾಡಾದ್ಮೇಲೆ ರೇಪ್ ಮಾಡೋರು ಕೇಳಿದ್ದೀರಾ ನೀವೆಲ್ಲಾದ್ರೂ ಸರ್ ಆಗ್ಬೋದು ಹೇಳಿ ನಾನು ಅವ್ನು ಹೇಳ್ತಾ ಇರೋದು ನಾನು ರೆಕಾರ್ಡ್ ಮಾಡಿದ್ದೀನಿ ವೀಡಿಯೋದಲ್ಲಿ ನಾನೇ ಸಿ ಡಿ ಮಾಡಿರೋದು ಅವ್ರನ್ನೆಲ್ರೂ ನಾನೇ ಕೂರಿಸ್ಕೊಂಡು ಎಲ್ಲ ಕ್ಯೂಡ್ಗಳ್ದ ಪ್ರತಿ ದಿವಸ ಹೆಂಗೆ ಮಾಡಿದ್ರು ಅಂತ ಆ ವೀಡಿಯೋ ಮಾಡಿದ್ದೆ ನಾನು ಡಾಕ್ಯುಮೆಂಟೇಷನ್ ಫಸ್ಟು ದಂಡು ಅವ್ರದ್ದು ಎಲ್ಲಾದರೂ ಏನಾರು ಹೇಳ್ತಾವ್ರೆ ಅಂದರೆ ದಟ್ ಈಸ್ ಮೈ ವಿಡಿಯೋ ಅದು ನಾನು ನೋಡಿದ್ದೀನಿ ಸರ್ ಅದನ್ನು ಮಾಡಿ ಅಷ್ಟು ದಾಖಲಾತಿಗಳನ್ನ ಯಾಕೆ ಅಂತಂದರೆ ನಾಳೆ ಹೆಂಗೆ ಬೇಕಾದರೂ ತಿರುಕೊಬೋದು ನಾಳೆ ನಮ್ಮನ್ನು ನಮ್ಮದೇ ಹೋಗ್ಬಿಡ್ಬೋದು ಭಾಳ ಕಷ್ಟ ಆಯಿತು ಸರ್ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನಮಗೆ ನಿದ್ರೆ ಬರಲ್ಲ ನಮಗೆ ನಮ್ಮ ಚಲ್ಪತಿಯವರು ಏನು ಮಹೇಶ್ ಹಿಂಗೆ ಹೇಳ್ತಾರೆ ಏನಪ್ಪ ಏನು ಏನು ಹಿಂಗೆ ಹಿಂಗೆಲ್ಲ ಫೋನ್ ಮಾಡ್ತಾಯಿದ್ದಾರೆ ಅಂದರೆ ಸರ್ ನಾವು ಆತ್ಮಸಾಕ್ಷಿಯಾಗಿ ನಾವು ಮಾಡ್ತಾ ಇದ್ದೀವಲ್ವ ನಾವೇನಾದರೂ ನಿನ್ ಯಾವುದಾದ್ರೂ ಸೇರ್ಸುಕೇನಾದ್ರು ಬಂತಾಯಿದ್ದು ಕರ್ಕೊಂಡು ಹೋಗಿದ್ದಾರೆ ತೋರಿಸಿದರೆ ಜಾಗನ ಹೆಂಗೆ ಬಂದು ಅಂತ ಮಾಡಿದ್ದಾರೆ ಪ್ರತಿಯೊಂದು ಯಾವ ಥರ ಆಗಿದೆ ಇನ್ನೇನು ತಗೊಂಬತ್ತೀರಿ ನೋಡಿರೋರು ಯಾರೂ ಇಲ್ಲ ಸರ್ ನೀವು ಈ ಒಂದು ಎರಡು ಮೂರು ಕಳೆದ ಭಾಗಗಳಲ್ಲಿ ದಂಡುಪಾಳೆ ಬಗ್ಗೆ ಹೇಳಿದರೆ ಮತ್ತು ನೀವು ಇನ್ವೆಸ್ಟಿಗೇಷನ್ ಮಾಡಿರೋದು ಎಷ್ಟು ಕೇಸ್ಗಳು ಅದು ವಿಶೇಷ ಮರ್ಡರ್ ಕೇಸ್ಗಳು ಆಗಿರೋದ್ರ ಬಗ್ಗೆ ಹೇಳಿದ್ರಿ ಸೊ ನೀವು ಇನ್ವೆಸ್ಟಿಗೇಟ್ ಮಾಡಿರೋ ಕೇಸ್ಗಳಲ್ಲಿ ಯಾವುದಾದ್ರು ಸ್ವಲ್ಪ ಡೀಟೇಲಾಗಿ ಹೇಳ್ಬೋದಾ ಸರ್ ಯಾವ ಥರ ಅವರು ಸರ್ ಮಾಡಿದ್ರು ಒಂದೊಂದು ಒಂದೊಂದು ಥರ ಮೋಡ ಸಾಪು ಯೂಸ್ ಮಾಡಿದ್ದಾರೆ ಸರ್ ಅವರು ಸಮಯಕ್ಕೆ ತಕ್ಕಂತೆ ಎಲ್ಲೆಲ್ಲಿ ಯಾವ್ಯಾವ ಜಾಗಗಳಲ್ಲಿ ಮಾಡಬೇಕು ಆ ಥರ ಮಾಡ್ಕೊಂಡು ಬರ್ತಾರೆ ಬಟ್ ಟಾರ್ಗೆಟಿಂಗ್ ಇಸ್ ಎ ಪಕ್ಕಾ ಅವರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಮತ್ತು ಪ್ರಾಸ್ಟ್ಯೂಟ್ಗಳನ್ನ ಪಿಕಪ್ ಮಾಡಿಬಿಟ್ಟು ಮರ್ಡರ್ ಮಾಡ್ತಕ್ಕಂಥದ್ದು ಜಾ ಇವ್ರು ಮಾಡಿದ್ದಾರೆ ಯಾವಾಗ ಪ್ರಾಸ್ಟ್ಯೂಟ್ಗಳು ಬೇಕು ಅವ್ರಿಗೆ ವೇಷ ರೂಪು ಪಪ್ಪವೇ ಅವ್ರು ಬೇಕು ಅಂದಾಗ ಅವನ್ನು ಕರ್ಕೊಂಡು ಹೋಗ್ಬಿಟ್ಟು ಅವನು ಯೂಸ್ ಮಾಡ್ಕೊಂಡು ಮರ್ಡರ್ ಮಾಡಿ ಬಿಸಾಕ್ಬಿಟ್ಟವ್ರೆ ಅಂಥವು ಹಲವಾರು ಕೇಸಸ್ಗಳು ದಾಖಲಾಗಿದ್ದಾವೆ ಹಾಂ ಅಂದರೆ ಅವ್ರು ಯಾರಿಗೂ ಬಿಡ್ತಿರಲಿಲ್ಲ ಅವರು ಯಾರಿಗೂ ಉಳಿಸುವಂಗೆ ಇಲ್ಲ ಅವರು ದುಡ್ಡು ಕೇಳ್ತಾಳೆ ವಾಪಸ್ಸು ಅಂದ್ರೆ ಮುಗಿಸ್ಬಿಡು ಅಂದರೆ ಅಷ್ಟು ಸುಲಭವಾಗಿ ಹೋಗ್ಬಿಟ್ಟಿತ್ತು ಒಬ್ಬ ಮನುಷ್ಯನ ಪ್ರಾಣ ತೆಗೆಯುವಂಥದ್ದು ಕೂದ್ಬಿಟ್ಟು ಬಿಸಾಕ್ಬಿಡುವಂಥದ್ದು ಆಮೇಲೆ ತಲೆನೇ ಒಂದು ಕಡೆ ಎತ್ಕೊಂಡು ಹೋಗ್ಬಿಡೋದು ಬಾಡಿನೇ ಎಲ್ಲೋ ಒಂದು ಕಡೆ ಬಿ ಬಿಸಾಕಿಬಿಡುವಂಥದ್ದು ಅವ್ರಿಗೇನು ಅದೇನು ಪೈಸಾ ಚಿಕ್ಕ ಕೃತ್ಯ ಅಂತ ಅನ್ನುವಂಥದ್ದು ಖಂಡಿತವಾಗಲೂ ಅವ್ರಿಗೆ ಗೊತ್ತೇ ಇರಲಿಲ್ಲ ನನ್ನ ಲೆಕ್ಕದಲ್ಲಿ ನಾನು ಹಲವಾರು ಸೈಕೋಪಾತ್ಗಳನ್ನ ನೋಡಿದ್ದೀನಿ ನಾನು ಅದು ಬೇರೆ 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 ವಿಧದಲ್ಲಿ ಸೈಕೋಪಾತಿಸಮ್ ನೋಡಿದ್ದೀನಿ ನಾನು ಅಂತ ಅವನು ನೋಡಿದ್ದೀನಿ ಹುಣ್ಣಿಮೆ ಕಲ್ಲರ್ ಹಲವಾರು ಸೈಕೋಪಾತ್ಗಳನ್ನ ಇಂಟ್ರೂ ಹೋಗಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ನಾನು ಬೇರೆ ಬೇರೆ ಅವ್ರು ನೀಡಿರತಕ್ಕಂಥ ಸೈನೈಡ್ ಮೋಹನೂ ಸಹ ನಾನು ಹೋಗಿ ಇಂಟ್ರಾಕ್ಟ್ ಮಾಡಿದ್ದೀನಿ ಅವನ ಮನಸ್ಥಿತಿ ಯಾಕೆ ಅವ್ನು ಹೆಂಗೆ ಸಹ ಮಾಡ್ತಾ ಇದ್ದ ಹೀಗೆ ಇವರು ಇದಾರಲ್ಲ ಈ ಈ ಸೆಟ್ಟು ಇದು ನಮಗೆ ಭಯ ಆಗ್ತಕ್ಕಂಥದ್ದು ಅಂದರೆ ಇಂಟ್ರೋಗೇಟ್ ಮಾಡ್ತಾ ಇರ್ತಕ್ಕಂಥ ನಮ್ಗೆ ಇಂಟ್ರೋಗೇಟರ್ಗೆ ಭಯ ಆಗುವಂಥದ್ದು ಅವ್ರು ಇರ್ತಕ್ಕ ಅಡಾಪ್ಟ್ ಮಾಡ್ಕೊಳ್ತಾರಲ್ಲ ಅವ್ರು ಎದುರಿಸ್ತಕ್ಕಂಥದ್ದು ನಮಗೆ ಅವ್ರು ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದೇ ಭಾಳ ಭಯಂಕರ ಅವ್ರದ್ದು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಎರಡರಲ್ಲಿ ಸರ್ ಗೋಪಿನಾಥ ಡಿ ವಿ ಜಿ ರೋಡಲ್ಲೂ ಆಗಿತ್ತು ಮಂಜುಳಾ ಅಂತ ಹೇಳ್ಬಿಟ್ಟು ಒಂದು ಸಿಕ್ಸ್ಟಿ ಫೋರ್ ಇಯರ್ಸು ಆಯಮ್ಮ ಡಿ ವಿ ಜಿ ರೋಡಲ್ಲಿ ಮಿಡ್ಲ್ ಆಫ್ ದ ಡಿ ವಿ ಜಿ ರೋಡ್ ಸರ್ ನಮ್ಮ ಬಸವನಗುಡಿನಲ್ಲಿ ಗೋಪಿನಾಥ್ ಅವರು ಅವತ್ತು ಅರ್ಲಿ ಮಾರ್ನಿಂಗು ಎದ್ದು ಹೋಗ್ತಾ ಇದ್ದಾರೆ ವಾಕಿಂಗ್ ಅವ್ರ ತಂದೆ ಮಂಜುಳಾ ಅವ್ರ ಅಜ್ಮಾನ್ರವರು ಯಜಮಾನ್ರ ರಿಟೈರ್ಡ್ ಅವರು ಆಫೀಸರು ಡಿ ಜಿ ರೋಡಲ್ಲೇ ಮನೆ ಎದ್ದು ಅರ್ಲಿ ಮಾರ್ನಿಂಗ್ ಡೈಲಿ ವಾಕ್ ಮಾಡುವಂಥ ಅಭ್ಯಾಸ ಅವ್ರಿಗೆ ಪ್ರತಿ ದಿವಸ ವಾಕ್ ಎದ್ದಿದ್ದಾರೆ ಎದ್ದಾಗ ಬಾಗ್ಲೆಲ್ಲ ಹಾಕೊಂಡಿದ್ದಾರೆ ಒಬ್ಬಳೇ ಇದ್ರು ಅವ್ರು ಮಿಸ್ಸಸ್ ಒಬ್ಬರೇ ಇದ್ರು ಆಚೆ ಹೋದರು ಹೋಗ್ಬೇಕಾದಾಗ ಇವರು ಸೆಟ್ ಯಾರು ಯಾರೋ ಎದುರುಗಡೆ ಕೂತ್ಕೊಂಡಿರುವಂಥದ್ದು ನೋಡಿದ್ದಾರೆ ಹೆಂಗ್ಸು ಹೆಂಗ್ಸ್ಗಳು ಯಾರೋ ಕೂತ್ಕೊಂಡಿದ್ದದ್ದು ಎಲ್ಲ ನೋಡವ್ರೆ ಯಾರು ಯಾವತ್ತೂ ತಿಳಿದವ್ರು ಹಿಂಗೆ ಬಂದು ಕೂತ್ಕೊಂಡಿದ್ದಾರಲ್ಲ ಎರಡು ದಿವಸದಿಂದ ಹಿಂಗೆ ಬಂದು ಕೂತ್ಕೊಂಡಿದ್ದಾರಲ್ಲ ಅವರು ಅಂತೇಳಿ ಓಟೋ ವಾಪಸ್ಸು ಇದಕ್ಕೆ ಲಾಲ್ಬಾಗ್ಗೆ ವಾಕಿಂಗ್ ಹೋಗಿದ್ದಾರೆ ವಾಕಿಂಗ್ ಹೋಗಿ ವಾಪಸ್ ಮುಗಿಸ್ಕೊಂಡು ಬಂದಿದ್ದಾರೆ ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ಗೆ ಸೆವೆನ್ ತರ್ಟಿ ಏಟ್ ಓ ಬರೋ ಬರುವಷ್ಟೊತ್ತಿಗೆ ನೋಡಿದ್ರೆ ಮುಂದಗಡೆ ಬಾಗಿಲು ಹಾಕ್ಬಿಟ್ಟಿದೆ ಬಾಗಿಲು ತಿಳಿದಕ್ಕೆ ಹೋಗೋಕೆ ಇದು ಮಾಡ್ತಾ ಇಲ್ಲ ಆಮೇಲೆ ಹಿಂದೆ ಹಾಗೆ ಏನೋ ಮಾಡ್ಕೊಂಡು ಹಿಂದ್ಗಡೆ ಬಂದು ಒಳಗಡೆ ಬರುಗ್ ನೋಡಿದ್ರೆ ಪಾಪ ಅಮ್ಮನಿಗೆ ಈ ಇಲ್ಲಿ ಈ ಇದನ್ನ ಪೂರ್ತಿ ಕಟ್ ಮಾಡಿಬಿಟ್ಟವ್ರು ಸರ್ ವರ್ಷ ಸಿಕ್ಸ್ಟಿ ಫೋರ್ ಇಯರ್ಸ್ ಮಂಜುಳಾ ಅಂದ್ಬಿಟ್ಟು ಅಂತ ಒಂದೇ ಒಂದೇ ಸ್ಲ್ಯಾಶು ನೀಟಾಗಿ ಕಟ್ ಮಾಡ್ಬಿಟ್ಟಿದ್ದಾರೆ ಅಷ್ಟು ಮಾಡ್ಬಿಟ್ಟು ಎತ್ಕೊಂಡು ಉಳ್ದಿದ್ಮೇಲೆ ಎತ್ಕೊಂಡು ಹೊಟ್ಟೋಗ್ಬಿಟ್ಟವ್ರು ಏನು ಅಲ್ಲಿ ಬಿಟ್ಟಿಲ್ಲ ಅದನ್ನು ಪೂರ್ತಿ ಹಾಂ ಆಗಿದೆ ಪಾಪ ಏನು ಇವ್ರಿಗೇನು ಗೊತ್ತಿಲ್ವಲ್ಲ ಅದಾದಮೇಲೆ ಸರಿ ಏನಾಗೋಯಿತು ನಾವು ಕರ್ಕೊಂಡು ಹೋದ್ವಿ ಅಲ್ಲ ಎಲ್ಲ ಆಯ್ತಲ್ಲ ಕೇಸೆಲ್ಲ ಆದಮೇಲೆ ನಾವೇನು ಅವ್ರಿಗೇನು ತಿಳಿಸಿರ್ಲಿಲ್ಲ ಆಮೇಲೆ ಈ ಕೇಸ್ ಆಗಿದೆ ಅಂತ ಮತ್ತೆ ನಮ್ಮ ಹತ್ರ ನಮ್ಗೆ ಗೊತ್ತಾಗಿತ್ತು ಅಷ್ಟೇ ದಾಖಲಾತಿಯಿಂದ ಅದಾದಮೇಲೆ ಆರೋಪಿಗಳನ್ನ ಕರ್ಕೊಂಡು ಬಂದ್ವಲ್ಲ ಆ ಗೋಪಿನಾಥ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಇದರಲ್ಲಿ ಸರ್ ಇಲ್ಲೊಂದು ಯಂಗ್ಸ್ ಬಂದು ಕೂತ್ಕೊತಾ ಸರ್ ಅವಳು ಒಬ್ಬಳು ಈ ಎರಡು ಮೂರು ದಿವಸದಿಂದ ಅಲ್ಲಿ ಕೂತ್ಕೊಡ್ತಾಯಿದ್ರು ಅದರಗಡೆ ಅಂಗಡಿನಲ್ಲಿ ನಾನು ಡೈಲಿ ನೋಡ್ತಾ ಇದ್ದೆ ನಾನು ಅವ್ರದ್ದು ಏನಾದರೂ ಕೈವಾಡ ಇದೆಯಾ ಸರ್ ಅವಳು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳಂತ ಯಶಸ್ಟ್ ಟಾರ್ಗೆಟೆಡ್ ಎ ಸ್ಪೆಸಿಫಿಕ್ ದಟ್ ಲೇಡಿ ಆಮೇಲೆ ನಾವು ಜೀಪಲ್ಲಿ ಕೂತ್ಕೊಂಡಿದ್ವಿ ಕರ್ಕೊಂಡು ಬಂದು ಅಲ್ಲಿ ಜೀಪ್ ಅಲ್ಲಿ ಆ ಕಡೆ ಸೈಡಲ್ಲಿ ಸರ್ ಅವಳೇ ಕೂತ್ಕೊಂಡಿದ್ದವಳು ಅಂತ ಲಕ್ಷ್ಮಿ ಅಂತ ಯಾರು ದೊಡ್ಡಮ್ಮ ಅಂತ ಇದ್ದಾನಲ್ಲ ಅಕ್ಯೂಸ್ಡು ಅವ್ನು ಅವಳು ಇವಳೇ ಕೂತ್ಕೊಂಡಿದ್ಲು ಸರ್ ಅಲ್ಲಾಂಗ್ ವಿತ್ತು ಅನದರ್ ಲೇಡಿ ಒಂದು ಮಗು ಬೇರೆ ಇತ್ತು ಒಬ್ಬ ಇದ್ದ ಇವರು ಕೂತ್ಕೊಂಡಿದ್ದು ಇವಳೇ ಅಲ್ಲಿ ಅಂದ್ಬಿಟ್ಟು ಅಂತ ರೈಟ್ಲಿ ಪಾಯಿಂಟೆಡ್ ಮನುಷ್ಯ ಅವಳನ್ನ ಲಕ್ಷ್ಮಿಗೆ ಅವಳು ಸರಿ ಏನು ಅವಳಿಗೆ ಏನಿಲ್ಲ ಅವಳಿಗೆ ಫುಲ್ ಟೈಟಾಗಿ ಎಣ್ಣೆ ಕೊಡಿಸ್ಕೊಟ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ ಕೊಡಿಸ್ಬಿಟ್ಟು ಮಧ್ಯಾಹ್ನ ಊಟ ಹಾಕ್ಬಿಟ್ರೆ ಸಾಕು ಅವಳು ಕೆಲಸ ಏನು ಟಾರ್ಗೆಟ್ ಮಾಡುವಂಥದ್ದು ಅಷ್ಟೇ ಲೇಡಿನ ಇದೇ ಕೆಲಸ ಅವಳು ಬೇರೆ ಇನ್ನೇನು ಮಾಡ್ತಾ ಇರಲಿಲ್ಲ ನೀಟಾಗಿ ಟಾರ್ಗೆಟ್ ಮಾಡಿ ಕೊಟ್ಬಿಟ್ಟು ಹಂಗೆ ಕೂತ್ಕೊಂಡು ಹಿಂಗೆ ಕೂತ್ಕೊಂಡು ದ ಇದ್ರ ಥರ ಯಾರೋ ಏನೋ ಭಿಕ್ಷಿಕೆ ಏನು ಬೇಕು ನಾಲ್ಕು ದಿವಸ ಕೂತ್ಕೊಂಡ್ರು ಯಾರು ಕ್ವಶನ್ ಮಾಡಲ್ಲ ಅವಳನ್ನ ಅವಳು ಕೆಲಸ ಈ ಥರದ್ದು ಯಾವ ಇಂಟೆಲಿಜೆನ್ಸ್ ಆಫೀಸರು ಕಲೆಕ್ಟ್ ಮಾಡಲ್ರು ಅಷ್ಟು ಜನ ಕಲೆಕ್ಟ್ ಮಾಡಿಬಿಡ್ತಾಳೆ ಇಷ್ಟು ಜನ ಅವರೇ ಇಷ್ಟಿದ್ದಾರೆ ಇಷ್ಟು ಜನ ಒಳಗವ್ರೆ ಇಷ್ಟು ಮಕ್ಕಳವ್ರೆ ಇವರು ಸಂಸಾರ ಇದ್ದಾರೆ ಅಣ್ಣ ತಮ್ಮದೇರು ಆ ಥರ ಕಲೆಕ್ಟ್ ಅವಳು ಪಕ್ಕ ಇಲ್ಲಾಂದರೆ ಕಷ್ಟ ಆಗ್ಬಿಡ್ತದಲ್ಲ ಆಮೇಲೆ ಇಲ್ಲಾಂದರೆ ಆ ಥರ ಏನಾದ್ರು ಅಕಸ್ಮಾತ್ ಏನಾರು ಅವ್ರು ಏನಾರು ಬಾಗಿಲು ತೆಗೆಯುವಂಥದ್ದು ಏನಾದ್ರು ಇಲ್ಲ ಅಂತಂದರೆ ಪಕ್ಕ ಇವರು ಬಾಗಿಲು ತೆಗಿಸ್ಬೇಕಲ್ಲ ಅವ್ರು ಮಗು ಇಟ್ಕೊಬಿಡೋದು ತೊಗೊಂಡೋಗ್ಬಿಟ್ಟು ಅಮ್ಮ ನೀರು ಕೊಡಮ್ಮ ಊಟ ಮಾಡ್ತಾ ಅಂತ ಒಂದು ಸ್ವಲ್ಪ ಅನ್ನ ಹಾಕೋಬಿಡೋದು ಊಟ ನೀರು ಕೊಡಿ ಮಗುಗೆ ನೀರು ಬೇಕಂತ ಬಾಗಿಲಿನ ತೆಗಿಬಿಟ್ಟು ಟಕ್ಕಂತೆ ಇವ್ರೊಳಗೆ ನುಗ್ಗಿ ಬಿಡ್ತಾರೆ ಈಚೆ ಬಂದುಬಿಡೋದು ಇವಳು ಒಟ್ಟೋಗೋದು ಅವರು ಒಳಗೆ ತೆಳಿಬಿಟ್ಟು ತಕ್ಷಣವೇ ಅವ್ರು ನೀರು ಕೊಡಬೇಕು ಅಂತ ಹೇಳಿ ಅಂತ ಬಂದರೆ ಪಾಪ ಏನೋ ಮಗುಗೆ ಅಂತೇಳ್ಬಿಟ್ಟು ಅಂತ ಒಳಗೆ ಎತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಡಬಾರ ಸರ್ ಮ್ಯಾಕ್ಸಿಮಮ್ ಅವರು ಒಳಗಡೆ ಐ ಏಳೆಂಟು ಐದಾರು ಏಳು ನಿಮಿಷದ ಮೇಲೆ ಇರ್ತಿರ್ಲಿಲ್ಲ ಅವರು ಹ್ಞೂ ಆ ಮಟ್ಟ ಆ ಫಾಸ್ಟ್ ಅವರು ಏನು ಸಿಕ್ತು ಏನು ಒಡೆದು ತುಂಬಿ ಅದನ್ನೆಲ್ಲ ಮುರಿಯುವಂಥದ್ದು ಏನು ಅವ್ರ ಕೈಯ್ಯಲ್ಲಿ ಒಂದು ಚೈನ್ ಸಿಕ್ಕಿದ್ರೆ ಎತ್ಕೊ ಕೂದ್ಬಿಟ್ಟು ಅವರು ಒಳಗಡೆಯಿಂದ ಸ್ಕೋ ಅವ್ರಿಗೆ ಯಾ ಇದರಲ್ಲಿ ಏನು ಎಷ್ಟು ಕದೀಬೇಕು ನಾವು ಏನು ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲವೇ ಇಲ್ಲ ಅವ್ರಿಗೆ ಹಾಂ ಆಮೇಲೆ ಕ ಈ ದೊಡ್ಡನ ಮೈದಾನಲ್ಲ ಸ್ವಲ್ಪ ಲೇಟಾಗಿ ಬರ್ತಾನೆ ಇವನು ಹಾಂ ನಾವು ಇವ್ರನ್ನೆಲ್ಲ ಕ್ವಶನಾಗಿ ಏನು ಅಂತ ಕೇಳಿದ್ರವ್ರಿಗೆಲ್ಲ ನನ್ನ ಮಗ ಸತ್ತೋದವ್ರಿಗೆಲ್ಲ ಹಿಂಗೆಲ್ಲ ಮಾಡ್ತಾನೆ ಸರ್ ಅತ್ಯಾಚಾರ ಮಾಡ್ತಾನ ಅವನು ಅದಕ್ಕೆ ಲೇಟಾಗಿ ಬರ್ತಿದ್ದ ನಾವು ಕಾಯ್ಕೊಂಡು ನಿಂತ್ಕೊಳ್ಳುವ ಯಾವ ದೊಡ್ಡನ್ಮನ ಕೆಲಸ ಅದು ಅವನೇ ಕುಯ್ಯದು ಕತ್ನ ಹಾಂ ಅದನ್ನ ಅವನಿಗೆ ಅದೊಂಥರ ಅಂದರೆ ದ ದಟ್ ಈಸ್ ಎ ರಿಯಲ್ ಸೈಕೋಪಾತಿಸಮ್ ಅದು ಒಬ್ಬ ಮನುಷ್ಯ ಸಾಯ್ತಾರುವಂಥದ್ದು ಇನ್ನೊಬ್ಬ ಮನುಷ್ಯ ನೋಡ್ಕೊಂಡು ಕೂತ್ಕೊಂಡು ಹೆಂಗೆ ಸಾಯ್ತಾರೆ ಅಂತ ನೋಡುವಂಥದ್ದು ಇದೆಯಲ್ಲ ದಟ್ ಈಸ್ ಎ ರಿಯಲ್ ಸೈಕೋಪಾತಿಸಮ್ ಅದೇ ಈ ಜಗತ್ತಲ್ಲಿ ಸೈಕೋಪಾಥಿಸಮ್ ಅನ್ನು ಅನ್ನುವಂಥದ್ದು ಅದೇನೇ ಒಬ್ಬ ಮನುಷ್ಯ ಸಾಯುವಂಥದ್ದನ್ನ ನೋಡಿಕೊಂಡು ಹೆಂಗೆ ಸಾಯ್ತಾನೆ ಅನ್ನುವಂಥದ್ನ ಕೊನೆಯ ಘಟ್ಟಕ್ಕವರೆಗೂ ಇರ್ತದಲ್ಲ ಅವದು ಅವನು ಅವ್ರನ್ನ ಆ ಮನುಷ್ಯರಿಗೆ ಯಾವ ಶಿಕ್ಷೆನೂ ಇಲ್ಲ ಬಿಡಿ ಮಾತ್ರ ಈ ಜಗತ್ತಲ್ಲಿ ಯಾವುದು ಕೊಟ್ರು ಕಮ್ಮಿನೇ ನರ್ಕ ಪರ್ಕ ಅವೆಲ್ಲ ಯಾವು ಅವು ಅಂತವ್ರನ್ನೆಲ್ಲನೂ ಅದೇನು ಹೇಳ್ತಾರೆ ಇನ್ಸ್ಟೆಂಟ್ ಲಾಟ್ರಿ ಥರ ಮುಗಿಸ್ಬಿಡ್ಬೇಕು ಅವ್ರನ್ನೆಲ್ಲರೂ ಆ ಥರ ಆ ಮಟ್ಟಕ್ಕೆ ಇರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರಿಗೆ ಎಷ್ಟು ದಿವಸ ಟ್ರೇಲ್ ಮಾಡುದು ಸರ್ ಏನು ಒಳ್ಳೆ ಒಳಗಡೆ ಕುಸ್ತು ಕುಸ್ತಿಪಟ್ಟುಗಳಾಗ್ಬಿಟ್ಟವ್ರೆ ಎಲ್ಲ ನನ್ನ ಮಕ್ಕಳು ಹಾಂ ಒಳ್ಳೆ ಸುಮೋ ಥರ ಆಗ್ಬಿಟ್ಟವ್ರೆ ಜೈಲಿಗೆ ಈಗ ಹಾಕಿದ್ದೀವಿ ಆಯಿತು ಎಲ್ಲ ಐಡೆಂಟಿಫೈ ಮಾಡಿದ್ರು ಆ ಕೇಸ್ ಪತ್ತೆ ಆಯ್ತು ಸರ್ ನಮಗೆ ಯಾಸ್ ರೈಟ್ಲಿ ಪಾಯಿಂಟೆಡ್ ಒಂದರಲ್ಲೇ ನೋಡಿ ಒಬ್ಬ ಮನುಷ್ಯ ಕೊಂದಾಕಿರೋ ನೋಡಲಿಲ್ಲ ಬಟ್ ಅಲ್ಲಿ ಕೂತಿರೋ ಯಂಗ್ಸ್ನ ಕರೆಕ್ಟಾಗಿ ಪತ್ತೆ ಮಾಡಿದ್ದಂತು ಆಮೇಲೆ ಎರಡನೇದು ನಮಗೆ ಅಂದರೆ ಹೇಳ್ಕೊಂಡ್ರೆ ತುಂಬ ಕೇಸಸ್ ಇದ್ದಾವೆ ಸರ್ ಡಿಫ್ರೆಂಟ್ 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 ಇದೆ ಇಪ್ಪತ್ತೆಂಟು ಮೂವತ್ತು ಮರ್ಡರ್ಗಳಲ್ಲವೆ ಇನ್ನೊಂದು ರಕ್ಷಾ ಶೆಟ್ಟಿ ಅಂತ ಹೇಳಿ ಸರ್ ಮೌಂಟ್ ಕರ್ಮ ಕಾಲೇಜಲ್ಲಿ ಓದ್ತಾ ಇಲ್ಲ ಹುಡುಗಿ ರಾಮ ಮೂರ್ತಿ ನಗರದಲ್ಲಿ ಓ ಎಂ ಬಿ ಆರ್ ಲೇಔಟ್ ಅಂತ ಒಂದು ಜಾಗ ಬರುತ್ತೆ ಅದು ಒಂದು ಇದರಲ್ಲಿ ರಾಮೂರ್ತಿ ನಗರದೊಳಗಡೆ ಆ ಭುವನಗಿರಿ ಲೇಔಟ್ ಅಂತ ಕರೀತಾರೆ ಅದಕ್ಕೆ ತುಂಬ ಒಳ್ಳೆಯ ಮನೆ ಸರ್ ಅವ್ರದ್ದು ತುಂಬ ಚೆನ್ನಾಗಿತ್ತು ಅವರ ತಾಯಿ ಬಂದು ವಿಜಯ ಬ್ಯಾಂಕಲ್ಲಿ ತೋ ಕೆಲಸ ಮಾಡೋರು ಸರ್ ಇವ್ರ ಅಪ್ಪ ಒಂದು ಪಿಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಒಂದು ಇಂಡಸ್ಟ್ರೀಸ್ ಇಟ್ಕೊಂಡಿದ್ರು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ ಈ ಹುಡುಗಿ ಒಳ್ಳೆ ಹಾಡುಗಾರ್ತಿ ಒಳ್ಳೆ ಇದು ಮಾಡ್ತಿದ್ಲು ಆಮೇಲೆ ಒಳ್ಳೆ ಸ್ಪೋರ್ಟ್ಸ್ ಮನ್ ಅವಳು ಬ್ಯಾಸ್ಕೆಟ್ಬಾಲ್ ಸ್ಪೋರ್ಟ್ ಒಳ್ಳೆ ಸ್ಪೋರ್ಟ್ಸ್ ಮನ್ ಅವಳು ತುಂಬ ಚೆನ್ನಾಗಿದ್ಲು ಜ್ವರ ಅಂತ ಮನೇಲಿ ಉಳ್ಕೊಂಡಿದ್ದಾಳೆ ಸರ್ ಪಾಪ ಅವಳು ಯಾರು ಇವಳು ಹುಬ್ಳ್ಕೊಂಡಿದ್ದಾಳೆ ಒಬ್ಳೆ ಸರ್ ಕರೆಕ್ಟಾಗಿ ಹೋಗವ್ರೆ ಪರ್ಫೆಕ್ಟಾಗಿ ಇವ್ರ ಮನೇಲಿ ಮೂರೇ ಜನ ಇದ್ದಾರೆ ಇಬ್ಬರು ಆಚೆ ಹೋದ್ರೂ ಒಳಗೊಬ್ಬಳಿದ್ದಾಳೆ ಏನ್ಬಿಟ್ಟು ಅಂತ ಇದೇ ಮೆಥಡ್ಡು ಲಕ್ಷ್ಮಿ ಕರ್ಕೊಂಡು ಹೋದ್ಲು ಅಂತ ಬಾಗಿಲು ತರಿಸ್ ಸರ್ ಒಳಗಡೆ ಯಾವ ಮಟ್ಟದ ಅವಳು ಅಟ್ಯಾಕ್ ಮಾಡಿದ್ದಾಳೆ ಅವಳು ಅಂದರೆ ಮಹಾನ್ ಗಟ್ಟಿ ಹೆಂಗಿಸ್ಬಿಡಿ ಸರ್ ಹುಡುಗಿ ಸರ್ ಇನ್ನು ಸ್ವಲ್ಪ ಅವಳಿಗೆ ಏನಾರು ಜ್ವರ ಇಲ್ಲ ಅಂದಿದ್ರೆ ಇವನ್ನೆಲ್ಲ ಕೊಂದಾಕ್ಬಿಟ್ಟಿದಳು ಸರ್ ಹಾಂ ಆ ಮಟ್ಟದ ಹೊಡೆತಾ ಹೇಳ್ತಾರಲ್ಲ ಅವರು ನಮ್ಮ ಲೈಫ್ನಲ್ಲೂ ನೋಡಲಿಲ್ಲ ಸರ್ ಹೆಂಗ್ಸ್ ಆ ಮಟ್ಟಕ್ಕೆ ಏಟ್ ಹೊಡಿತಾರೆ ನಮಗೇನುಬಿಟ್ಟು ಅಂತ ಹಾಂ ಎಂಥ ಒಡೆದಿದ್ದ ಸರ್ ಮೇಲೆ ಕತ್ತಬೇಕಲ್ಲ ಇದ್ರ ಮೇಲೆ ಒಂದೊಂದು ಕಿಕ್ಗೆ ಎಲ್ಲರ್ಗು ಪೂರ ಚಿಂದಿಯಾಗ್ಬಿಟ್ಟವ್ರು ನನ್ನ ಮಕ್ಕಳು ಇನ್ಯಾರಾದರೂ ಆಗಿದ್ರೆ ಸೈಕೋಪಾತ್ಗಳಲ್ಲದೆ ಓಡ್ಬಂದುಬಿಡ್ರ್ರು ಸರ್ ಅವಳು ಕೊಟ್ಟ ಏಟ್ಗೆ ಅವ್ಳು ಗೊತ್ತಾಗ್ಬಿಡ್ತು ನನ್ನನ್ನು ಏನೋ ಮಾಡೋಕ್ಕೆ ಬಂದಿದ್ದಾರೆ ನಾನು ಬಿಡಲ್ರು ಅಂದ್ಬಿಟ್ಟು ಅಂತ ಮಿನಿಮಮ್ಮು ಹದಿನೈದು ನಿಮಿಷ ಅವಳು ಜೊ ಅವ್ರ ಜೊತೆ ಹೋರಾಟ ಮಾಡಿದ್ದಾಳು ಅವಳು ಅವ್ನು ಅವ್ರು ಅವ್ರು ಹೇಳೋದು ಕೇಳ್ಕೋಬೇಕು ನಾವು ಯಾವ ಥರ ಅವಳು ಫೈಟ್ ಮಾಡಿದ್ಲು ನಮ್ಮ ಜೊತೆ ಏನುಬಿಟ್ಟು ಅಂತ ಒಂದೊಂದು ಕಿಕ್ಕು ಹೊಡೆದ ಅಂದರೆ ಇದಾಗುರಂತೆ ಮಾ ಅವ್ರು ಹೇಳಿದಾಗೆ ನಮ್ಗೆ ಅನ್ನಿಸ್ತಾ ಇತ್ತು ಎಷ್ಟು ಗ ಗಟ್ಟಿಗಿತ್ತಿದ ಅವಳು ಧೈರ್ಯ ಇತ್ತು ಬಟ್ ಅವಳು ಕಾಪಾಡ್ಕೊಬಿಟ್ಟಿದ್ದಿದ್ರೆ ನಿಜವಾಗೂ ಇರೋ ಕಿತ್ತೂರಾಣಿ ಅಲ್ಲ ಕಿತ್ತೂರಾಣಿ ಥರ ಹೋಗ್ಬಿಟ್ಟಿರುವಳು ಅವಳು ಅದೊಂದಿಂದ ಅವಳು ಬಚಾವಾಗ್ಬಿಟ್ಟಿದ್ರೆ ಹ್ಞೂ ಓಡ್ ಬಂದ್ಬಿಟ್ಟು ಈಚೆ ಬಂದು ಬಾಗಿಲಾಕ್ಬಿಟ್ಟು ಒಳಗೆ ಸೇರಿಸ್ಬಿಟ್ಟಿದ್ದರೆ ಅಯ್ಯೋ ಏನು ತಮಾಷೆ ಮಾತ್ರ ಸರ್ ಅಷ್ಟೊತ್ತಿಗೆ ಆಗಲೇ ಅದು ನಾನು ಮಕ್ಕಳು ಬಿಡಲಿಲ್ಲ ಸರ್ ಪಾಪ ಅವಳನ್ನ ಹ್ಞೂ ಕಷ್ಟಪಟ್ಟು ಬಿಟ್ಟಿದ್ದಾರೆ ಮೇಲುಗಡೆ ಏನು ಎಷ್ಟು ಒದೆ ಕೊಟ್ಟರು ಬಿಡ್ತಾ ಅವಳು ಕೈಗೆ ಸಿಗ್ತಾ ಇಲ್ಲ ಆ ಮೇಲುಗಡೆ ಏನೇನೋ ಎಲ್ಲ ಎತ್ತಾಕೋ ಮೇ ತೆಗೆದು ಫುಲ್ಲು ಯಾವುದೂ ಬಿಟ್ಟಿಲ್ಲ ಆ ಕಡೆನೂ ಖಾಲಿ ಈ ಕಡೆಯೂ ಖಾಲಿ ಎದುರುಗಡೆನೂ ಮನೆ ಇಲ್ಲ ಏನೂ ಇಲ್ಲ ಏನು ಒಳಗಡೆ ಏನು ನಡಿ ಕಿರ್ಚ್ಕೊಂಡ್ರು ಒಂಚೂರು ಗೊತ್ತಿಲ್ಲ ಫುಲ್ ಟೈಟ್ ಕಂಪಾರ್ಟ್ಮೆಂಟು ಯಾವುದೂ ವಿಂಡೋ ಓಪನ್ ಮಾಡಲಿಲ್ಲ ಪೂರ್ತಿ ಯಾವುದಾದ್ರೂ ಒಂದು ವಿಂಡೋ ಆದರೂ ಓಪನ್ ಮಾಡ್ಕೋಬೇಕಲ್ಲ ಬೆಂಗಳೂರಿನಲ್ಲಿ ಓಪನೇ ಮಾಡಲ್ರು ಸರ್ ದೊಡ್ಡ ಪ್ರಾಬ್ಲಮ್ ಅಂದರೆ ವಿಂಡೋಗಳು ಓಪನ್ ಮಾಡಲ್ರು ಒಳಗಡೆ ಎಷ್ಟು ಕಿರ್ಚಿದ್ರು ಈಚೆಗೆ ಏನೂ ಶಬ್ದ ಬರೋದಿಲ್ಲ ಮನೆ ಒಳಗಡೆ ಇದ್ದಾದ ಮೇಲೆ ಒಂದು ವಿಂಡೋ ಅದಾದರೂ ಯಾವುದಾದ್ರೂ ಅಡ್ಜಸ್ ಎಂಟ್ ನೈಬರ್ ಊಟ ಕಡೆ ಇರೋ ಕಡೆ ಮನೆಗಳಿರೋ ಕಡೆ ಒಂದು ವಿಂಡೋ ಓಪನ್ ಮಾಡಿದ್ರು ಕಿರಿಚಾದ್ರೂ ಅವ್ರು ಕೇಳಿಸ್ತದೆ ಏನೋ ಅವ್ರ ಮನೇಲಿ ಕೇಳಿಸ್ ಕಿರ್ಸ್ತದೆ ಅಂದ್ಬಿಟ್ಟು ಅಂತ ನಮ್ಮಲ್ಲಿ ಫುಲ್ ಟೈಟ್ ಮಾಡಿಬಿಡ್ತಾರೆ ಸರ್ ಏನೂ ಗೊತ್ತಿಲ್ಲ ಸರ್ ಒಂಚೂರು ಗೊತ್ತಾರೆ ಇವ್ರಿಗೆ ಹೇಳಿದ್ರು ಕೇಳಿಕೊಂಡಿರ್ತಾನೆ ಅವ್ರಿಗೆ ದೊಡ್ಡ ಪ್ರಾಬ್ಲಮ್ ಇದು ವಾಚೆ ಗಾಳಿನ ಒಂದು ಅಕ್ಷರ ಒಳಗೆ ಬಿಟ್ಕೊಳ್ಳಲ್ರು ಇಂಥದ್ದರಿಂದ ಎಷ್ಟೋ ಸಾರಿ ಕಿರ್ಚಿದ್ದಾರೆ ಏನೋ ಮಾಡಿದ್ದಾರೆ ನಿಮ್ಮ ಮನೆ ಶಂಕರ್ ಪೂಜಾರಿ ಅವ್ರು ಕೇಳಿ ಹೇಳಿದ್ನಲ್ಲ ಇದೇ ಥರನೇ ಪಕ್ಕದ ಅರ್ಜೆಸೆಂಟ್ ಗೋಡೆ ಸರ್ ಮರ್ಡ್ರ್ ಮಾಡೋವ್ರೆ ಪಕ್ಕದ ಅವ್ನಿಗೇನೂ ಗೊತ್ತಿಲ್ಲ ವಿಂಡೋ ಇದೆ ಓಪನ್ ಮಾಡಲಿಲ್ಲ ಅವ್ನು ಎದುರುಗಡೆದು ಓಪನ್ ಮಾಡ್ಕೊಳ್ಳಲ್ಲ ಅವರು ವಿಂಡೋ ಓಪನ್ ಮಾಡೋ ಪರಿಸ್ಥಿತಿನೇ ಇಲ್ಲವಲ್ಲ ಅವರು ಆಯಿತು ಅವ್ರು ಏನಾರು ಮಾಡ್ಕೊಳ್ ಬಟ್ ಎಚ್ಚರಿಕೆಯಿಂದ ಇರಬೇಕಲ್ಲ ನಾವೆಲ್ಲ ಸ್ವಲ್ಪ ಆದರೂ ಈ ಥರ ಯಾವತ್ತಾದ್ರೂ ಹಿಂಗೆ ಆಗುತ್ತೆ ಇಂಥ ದುತ್ತು ಇಂಥ ಇವರು ಸೈಕೋಪಾತ್ಗಳಿರ್ತಾರೆ ಇರ್ತಾರೆ ಯೋಗಿರು ಸೊಸೈಟಿನಲ್ಲಿ ಹಿಂಗೆ ಕಾಯ್ತಾಯಿರ್ತಾರೆ ಅಂತ ಅನ್ನುವಂಥದ್ದು ನಮ್ಮ ಮನಸಲ್ಲಿ ಇರಬೇಕು ಯಾವಾಗಲೂ ಅಷ್ಟೇ ಆಮೇಲೆ ಏಕಾಏಕಿ ಬಂದು ಯಾರೋ ಕೇಳ್ತಾವಳೆ ಏನು ಮಾಡ್ತಾವಳೋ ಏನೋ ಅಂತ ಬಾಗಲು ತೆಗಿಯುವಂಥ ಪ್ರಶ್ನೆನೇ ಮಾಡಬಾರ್ದು ಸರ್ ಪರವಾಗಿಲ್ಲ ಅದರಿಂದ ನಮ್ಮ ಪಾಪ ಆಗ್ಬಿಟ್ರು ಪರವಾಗಿಲ್ಲ ಐ ಹೋಗ್ತಾರೆ ಮುಂದೆ ಹೋಗಲ್ಲ ಎಲ್ಲ ನೀರು ಕುಡಿ ಅಂತ ಹೇಳ್ಬಿಡ್ಬೇಕು ಅಯ್ಯೋ ಪಾಪ ಅಂದದ್ಗೆ ನೋಡಿ ಅಯ್ಯೋ ಪಾಪ ಅಂದದಕ್ಕೆ ಸುಮಾರು ಒಂದು ಮೂವತ್ತು ನಲ್ವತ್ತು ಜನ ಹೆಂಗ್ಸರುಗಳು ಮಾಡ್ರೆ ಹೋಗ್ಬಿಟ್ಟವ್ರೆ ಅಯ್ಯೋ ಪಾಪ ಅಂತ ಬಾಗಿಲು ತೆಗೆದು ಓದೋದಕ್ಕೆ ಪಾಪ ಅದರಲ್ಲಿ ಏಯ್ ಹೋಗು ನಮ್ಮ ಮನೇಲಿ ನೀರಿಲ್ಲ ಅಂತ ಕಳಿಸಿ ಉಳ್ಕೊಂಡಿರೋ ಹೆಂಗ್ಸಿರುಗಳು ಎಷ್ಟು ಜನ ಇದ್ದಾರೋ ಪ್ರಾಣಗಳು ಯಾರಿಗೂ ಗೊತ್ತು ನಿಜ ನಿಜ ಹಾಂ ಐ ಹೋಗು ನಮ್ಮ ಮನೇಲಿ ಇಲ್ಲ ಅಂತ ಟಾರ್ಗೆಟ್ ಮಾಡಿರ್ತಾರೆ ಅವ್ರು ಬಾಗಿಲು ತೆಗಿಯಲ್ರು ಹಾಗಾದ್ಮೇಲೆ ಇವರೆಲ್ಲ ಬಂದಿರ್ತಾರೆ ಉಳ್ಕೊಬಿಟ್ಟಿರ್ತಾರೆ ಅವರು ಅಂದರೆ ಅವ್ರು ಒಂದೇ ಒಂದು ಚಿಕ್ಕದು ಏನೋ ಕಾಶನಾಗಿ ತೊಗೊಂಡಿರುವಂಥದ್ದು ಬಾಗಿಲು ತೆಗೀತೇ ಇರುವಂಥದ್ದು ನಮ್ಮವ್ರು ಏನಿಲ್ಲ ಹಿಂಗೆ ಅಂತ ಫುಲ್ ಓಪನ್ ಮಾಡಿಬಿಡ್ತಾರೆ ಬೆಂಗಳೂರು ಸಿಟಿನಲ್ಲಿ ಆವಾಗಲೇ ರಾಬರಿಗಳು ಮಾಡೋದು ನುಗ್ಗಿ ಆವಾಗಲೇ ಡಕಾಯ್ತಿಗಳು ಮಾಡೋದು ನುಗ್ಗಿ ಆವಾಗಲೇ ಮರ್ಡರ್ಗಳು ಮಾಡೋದು ಕನ್ಫರ್ಮ್ಡ್ ಅಂಟಿಲ್ಲ ಅನ್ಲೆಸ್ ಕನ್ಫರ್ಮ್ ಆಗೋದು ಬರ್ತು ಯಾರು ಇವರು ಅಂತ ಅನ್ನೋದು ಬೆಂಗಳೂರು ಸಿಟಿನಲ್ಲಿ ಬಾಗಲ್ ತೆಗೆಯುವಂಥ ಪರಿಪಾಠನ ಇಟ್ಕೊಳ್ಳೋಕೆ ಹೋಗ್ಬಾರ್ದು ಸರ್ ಇದು ರಕ್ಷಾ ರಕ್ಷಾಟಿ ಏನು ಸರ್ ಆಮೇಲೆ ಏನಾಯಿತು ಹಾಂ ಇವಳಿಗೆ ಆ ಲಕ್ಷ್ಮೀ ಟೆಂಟ್ ಹಾಕ್ಕೊಂಡಿದ್ದಾರೆ ಸರ್ ಮನೆ ಎದುರುಗಡೆ ಖಾಲಿ ಜಾಗ ಇತ್ತು ಸ್ವಲ್ಪ ದೂರದಲ್ಲಿ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ ಐದಾರು ಏಳು ಮನೆ ಸರ್ವೆ ಮಾಡ್ಕೊಂಡಿದ್ದಾರೆ ಈ ಮನೆ ಅವತ್ತು ಎರಡು ಮನೆಗೆ ಟ್ರೈ ಮಾಡಿದ್ದಾರೆ ಆಗಲಿಲ್ಲ ಈ ಮನೆಗೆ ಟ್ರೈ ಮಾಡಿಬಿಟ್ರು ಹೋಗ್ಬಿಟ್ಟು ಅವತ್ತು ಪಾಪ ಅವಳು ಏನು ಪ್ರಚಾರಕ್ಕೆ ಹೋಗಿ ಮಗು ಕರ್ಕೊಂಡು ಹೋಗಿ ಇಟ್ಕೊಂಡು ಕೇಳಿದ್ಲು ತೆಗೆದ್ಬಿಟ್ಲು ಕೀ ವಿಂಡೋದಲ್ಲಿ ನೋಡಿದ್ರು ಓಪನ್ ಮಾಡ್ಬಿಟ್ಲು ಹತ್ಬಿಟ್ರು ಒಳಗಡೆ ಆಳಿಗೆ ಚಿಂದ ಎಬ್ಬರಿಸಿ ಏನೆಲ್ಲ ಮಾಡಿದ್ರು ಕೊನೆಗೆ ಮೇಲಕ್ಕೆ ಹೋಗಿ ಹಿಡ್ಕೊಂಡು ಕಟ್ ಮಾಡಿಬಿಟ್ರು ಸರ್ ಅವಳನ್ನ ಹಿಡ್ಕೊಂಡು ಕಟ್ ಮಾಡಿ ಎತ್ಕೊಂಬಂದು ಸ್ಟವ್ ತಲೆ ಮೇಲೆ ಸ್ಟವ್ನ ತಗೊಂಬಂದ ಮೇಲೆ ಇಟ್ಬಿಟ್ಟವ್ರೆ ತಲೆನ ಅವ್ನು ರೋಷ ಹೆಂಗಿದೆ ಹಾಕೊಳ್ಳಿ ನನ್ನ ಮಕ್ಕಳದು ಲೋಫರ್ನ ಇವ್ರದು ಇವ್ರು ದಂಡು ಪಳ್ಳ್ಯದಂಥವ್ರದ್ದು ಯಾವ ಮಟ್ಟಕ್ಕೆ ರೋಷ ಇರ್ಬೇಕು ಅವಳನ್ನ ತಲೆನ ಕಟ್ ಮಾಡಿ ತೊಗೊಂಬಂದು ಸ್ಟವ್ ಮೇಲೆ ಇಡ್ತಾರ ಅವಳದ್ದು ಅಂತ ಅಂದರೆ ಅವ ಇನ್ನೆಷ್ಟು ಮಟ್ಟಕ್ಕೆ ಫೈಟ್ ಮಾಡಿರ್ಬೇಕು ಅವಳು ದೊಡ್ಡನ್ಮ ನನ್ನ ಮಗ ಅವ್ನು ರೇಪ್ ಮಾಡವನೇ ಏನು ಮಾಡ್ಬೇಕು ಹೇಳಿ ನನ್ನ ಮಗನ ಇವ್ರಿಗೆ ಇವ್ರಿಗೆ ಜೀವಂತವಾಗಿ ಬದುಕಿಸ್ಬೇಕಾಗಿ ಹೇಳಿ ಮತ್ತು ನಾವು ನಾವು ಇವ್ರನ್ನ ಬದುಕಿಸ್ಬಿಟ್ಟಿದೀವಲ್ಲ ನಾವು ಈ ನಾವು ನಮಗೇನು ಆಗ್ಬೋದು ಹೇಳಿ ಮತ್ತೆ ಇವರೆಲ್ಲ ಊಟ ಮಾಡ್ತಾವ್ರೆ ಜೈಲ್ದು ಯಾಕೆ ಹಿಂಗೆಲ್ಲ ಆಗ್ಬಿಟ್ರು ಅಂದರೆ ಈ ಪಾಪಿಗಳು ನಮ್ಮ ವಿರುದ್ಧವಾಗಿ ಮಾಡ್ತಿದ್ರಲ್ಲ ಷಡ್ಯಂತ್ರಗಳನ್ನ ಈಗೇನು ಟಿ ವಿಗಲ್ಲಿ ಬರ್ತಾವಲ್ಲ ಷಡ್ಯಂತ್ರ ಆ ಈ ನಮ್ಮೂರೇ ಷಡ್ಯಂತ್ರ ಮಾಡೋದಕ್ಕೆ ಇವರೆಲ್ಲ ಬಚಾವಾಗ್ಬಿಟ್ರು ಇಲ್ಲಾಂದ್ರೆ ಇವ್ರಿಗೆಲ್ಲ ನಾವೆಲ್ಲನೂ ಊಟ ಹಾಕ್ಕೊಂಡು ಜೈಲಿದೆನೂ ಹಿಂಗೆಲ್ಲ ಮಾಡಿಕೊಂಡು ಯಾರು ಏನೇ ಎನ್ಕೋಬೋದು ಏನಪ್ಪ ಪೊಲೀಸ್ ಆಫೀಸರ್ಗಳಿಗೆ ಕಾನೂನಿದೆ ಕ್ರಮ ಇದೆ ಇದೆ ಬೇಕಾದಷ್ಟು ಇದ್ದಾವೆ ಸರ್ ಅವ್ಕೇನು ತೊಂದರೆ ಏನಿಲ್ಲ ಇಂಥವ್ರಿಗೆ ಹೆಂಗೆ ಪಾಸಿ ಆಗ್ಬೇಕಾ ಬೇಡವಾ ಎಲ್ಲಿ ತಿರೋಣ ನಾವು ಹುಡ್ಕೊಂಡು ಇಟ್ಟು ತಗೊಂಡು ನಿಲ್ಸೋಕ್ಕಾಯ್ತದ ಕತ್ಕುದಿರುಣ್ಣ ನೋಡಿರಿ ಕಿಟಕಿಲಾರ ಬೊಗ್ ನೋಡ್ರಪ್ಪ ಕಿಕ್ಕ ಇಲ್ಲ ಯಾವುದು ಕತ್ಕೂತಾಯಿದ್ರು ಇದ್ರು ಮನೆ ಒಳಗೆ ನುಗ್ಗೋದು ಅಂತ ಎಲ್ಲಿ ಹಿಡ್ಕೊಂಡು ಬರ್ತೀರಿ ಸಾಕ್ಷಿಗಳನ್ನ ಎಲ್ಲಿ ತೊಗೊಬಿತ್ತೀರಿ ಹೇಳಿ ಸಾಕ್ಷಿಗಳನ್ನ ಎಲ್ಲದಕ್ಕೂ ಸಾಕ್ಷಿ ಕೊಡಿ ತಗೊಂಡೋಗ್ತಾರೆ ಚಿನ್ನ ಎಲ್ಲಾನು ತೊಗೊಂಡೋಗ್ಬಿಟ್ಟು ಕರಗಿಸ್ಬಿಡ್ತಾರೆ ಫುಲ್ ಏನೂ ಇಟ್ಕೊಳಲ್ರು ಏನು ಮಾಡ್ತೀರಿ ಸಾಕ್ಷಿಗಳನ್ನ ಬಿಟ್ಬಿಡ್ದ ಏನೂ ಇಲ್ಲ ಅವ್ರ ಹತ್ರ ಅಂದ್ಬಿಟ್ಟು ಅಂತ ಕಾನೂನು ಪ್ರಕಾರ ಅವ್ರು ಬಿಟ್ಬಿಡ್ಬೇಕು ಸರ್ ನಾವು ಏನೂ ಇಲ್ಲ ಸಾಕ್ಷಿ ನೋಡಿದವ್ರು ಇಲ್ಲ ಕದ್ದಿ ರುಚಿ ಇನ್ನೂ ಇಲ್ಲ ಏ ಬಿಟ್ಟು ಕಳ್ಸೋ ಮನೆಗೆ ಹೋಗ್ಲಿ ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬೇಕು ಇವ್ರನ್ನ ನಾವು ನಮ್ಮ ಕಾನೂನು ಪುಸ್ತಕ ಹಂಗೆ ಬರೆದಿಟ್ಟಿರೋದು ನಮ್ಮೇಲಾದರೂ ನಮ್ಮ ನಂಬೇಕಲ್ವ ಸರ್ ನಮಗೇನು ನಮ್ಮ ಆಸ್ತಿ ಹೊಡ್ಕೊಳ್ಳಿಲ್ಲ ಅವರು ಇನ್ನೇನೂ ಮಾಡಲಿಲ್ಲ ಏನೋ ಮಾಡಿದ್ದಾರೆ ಅವರೆಲ್ಲ ಇಷ್ಟು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ಕೊಂಡು ತಗೊಬಂದು ಹಾಕ್ಕೊಂಡಿದ್ದಾರೆ ಇವ್ರಿಗೆ ಇವ್ರು ಡಿಸರ್ವ್ಡ್ ನನ್ನ ಮಕ್ಕಳು ಸಾಯಿವರೆಗೂ ಜೈಲಲ್ಲಿ ಇರಬೇಕಾದ್ರು ಮ ಅನ್ನುವಂಥದ್ದಾದ್ರೂ ನಾವೇನಷ್ಟೊಂದು ದುಷ್ಟರ ಇಲ್ಲ ಒಂದು ಕೇಸು ಏನಾದ್ರು ಅರೆಸ್ಟ್ ಮಾಡಿಬಿಟ್ಟು ಇನ್ನೇನೋ ಮಾಡಿಬಿಟ್ಟು ನಮ್ಮನ್ನೇನಾರ ತಳ್ಬಿಟ್ಟು ಏನೋ ಮಾಡ್ಬಿಟ್ಟು ಏನೋ ಎಲ್ಲ ಸುಳ್ಳು ಕೇಸ್ ಮಾಡಿಬಿಟ್ಟು ಅವ್ರೆ ಅಂತ ಹೇಳ್ಬಿಟ್ಟು ಮಾಡ್ಬೋದು ಇಂಥವ್ರಿಗೆಲ್ಲ ಇಂಡೈರೆಕ್ಟಾಗಿ ಸಪೋರ್ಟ್ಗಳು ಮಾಡಿಕೊಂಡು ಇಂಥ ಸೈಕೋಪಾತ್ಗಳಿಗೆ ಮಾನಸಿಕವಾಗಿ ಅವ್ರನ್ನ ಬಿಂಬಿಸ್ಕೊಂಡು ಮಾನಸಿಕವಾಗಿ ಅವ್ರಿಗೆ ಏಯ್ ನೀವು ಒಳ್ಳೆ ಕೆಲಸ ನೀವು ಮಾಡಲಿಲ್ಲ ಬಿಡ್ರೋ ಸಾರ್ ಜೈಲಿಗೆ ಹೋಗಿ ಕೇಳಿದ್ದಾರೆ ಅವ್ರು ಮಾಡಲೇ ಇಲ್ಲವೇ ಸಾರ್ ಯಾವನಾದರೂ ಹೇಳ್ತಾನೆ ಇವ್ರಿಗೆ ಅವ್ರಿಗೇನು ತಲೆಯಲೇನಾರ ಸಾಮಾನ್ ಇದೆಯಾ ಹೋಗಿ ಕೇಳೋರ್ನ ಅವ್ರನ್ನ ಇವ್ರ ಅಕ್ಕ ತಂಗಿದೀರನೋ ಇವ್ರ ಅಪ್ ಎಂಥಿದಿರನೋ ಕತ್ ಕೂತ್ ಬಿಟ್ಟಿದ್ದಿದ್ರೆ ಅವ್ರೋ ಕೇಳ್ತಾರ ಹಂಗೆಲ್ಲ ಹೇಳಿ ಮತ್ತೆ ನಮ್ಗೆ ಹೆಂಗೆ ಅನ್ನಿಸ್ಬೋದು ಹೇಳಿ ಮತ್ತೆ ಬಂದ್ಬಿಟ್ಟು ಏನು ಅವರೆಲ್ಲ ಹೇಳಿದ್ರು ನಾವು ಹೋಗಿ ಜೈಲಲ್ಲಿ ಹೋಗಲ್ಲ ಮಾತಾಡ್ಸ್ಕೊಂಡು ಬಂದ್ಬಿಟ್ಟೋ ಏನು ಮಾಡಲೇ ಇಲ್ವಂತೆ ಅವರು ಅಂತ ಹೇಳಿದವ್ರಿಗೆ ನಾವು ಏನು ಹೇಳಿ ಮತ್ತೆ ಅವ್ರಿಗೆ ಯಾರು ಸರ್ ಹಂಗೆ ಜೈಲಿಗೆ ಹೋಗ್ತಾರೆ ಹೋಗಿದಾರೆ ಇವರು ಇರ್ತಾರೆ ಯಾರು ಇರ್ತಾರಲ್ಲ ಅವರು ಮನೆಗಳಲ್ಲಿ ಊಟ ಹಾಕದೆ ಕತ್ತಿದ ಆಚು ನೂಕ ನುಕ್ಕಿರ್ತಾರಲ್ಲ ಹೆಂಗಸರು ಯಾಕಂದ್ರೆ ಮನೇಲು ಬದುಕೋಕ್ಕಾಗೋದಿಲ್ಲವಲ್ಲ ಅಂತ ನನ್ನ ಆ ಬೊಡ್ಡಿ ಮಕ್ಕಳುಗಳೇ ಕೆಲಸ ಮಾಡೋದು ಕಳ್ಳ ಕಳ್ಳನ ಮಕ್ಕಳುಗಳು ಹಾವು ಹಾಕೊಂಡು ಓದಿತಾಳೆ ಇವ್ನ ಮನೇಲಿ ಇವ್ನು ಬದುಕಿಸ್ಕೊಡಲ್ಲ ಅಂತ ಕಿಕ್ ಮಾಡ್ತಾರೆ ಓ ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ ಇನ್ನೇನು ಒಳ್ಳೇದು ಮಾಡೋದಿಲ್ಲ ಅವರು ಇಲ್ಲಿ ಈ ಕಡೆ ಹೆಂಡ್ತಿಗೂ ತೊಂದರೆ ಕೊಡ್ತಾರೆ ಇಲ್ಲಿ ನಮಗೂ ತೊಂದರೆ ಕೊಡ್ತಾರೆ ಏನು ಮಾಡೋದು ಇವರೆಲ್ಲ ಬಂದು ಹೇಳೋದು ಏ ಎಲ್ಲ ಅದು ಬಿಂಬಿಸೋದು ಅದಕ್ಕೊಂದು ಹೇಳೋದು ಹಿಂಗೆಲ್ಲ ಕತೆ ಕಟ್ಟೋದು ಭಾಳ ಹಿಂಸೆ ಸರ್ ಇದು ಪೊಲೀಸ್ಗೆ ನಾವು ಎಷ್ಟಕ್ಕೆ ರಕ್ತ ಕಣ್ಣು ರಕ್ತ ಹಾಕಿಬಿಟ್ಟಿರ್ತದೆ ಕಣ್ಣೀರು ನಮಗೆ ಆಶ್ ಕಷ್ಟಪಟ್ಟು ರಿಸ್ಕ್ ತಗೊಂಡು ಏನು ಕತೆ ನಮಗೆ ಸರ್ ಎವಿಡೆನ್ಸ್ ಹೇಳಿಸುವಷ್ಟು ಆಮೇಲೆ ಅವ್ರಿಗೆ ಏನು ಸಾರ್ ಜೈಲವರು ಕೋರ್ಟ್ ಕರ್ಕೊಬರೋಕ್ಕಾಗಲ್ಲ ಅವ್ರನ್ನ ಜೈಲು ಪೊಲೀಸು ತೊಗೊಂಡು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ಅವ್ರನ್ನ ಜೈಲಲ್ಲಿ ವ್ಯಾನ್ಗೆ ಹತ್ತಿಸ್ಲಾರ್ರಿ ಇವ್ರನ್ನ ಜೈಲಲ್ಲಿ ಇವ್ರನ್ನ ತಗೊಂಡು ವ್ಯಾನ್ ಹತ್ತಿಸಿ ಕೋರ್ಟಿಗೆ ತೊಗೊಬೋರು ಆಗಲ್ಲ ಹಾಕೋಕ್ಕಾಗಲ್ಲ ಅದು ಹೆಂಗೆ ಹತ್ತಿಸ್ತೀರಿ ಹತ್ತಿಸ್ರಿ ನಮ್ಮನ್ನ ನಾವೇನು ಇಲ್ಲೇ ಇರ್ತೀವಿ ಆಚೆ ಹೋಯ್ತೀವಿ ನಿಮಗೆ ನಾವು ಆಚೆ ಹೋಯ್ತೀವಿ ಅಂದರೆ ನಿಮ್ಮನ್ನು ನಿಮ್ಮ ನೀವು ಬನ್ನಿ ಬದುಕಿ ಅಂತ ಅಂತ ಅನ್ನುವಂಥ ಚಾಲೆಂಜು ಓಪನಾಗೆ ನಾವು ಆಚೆ ಹೋಗ್ತೀವಿ ನಾವು ಏನು ಏನು ಮಾಡ್ಕೋಕ್ಕಾಗೋದಿಲ್ಲ ನಮ್ಮನ್ನು ಆಮೇಲೆ ನೋಡ್ಕೋತೀವಿ ನಿಮ್ಮನ್ನು ಅಂತ ಸರ್ ಅವರು ಹೊತ್ತುಸ್ಕೊಳ್ತಿರ್ಲಿಲ್ಲ ಹಿಡಿದು ಜೈಲಿನವರು ಜೈಲ್ ಪೊಲೀಸ್ ಒಳಕ್ಕೆ ಹಾಕೋಕ್ಕಾಯ್ತಿರ್ಲಿಲ್ಲ ಏನು ಮಾಡೋದು ಹೇಳಿ ಕತೆ ಕೊನೆಗೆ ಸರ್ ಎಷ್ಟೆಲ್ಲ ಮಾಡಿ ಚಲಪತಿಯವರಂತೂ ಬಿಡಿ ಮಾತ್ರ ಸರ್ ನಾವು ಎಲ್ಲ ನಾನು ಚಲ್ ಭಯಂಕರ ಕಷ್ಟ ಬಿದ್ವಿ ಕೊನೆಗೆ ಕೋರ್ಟ್ ಆಯಿತು ಕೋರ್ಟ್ ಮಾಡಿಸಿದ್ವಿ ಸರ್ ಅವ್ರಿಗೆ ಟ್ರೇಲ್ ಮಾಡೋದಕ್ಕೋಸ್ಕರನೇ ಟ್ರೇಲು ಸಪ್ರೇಟ್ ಕೋರ್ಟ್ ಮಾಡಿಸ್ತು ಕೋರ್ಟ್ ಆಯಿತು ದಂಡುಪಳ್ಳೆ ಕೇಸ್ಗಳನ್ನ ಟ್ರಯಲ್ ಮಾಡೋದಕ್ಕೆ ಸಪ್ರೇಟ್ ಪಿ ಪಿ ಸಪ್ರೇಟ್ ಕೋರ್ಟೇ ಆಯಿತು ಆ ಕೋರ್ಟು ಸಿವಿಲ್ ಕೋರ್ಟಲ್ಲಿ ಇತ್ತಲ್ಲ ಬರು ಹೋಗ್ಬಿಟ್ರು ಕೊನೆಗೆ ಆ ಶಿಫ್ಟ್ನ ಇವ್ರು ಬರೋಲ್ಲ ಅಂತೇಳಿ ಹಿಂಗೆಲ್ಲ ನಾ ನಡೀತಾ ಅದೆಲ್ಲ ತುಂಬ ತೊಂದರೆ ಆಗುತ್ತಲ್ಲ ಅಂಥೇಳಿ ಮತ್ತು ಜೈಲು ಒಳಗಡೆ ಜೈಲು ಒಳಗಡೆ ಜೈಲು ಒಳಗಡೆನೆ ಕೋರ್ಟು ಜೈಲು ಒಳಗಡೆ ಕೋರ್ಟು ವಿಟ್ನೆಸ್ ಕರ್ಕೊಂಡು ಹೋಗ್ಬೇಕಲ್ಲ ನಾವು ಎಲ್ಲ ನಮ್ಮ ಕಾಲಿಗೆ ಬೀಳ್ತಾರೆ ಡೈ ಹೊಡಿತಾರೆ ಜೀವ ಮಾಂದ್ಯಾಲೆ ನಾವು ಯಾವತ್ತು ಪೊಲೀಸ್ ಸ್ಟೇಷನ್ ಅಂತವ್ರು ನೀವು ಜೈಲು ಒಳಗೆ ಕರ್ಕೊಂಡು ಹೋಗಿ ನಾವು ಏನು ಸಾರ ಹೇಳೋಣ ನಮ್ಮನ್ನು ಬದುಕು ಬಿಟ್ಬಿಡಿ ಸರ್ ಅಂತ ಅವ್ರು ನಮಗೆ ಕೈ ಮುಗಿತಾರೆ ನಾವು ಎಲ್ಲಿ ಸಾರ್ ಮಾಡೋದು ಕತೆ ಯಾ ಹೆಂಗೆ ಹೇಳೋದು ಹೇಳಿ ಯಾರು ಉತ್ತರ ಹೇಳುದಿದ್ನ ನಮ್ಗೆ ಹೇಳ್ಬಿಡ್ತಾರೆ ಜೈಲಲ್ಲಿ ಕೋರ್ಟ್ ಮಾಡಿದ್ದೀವಿ ಕರ್ಕೊಂಡು ಹೋಗ್ಬಿಡಿ ಅಂತ ವಿಟ್ನೆಸ್ ನಾವು ತಾನೇ ಕರ್ಕೊಂಡು ಹೋಗೋದು ನಮ್ಮ ತಾನೇ ನಂಬುದವರು ಸರ್ ನೀವೇನೋ ಅಂತ ಅದು ಸೈನ್ ಹಾಕಿ ಮಾಡಿಬಿಟ್ಟು ಎಲ್ಲ ನೀವನ್ನೆಲ್ಲ ಕರ್ಕೊಂಡೋಗಿ ಏನೋ ಇಲ್ಲ ಬಿಡು ಹೇಳಿ ಅಂತ ಹೇಳಿ ನಮ್ಮನ್ನು ಮಾಡಿ ಈಗ ಜೈಲೊಳಗೆ ಬನ್ನಿ ಅಂದರೆ ಹೋಗಿ ಅವ್ರ ಹೆಂಡ್ತಿಗೆ ಹಿಂಗೆ ಜೈಲಿಗೆ ಹೋಗ್ತಾಯಿದ್ದೀನಿ ಎವಿಡೆನ್ಸ್ ಉಳ್ಕೋರು ಯಾವ ಹೆಂಡ್ತಿ ಒಪ್ಕೋತಾರೆ ಸರ್ ಒಪ್ಕೋತಾರೆ ಹೇಳಿ ಮತ್ತೆ ಅವರು ಈಗ ಈ ಕಥೆ ಎಲ್ಲ ಈ ಪಾತಕ ಕಥೆ ಕಥೆಯೆಲ್ಲನ ಕೇಳ್ಕೊಬಿಟ್ಟು ಈ ಕತ್ಕುದಿರು ನಾ ಸಾ ನೂರು ಜನ ನೀನು ಹೋಗಿ ಅವ್ರ ವಿರುದ್ಧವಾಗಿ ಎವಿಡೆನ್ಸ್ ಹೇಳ್ಬಿಟ್ಟು ಬಾ ಅಂತ ಅಂದರೆ ಯಾವ ಹೆಂಡ್ತಿ ಬಿಡ್ತಾಳೆ ವಿಟ್ನೆಸ್ಗೆ ಕೋರ್ಟ್ ಒಳಗಡೆ ಚಾಲೆಂಜ್ ಸರ್ ನನಗೆ ಚಾಲೆಂಜು ಹಾಂ ಚಲಪತಿ ಅವ್ರಿಗೆ ಆಯಿತು ಹೇಳು ಹೇಳು ಈ ನೋಡಿ ಏನು ನಿಮ್ಗೆ ಗೊತ್ತು ಮನೆಯೆಲ್ಲ ನೋಡಿದ್ದೀವಿ ಓಪನ್ ಕೋರ್ಟ್ ಒಳಗಡೆ ಹೇಳ್ತಾರೆ ಎಷ್ಟು ಜನ ಪಿ ಪಿಗಳು ಚೇಂಜ್ ಆಗ್ಬಿಟ್ರು ಗೊತ್ತಾ ಸರ್ ಓ ಅಂದರೆ ನಾನು ಯಾಕೆ ಇದನ್ನು ಹೇಳ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಅಂತ ಅಂದರೆ ಈ ಮಟ್ಟದಲ್ಲಿರ್ತಕ್ಕಂಥ ರಕ್ಷಸೀ ಇವರು ಯಾರಾದರೂ ಒಬ್ಬ ಮನುಷ್ಯರುಗಳು ಈ ಥರ ಕೋರ್ಟ್ಗಳಲ್ಲಿ ನಿಂತ್ಕೊಂಡು ಹೇಳುವಂಥದ್ದು ಎಲ್ಲಾದರೂ ಇದೆಯಾ ಇದ್ಯಾ ನೋಡಿದ್ದೀರಾ ನಾವು ಏನು ಮಾಡ್ಬೇಕು ಹೇಳಿ ಇಂಥವ್ರು ಇವ್ರ ಮೇಲೆ ಇನ್ನೇನು ಕ್ರಮ ಜರುಗಿಸುಕಾಗ್ತದೆ ನ್ಯಾಯಾಧೀಶರುಗಳು ಅವ್ರು ಗಟ್ಟಿ ಅದೇ ಗಟ್ಟಿ ಗುಂಡಿಗೆ ಅವ್ರು ಆಗೋದಕ್ಕೆ ಇದೆಲ್ಲ ಅವ್ರಿಗೆಲ್ಲ ಸಜಾ ಕೊಟ್ಟರು ಸರ್ ಅವ್ರಿಗೆ ಅದು ಎಷ್ಟು ನಾವು ನೆನಕಬೇಕೋ ಅವ್ರನ್ನ ಯಾವಾಗ ಕೈ ಮುಗಿಬೇಕೋ ಈ ನಾವು ನಿಮ್ಗೆ ಅವ್ರಿಗೆ ಶಿಕ್ಷೆ ಕೊಟ್ಟಿರ್ತಕ್ಕಂಥ ಜಡ್ಜ್ಗಳು ನಮ್ಮ ಪಾಲಿಗೆ ದೇವರು ಸರ್ ಅವರು ಹ್ಞೂ ಅದನ್ನ ಕೇಳ್ಬೇಕು ಕನ್ಕೊಂಡೆ ಸರ್ ಯಾಕಂದ್ರೆ ಕೋರ್ಟ್ ಎದುರು ಕೋರ್ಟ್ ಅಲ್ಲಿ ಇವ್ರ ಕ್ರೈಮ್ ತರ ಆ ಬಿಹೇವ್ ಮಾಡ್ತಿರ್ಬೇಕಾದ್ರೆ ಈಗ ಜಜ್ ಇನ್ನಷ್ಟು ಕಠಿಣ ಆಗ್ಲೇಬೇಕು ನಕ್ಕ ಹಾಕೊಳ್ಳಿ ಯಾವ ಮಟ್ಟದ ಕಠಿಣತೆ ಅವ್ರಿಗೆ ಇರ್ತದೆ ಅಂದ್ಬಿಟ್ಟು ಅಂತ ಸುಮಾರು ಜನ ಬಂದ್ರು ಟ್ರಾನ್ಸ್ಫರ್ ಮಾಡಿಸಿಕೊಂಡು ಎಲ್ಲ ಎಲ್ಲಾ ಹಂಗ ನಮ್ಮ ಗತಿ ಗತಿಯಂಗೆ ಟ್ರೇಲ್ ಆಗಬೇಕಾದ ಕತೆ ಹಿಂಗೆ ಜಡ್ಜಸ್ಗಳು ಕೂಡ ಹೌದು ಓಹೋ ಬಿ ಪಿಗಳಂತೂ ಬಂದ್ಬಂದು ವಾರ ಓಟೋಗ್ಬಿಟ್ರು ಕೊನೆಗೆ ಯಾರೋ ಗಟ್ಟಿ ಗುಂಡಿಗೆ ಉಳಿದ್ರು ಉಳ್ಕೊಂಡ್ರು ನನ್ನ ನನ್ ಚಾಲೆಂಜ್ ಮಾಡ್ತೀರಾ ಅಂತ ಇರ್ತಾರೆ ಸರ್ ಎಲ್ಲ ಥರ ಇರುವುದಿಲ್ಲ ಈಗ ನಾವು ಒಳ್ಳೆಯದೇ ಥರ ಆಗ್ಬಿಟ್ಟು ಹಿಂಗೆಲ್ಲ ಹಿಂಗೆ ಆಗೋದೆ ಬಿಡು ಅಂದ್ಬಿಟ್ಟು ಬಿಟ್ಟು ಕಳ್ಸಿಬಿಟ್ಟಿದ್ದಾರೆ ಇನ್ನೂ ನೂರು ಅವರು ಪಾಪ ಒಂಟಿ ಹೆಂಗೆ ಸರ್ ನಾವು ವಯಸ್ಸಾದವನ್ನ ಕತ್ಕೂತ್ಕೊಂಡು ಕತ್ಕು ಕತ್ ಕುಯ್ಕೊಂಡು ಇದೇ ಕೆಲಸ ಬೆಳಗ್ಗೆ ಅಂದ್ರೆ ಅಂದ್ರಲ್ಲವೊ ಕತ್ ಕುಯ್ದೆ ಅವ್ರ ಕೆಲಸ ಒಳ್ಳೆ ಮ ಮಟನ್ ಶ್ಟಲ್ಲಿ ಕೂದಂಗೆ ಅವ್ರದ್ದು ಹಂಗೆ ಕೋರ್ಟಲ್ಲೇ ಹಿಂಗೆ ಮಾಡ್ತಾರೆ ಇವರು ಅಂದರೆ ಅಂದರೆ ಅವ್ರು ಮಾರಲ್ಲಿ ನೆಕ್ಸ್ಟ್ ಬೂಶ್ಟ್ ಬೂಸ್ಟ್ ಆಗಿದ್ದಾರೆ ಹೇಳಿ ಅವ್ರನ್ನ ಬೂಸ್ಟ್ ಮಾಡಲಿ ಸರ್ ಕೆಲವಷ್ಟು ವಿಚಾರಗಳಲ್ಲಿ ಜ ಜನಗಳು ಅಂದರೆ ಯಾರು ಈ ಥರ ಚಟುವಟಿಕೆಗಳು ಮಾಡ್ತಾರಲ್ಲ ಅವ್ರ ಮನಸ್ಥಿತಿಗೆ ಸ್ವಲ್ಪ ಕಡವಾಣ ಹಾಕಬೇಕು ಅಂದರೆ ಸಮಾಜದ ಹಿತದೃಷ್ಟಿಗೆ ಆ ಥರ ಮಾಡ್ತಾ ಇರೋರಿಗೆ ಅಂಥವ್ರಿಗೆ ಧಿಕ್ಕಾರನೂ ಮಾಡಬೇಕು ಸಾಮಾಜಿಕವಾಗಿ ಸಮಾಜ ಹಿಂಗೆಲ್ಲ ಮಾಡ್ತಾ ರೀ ಹಿಂಗೆಲ್ಲ ಏನು ಸುಳ್ಳು ಮಾಡಿಬಿಡ್ತಾರೆ ಪೊಲೀಸರು ಇದೆಲ್ಲ ಮಾಡ್ಕೋ ಹೋಗ್ಬೇಡ್ರಿ ಎಲ್ಕ ಕೆಲಸಗಳೆಲ್ಲ ಇವೆಲ್ಲ ದೇವರು ಒಳ್ಳೇದು ಮಾಡೋದಿಲ್ಲ ಟ್ರೇಲ್ ಏನು ನಡೀತದೋ ನಡೀಲಿ ಬೇರೆ ಬೇರೆ ಎಲ್ಲ ತೊಗೊಂಡೋಗಿ ತುಂಬಿ ಅವನ್ನೆಲ್ಲ ಮಾರಲಿ ಬೂಸ್ಟ್ ಹೋಗ್ಬೇಡಿ ಅವ್ರು ನಿಮ್ಮನ್ನು ಎಲ್ಲಾದರೂ ಒಂಟಿದ್ರು ನಿಮ್ಮನ್ನು ಕೆ ನಿಮ್ಮ ಕತ್ ನಿಮ್ಮ ಕತ್ನೂ ಕೆರೆದಾಗ ಬಿಸಿ ಹಾಕ್ಬಿಡ್ತಾನೆ ಈ ಕ ಹಿಂಗೆ ಕುಯ್ತಾರಲ್ಲ ನೀವೇ ಆಗ್ಬಿಡ್ತೀರಿ ಬೇಡ ರೀ ಅಂತ ಸುಮಾರು ಜನ ಹೇಳಿದರು ಇದ್ದಾರೆ ಹೇಳಿಲ್ಲ ಅಂತ ಏನಿಲ್ಲ ಬಟ್ ಇಂಥವ್ರಿಗೆ ನಾವು ಎನ್ಕರೇಜ್ ಮಾಡಬಾರ್ದು ಸೊಸೈಟಿ ಸರ್ ಅಂದರೆ ನಾವು ಏನಪ್ಪಾ ಇವನು ಏನು ಕೂತ್ಕೊಬಿಟ್ಟು ಏನು ಹೇಳ್ದಂಗೆ ಹೇಳ್ತಾನೆ ಅಂತ ಹೇಳಿ ನಮ್ಮನ್ನು ನಂಬೇಡಿ ಈಗ ನೀವು ನಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ನಂಬೇಡಿ ನಾನು ಮನುಷ್ಯನೇ ಎಲ್ಲೋ ತಪ್ಪು ಮಾಡಿರ್ತೀವಿ ತಪ್ಪು ಮಾಡಿದ ಜಗತ್ತಲ್ಲಿ ಯಾರೂ ಇರುವುದಿಲ್ಲ ಬಟ್ ಗೊತ್ತಾಗಿ ತಪ್ಪಂತೂ ಮಾಡೋದಿಲ್ಲ ಗೊತ್ತಾಗದೇ ಇರುವಂಥವು ಇದ್ಬಿಡ್ತವೆ ಬಿಡ್ತವೆ ಗೊತ್ತಾಗೋದಿಲ್ಲ ಅದು ಅದಾದಮೇಲೆ ಲೇಟ್ರ್ ಕೋರ್ಸಲ್ಲಿ ಗೊತ್ತಾಗಿರುವಂಥವು ಇದಾವೆ ಅದಕ್ಕೆ ನಾವೆಲ್ಲ ರೆಪೆಂಟೆನ್ಸು ಮಾಡಿದ್ದೀವಿ ನಾವು ಕ್ಷಮೆನೂ ಕೇಳ್ಕೊಂಡಿದ್ದೀವಿ ಅದು ಬೇರೆ ವಿಚಾರ ನಮ್ಗೆ ಗೊತ್ತಿಲ್ಲದಂಗೆ ಆಗ್ಬಿಟ್ಟೋಕ್ಕೆ ನಾವೇನು ಕ್ಷಮೆ ಕೇಳ್ಕೊಂಡ್ರೆ ಏನು ತಪ್ಪೇನಾಗೋದಿಲ್ಲ ಆ ಕಾರಣಕ್ಕೆ ಗೊತ್ತಿದ್ದು ಈ ಥರದ್ದೆಲ್ಲ ಇರ್ತಕ್ಕಂಥದ್ದನ್ನ ಭಾಳ ಈ ಥರ ಗೋರ ಪಾಪಗಳನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಏನಾಗುತ್ತೆ ಭಾಳ ಎವಿಡೆನ್ಸ್ಗಳು ಬೇಕು ಕೂಲಂಕುಷವಾಗಿ ನೂರಕ್ಕೆ ನೂರರಷ್ಟು ಎವಿಡೆನ್ಸ್ ಬೇಕು ಸರ್ ಆ್ಯಂಗಿಂಗು ಪ್ರೂವ್ ಆಗಬೇಕಾದ್ರೆ ಹ್ಞೂ ಓಕೆ ಅಷ್ಟು ಎವಿಡೆನ್ಸ್ಗಳನ್ನ ನಾವು ಹೆಂಗೆ ತಗೋಬಿರೋದು ಎಲ್ಲಿದೆ ಎವಿಡೆನ್ಸ್ಗಳು ಹೇಳಿಂಥ ಕೇಸ್ಗಳಲ್ಲಿ ಬಾಯಿ ಬಿಡಿಸಿ ನಾವು ಅವ್ರ ಜಾಗಗಳನ್ನ ತೋರಿಸಿ ಪ್ರಾಪರ್ಟಿ ರಿಕವರಿ ಮಾಡೋದೇ ಈಸ್ ಎ ಬಿಗ್ಗೆಸ್ಟ್ ನಾವು ಮಾಡಿದಂಥ ಅದೇನು ಹೇಳ್ತಾರೆ ಹಿಮಾಲಯ ಪರ್ವತದ ಮೇಲೆ ನಮ್ಮ ಜಂಡ ಹುಡ್ದಂಗೆ ಆಯಿತು ಇನ್ನು ಅದಕ್ಕಿಂತ ಇನ್ನು ಚಂದ್ರಲೋಕಕ್ಕೆ ಹೋಗೋಕ್ಕಾಯ್ತದ ನಾವು ಆಮೇಲೆ ಎದುರಿಸ್ತೇವೆ ಸರ್ ಜನ ಬಂದು ರೌಡಿಗಳ ವಿರುದ್ಧವೇ ಜನ ಬರಲ್ರು ಎವಿಡೆನ್ಸ್ ಹೇಳೋಕ್ಕೆ ಅದಕ್ಕೆ ನನ್ನ ಮಕ್ಕಳು ರಾಜರಾಗಿ ಈಚೆ ಒಳ್ಳೆ ಎಲ್ಲ ಇವರು ಬಂದಂಗೆ ಬರ್ತಾರೆ ಒಳ್ಳೆ ಪೈಲ್ವಾನ್ ಜೈಲಿಗೆ ಹೋಗಿ ಈಚೆ ಪೈಲ್ವಾನ್ ಬಂದಂಗೆ ಬರ್ತಾನೆ ಒಬ್ಬೊಂದು ಕನ್ವಿಕ್ಷನ್ ಆಗೋದಿಲ್ಲ ಅವ್ರುಗಳವೇ ಮರಡು ಹೇಳಲ್ರು ಇನ್ನು ಓಪನ್ ಕೋರ್ಟ್ಗಳಲ್ಲಿ ಎದುರಿಸ್ತಕ್ಕಂಥ ನನ್ನ ಮಕ್ಕಳ ವಿರುದ್ಧ ನಾವು ಕಷ್ಟಪಟ್ಟು ಅದು ಜೈಲು ಒಳಗಡೆ ಇರ್ತಕ್ಕಂಥ ಒಂದು ಕೋರ್ಟ್ ಒಳಗಡೆ ನಾವೆಲ್ಲ ನಮ್ಮ ಕೆಲಸ ಎಲ್ಲ ಬಿಟ್ಟು ಏನು ನಮಗೆಲ್ಲ ತ್ರ ನಮ್ಮ ಕೋ ಚಲಪತಿಯವರು ಕೋಟೆ ಮಾಡಿಸ್ಕೊಂಡು ಮಾಡಿಸ್ಕೊಬಿಟ್ಟು ಏಳು ಸುತ್ತಿನ ಕೋಟೆನ ಮನೇನ ಆ ಮಟ್ಟಕ್ಕೆ ಆಗ್ತಾರೆ ನಮ್ಮ ಚಲಪತಿಗೆ ಇವರು ಆ ಮನುಷ್ಯನ ಹೆಂಗಿರಬೇಕು ಒಬ್ಬ ಪೊಲೀಸ್ ಆಫೀಸರಿಗೆ ಆ ಮಟ್ಟಕ್ಕೆ ಹಂಗೆಲ್ಲ ಥ್ರೆಟ್ ಹಾಕುವಂಥದ್ದು ಮಾಡುವಂಥದ್ದಾದರೆ ರಕ್ತ ಕುಡಿದು ಬಿಡಬೇಕಿಲ್ವ ನಾವು ನಾನಂತೂ ರಕ್ ಅಷ್ಟು ಸುಲಭ ಅಲ್ಲ ಬಿಡಿ ನಾವು ನಾವೆಲ್ಲ ಅವ್ರನ್ನ ಅದ್ರ ಕಥೆನೇ ಬೇರೆ ನಮ್ಮದು ನಾವು ಯಾವ ಪೊಲೀಸಿಗೆ ಸೇರಿದಾಗಲೇ ನಾವು ತೀರ್ಮಾನ ಮಾಡ್ಕೊಂಡು ಸೇರಿದವರು ಈಗೂ ಪೊಲೀಸೇ ನಾನು ಅಂದ್ಕೊಡೋದು ನಾನೇನು ಬೇರೆ ಏನಲ್ಲ ಐ ಆಮ್ ಎ ಪೊಲೀಸ್ ಆಫೀಸರು ಐ ಐ ಕ್ಯಾನ್ ಡಿಸ್ಚಾರ್ಜ್ ಮೈ ಡ್ಯೂಟಿ ಅಟ್ ಎನಿ ಎಕ್ಸ್ಟೆಂಟ್ ಆಫ್ ಎನಿ ಲೆವೆಲ್ ಅದೇನು ಹಿಂದೆ ಮುಂದೆ ನೋ ಕಾಂಪ್ರಮೈಸ್ ಫಾರ್ ಎನಿ ಕ್ರಿಮಿನಲ್ ಅದು ಬೇರೆ ವಿಚಾರ ನಾವು ಸರಿ ಇರಬೇಕಷ್ಟೇ ನಮ್ಮ ಮಾರ್ಗ ಸರಿ ಇರಬೇಕಷ್ಟೇ ಅದು ಬಿಟ್ಟು ಎದುರುಕೊಳ್ಳೋ ಪ್ರಶ್ನೆ ಏನು ಬಟ್ ಇದರಲ್ಲಂತೂ ನಮಗೆ ನಿಜವಾಗ್ಲೂ ಸರ್ ಒಂದು ವರ್ಷ ನಿದ್ರೆ ಮಾಡಲಿಲ್ಲ ಈ ಕೇಸ್ ಹಿಡ್ದಾದ ಮೇಲೆ ಒಂದು ವರ್ಷ ಸರ್ ಇವರೆಲ್ಲ ನಮ್ಗೆ ಎದ್ರಿಸ್ತಾ ಇದ್ದು ಎಲ್ಲಾದರೂ ಏನಾದರೂ ಯಾರಾದರೂ ಏನಪ್ಪ ಸುಳ್ಗಿಳೇನು ಒಂದು ಕೇಸ್ ತಗಲಾಕಬಿಟ್ರೆ ನಾವು ಏನಪ್ಪ ನಮ್ಮ ಕೆರಿಯರೇ ಹೋಗ್ಬಿಡ್ತಾವಲ್ಲ ಜನ ನಮ್ಮನ್ನು ನಂಬಲ್ವಲ್ಲ ಈ ಥರ ಇವರು ಇವ್ರ ಥರ ಬೇರೆ ಥರ ಈ ಇವರು ಅಲಕಾನೇರಿ ಇವರು ನೋಡಿರಿ ಅಮಾಯಕರನ್ನ ಸಿಗಿಸ್ಬಿಟ್ಟು ಕಳಿಸ್ಬಿಟ್ಟು ಅವ್ರು ಬಿಡ್ತಾರೆ ಇದೇ ಚಿಂತೆ ಕಾಡಿ 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 ನಮಗೆ ಯಾವುದೇ ಕೇಸ್ ಮಾಡಬೇಕಾದ್ರು ಅಂದರೆ ಇದೊಂದು ಪಾಠ ಆಯಿತು ಸರ್ ನಮಗೆ ಜೀವನದಲ್ಲಿ ಅಂದರೆ ಏನೇ ಮಾಡಬೇಕಾದಾಗಲೂ ನೂರಕ್ಕೆ ನೂರರಷ್ಟು ಕನ್ಫರ್ಮ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅನ್ನುವಂಥದ್ದು ಇದೊಂಥರ ಮೈಲ್ ಸ್ಟೋನು ಇದು ನಮಗೆ ನನ್ನ ಅಷ್ಟೊತ್ತಕ್ಕಾಗಲೇ ಹತ್ತು ವರ್ಷ ಆಗಿತ್ತು ನನ್ನ ಕೆರಿಯರು ಇನ್ ರಿಮೈನಿಂಗ್ ಕೆರಿಯರ್ಗೆ ಇಪ್ಪತ್ತು ವರ್ಷಕ್ಕೆ ಇದೊಂಥರ ಮೈಲ್ ಸ್ಟೋನ್ ಆಗ್ಬಿಡ್ತು ನನಗೆ ನೂರಕ್ಕೆ ಸರಿನಾ ಇವನೇನಾ ಎಸ್ ಇವನೇ ಅಂದ ಮುಂದಕ್ಕೆ ಹೋಗುವನ್ನು ಥರದಲ್ಲಿ ನಮಗಿದು ಒಂಥರ ಆಗಿ ನಿಂತ್ಕೋತಿ ಕೇಸಲ್ಲಿ ಬಟ್ ಏನೇ ಆಗಲಿ ನಾವು ಅನುಭವಿಸಿದೀವಲ್ಲ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ ಈ ಕೇಸ್ಗಳನ್ನ ಮಾಡ್ತಕ್ಕಂಥದ್ದು ಕೋರ್ಟ್ ಕರ್ಕ ಕರ್ಕೊಂಡೋಗುವಂಥದ್ದು ಆಮೇಲೆ ನಮಗೆ ಮತ್ತು ಎಲ್ಲ ಏನು ಅಕ್ವಿಟ್ ಆಗೋಯ್ತಂತೆ ಅಲ್ಲೆಲ್ಲ ಅದಕ್ಕೂ ಫೋನ್ ಮಾಡ್ತಾರೆ ಖುಷಿ ಕೆಲವು ಜನಕ್ಕೆ ಏನದು ಅಲ್ಲಿ ಸಜಾಗಿತ್ತಂತೆ ಅಲ್ಲಿ ಹೈಕೋರ್ಟಲ್ಲಿ ಒಟ್ಟಾಯ್ತಂತೆ ಕೇಸು ಅದು ಖುಷಿ ಕೋತಾರೆ ಸರ್ ಫೋನ್ ಮಾಡಿಬಿಟ್ಟು ಇಂಥವ್ರಿಗೆಲ್ಲ ಏನು ಮಾಡೋದು ಹೇಳಿ ಮತ್ತೆ ಏನು ಉಮೇಶ್ ಅವ್ನಿಗೆ ಸಜಾ ಆಗಲೇ ಇಲ್ವಲ್ಲ ಕೊಡಬೇಕಾಗಿತ್ತಲ್ಲ ಅವ್ನು ಕನ್ಫರ್ಮ್ ಮಾಡಬೇಕಾಗಿತ್ತಲ್ಲ ಯಾಕೆ ಬಿಟ್ಬಿಟ್ರು ಅಂತ ಕೇಳಲ್ರು ಓ ಬಿಟ್ಬಿಟ್ರಂತೆ ಇಂಥವರು ಇದಾರೆ ಇಲಾಖೆಯಲ್ಲಿ ಇವ್ರ ಕೈಯಲ್ಲಿ ಅವ್ರ ಜನ್ಮದಲ್ಲೂ ಕೇಸ್ ಹಿಡಿಕಾಗೋದಿಲ್ಲ ಅವ್ರ ಲೈಫ್ನಲ್ಲಿ ಕೋರ್ಟ್ಗೆ ಹೋಗಿ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ ಇಂಥ ಕ್ರಿಮಿನಲ್ ವಿರುದ್ಧ ಮಾಡ್ಕೊಳೋಕ್ಕಾಗೋದಿಲ್ಲ ತಾಕತ್ತು ಪೊಲೀಸ್ ಬೇಕು ಸರ್ ನನ್ನ ಮಗನ ದಂ ಬೇಕು ಆ ಬೆಳೆಸ್ಕೋಬೇಕಲ್ಲ ಅದನ್ನು ಇಂಥ ವಿರುದ್ಧ ಕ್ರಿಮಿನಲ್ಗಳನ್ನ ರೌಡಿಗಳನ್ನ ಎದುರಾಕೊಂಡು ಕೆಲಸ ಮಾಡುವಂಥದ್ದು ಮಾಡಬೇಕಲ್ಲ ಗಟ್ಟಿಯಾಗಿ ನಿಂತ್ಕೊಂಡು ಸುಮ್ಮನೆ ಯಾರೋ ಕಾನ್ಸ್ಟೇಬಲ್ ಹಿಡ್ದವ್ರನ್ನ ಅವ್ರೇನೋ ಮಾತಾಡ್ತಾರೆ ನಾಲ್ಕು ಅಕ್ಷರ ಅನ್ಬಿಟ್ಟು ಅಂತ ಅಲ್ಲೆಲ್ಲ ಓಟ್ಲಲ್ಲಿ ಇದ್ದು ಸೈನ್ ಮಾಡಿಬಿಟ್ಟು ಕಳಿಸ್ಬಿಟ್ರಾಗ್ತದೆ ಹಂಗೆ ಆಗಲ್ವಲ್ಲ ಪೊಲೀಸಿಂಗು ಎಲ್ಲ ಮಾಡ್ತಾರೆ ಅಂತಲ್ಲ ಸರ್ ಫಿಫ್ಟಿ ಪರ್ಸೆಂಟ್ ಹಂಗೆ ಮಾಡಿಬಿಡ್ತಾರೆ ಗಟ್ಟಿ ಪೊಲೀಸಿಗೆ ಇರಬೇಕಾದಾಗಲೇನೆ ಟೈಗರ್ ಆರ್ಟ್ ಬೇಕಲ್ವಾ ಸುಮ್ಮನೆ ಹಂಗಾಗಿ ಉಳಿದಿದೆಲ್ಲ ತಲೆ ಬೇರೆ ವಿಚಾರ ತಲೆ ಬೇಕಾಗಿರ್ತಕ್ಕಂಥದ್ದು ಭಾಳ ಕಮ್ಮಿ ಪೊಲೀಸಿಗೆ ಸಾಕು ಹಾರ್ಟು ಟೈಗರ್ ಇದ್ದಂಗೆ ಇರಬೇಕಲ್ಲ ಒಳಗಡೆ ಒಂದು ರಕ್ತ ಇರೋವರೆಗೂ ನಾನು ಪೊಲೀಸ್ ಕೆಲಸ ಮಾಡ್ತೀನಿ ಇನ್ನೊಂದು ತಲೆ ಇರಬೇಕಲ್ಲ ಅಂಥದ್ದು ಬೇಕು ಪೊಲೀಸ್ಗೆ ತುಂಬ ಬುದ್ಧಿ ತಗೊಬಿಟ್ಟು ಈ ಕಳ್ಳನ ಬಾಗಿಲೊಳಗೆ ಒಳಗೆ ನುಗ್ಗೋಕ್ಕಾಗಲಿಲ್ಲ ಅಂತ ಅಂದಮೇಲೆ ಏನಕ್ಕೆ ಬೇಕು ಅವನು ಪೊಲೀಸು ಏನು ಅವು ಏನು ವೇಸ್ಟ್ ಬಾಡಿ ಅವನು ನುಗ್ಕೊಂಡು ಮುರ್ಕೊಂಡು ಹೋಗ್ಬಿಡ್ಬೇಕಲ್ಲ ಒಳಗಡೆಗೆ ಸರ್ ಈ ಕೇಸಲ್ಲಿ ನೀವು ನ್ಯಾಯಾಂಗದ ಬಗ್ಗೆ ಹೇಳ್ತಾ ಇದ್ರಲ್ಲ ನ್ಯಾಯ ಅದನ್ನು ಕೋರ್ಟ್ ಎದುರುಗಡೆ ಕೋರ್ಟ್ ಒಳಗಡೆ ಮಾಡಿರೋದ್ರ ಬಗ್ಗೆ ಮತ್ತು ಪಿ ಪಿಗಳು ಚೇಂಜ್ ಆಗಿರೋದು ಮತ್ತು ನ್ಯಾಯಾಧೀಶರ ಬಗ್ಗೆ ನೀವು ಹೇಳ್ತಾ ಇದ್ರಿ ಸೊ ಅದು ಅದ ಅದು ಲಾಜಿಕಲ್ ಎಂಡ್ ಏನಾಯ್ತು ಸರ್ ಆ ಟೈಮಲ್ಲಿ ಏನಾಯ್ತು ಸರ್ ಅದು ಸರ್ ಏನಿಲ್ಲ ಅವಾಗ ಅವ್ರಿಗೂ ಗೊತ್ತಾಗ್ತೀವಿ ಸೈಕೋಪಾತ್ಗಳು ಅಂದ್ಬಿಟ್ಟು ಅಂತ ಜಜ್ಜಿ ಗೊತ್ತಾಯ್ತು ಅವರು ಬಿಟ್ಟು ರೆಫರ್ ಮಾಡಿ ಆಗಿ ಇವನ್ ಮೇಲೆ ಕ್ರಮ ಜರುಸಿ ಅಂತೇಳಿ ಕೋ ಸ್ಟೇಷನ್ಗೆ ಬರ್ತದೆ ಅಲ್ಲಿ ಎಫ್ಐಆರ್ ಆಗ್ಬೋದು ಕೇಸ್ಗಳಾಗ್ತವೆ ಅಲ್ಲೇ ಯಾರೋ ರಿಜಿಸ್ಟರ್ ಮುಖಾಂತರ ಎಫ್ ಐ ಆರ್ ಮಾಡಿಸ್ಬೋದು ಅವ್ರ ಮೇಲೆ ಅವ್ರಿಗೆ ಆಗಲೇ ಗೊತ್ತಲ್ಲ ಸರ್ ಇವ್ರು ಸೈಕೋಪಾತ್ಗಳಂತ ಅಂತ ಜಡ್ಜಿಗಳಿಗೆ ಇವರು ಈ ಥರ ಮೇನ್ಯಾಕ್ಳು ಈ ಥರ ಮನಸ್ಥಿತಿ ಇರ್ತಕ್ಕಂಥವ್ರು ಅನ್ ಅನ್ನುವಂಥದ್ದು ಆಗಲೇ ಅವ್ರಿಗೆ ಗೊತ್ತಿರುತ್ತಲ್ಲ ಆ ಕಾರಣಕ್ಕೆ ಅದನ್ನೇ ಅವ್ರು ಏನು ಏನು ಬಿಸಿ ಮಾಡ್ಕೊಳ್ತಿರ್ಲಿಲ್ಲ ಅವರು ಹ್ಞೂ ಈಗ ಎಲ್ಲ ಜೈಲಲ್ಲಿದ್ದಾರೆ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಗಿದೆ ಎಲ್ಲ ನಾವು ಹೋಗಿ ಯಾವಾಗ ಈಗ ಮೊನ್ನೆನ ರಿಟೈರ್ಡ್ ಆಗೋಕೆ ಮೊದಲು ಎಲ್ಲ ಹೋದಾಗ ಬಂದ ಅವನು ಅತ್ತ ನಾವ ಹೇಳ್ತಾರೆ ಹಾಂ ನಮಸ್ಕಾರ ಸ್ವಾಮಿ ಏನು ಹಿಂಗೆ ಆಗ್ಬಿಟ್ಟಿದ್ದಾನೆ ಫುಲ್ಲು ನಾಲ್ಕು ಜನದಪ್ಪ ಒಬ್ಬ ನಲ್ತಿಮ್ಮ ಅಂತ ಒಳಗಡೆ ಅವನೇ ಹಾಂ ಓಹ್ ಫುಲ್ಲು ಎಲ್ಲ ಇಲ್ಲೇ ಎಲ್ಲ ಪರ ಇಲ್ಲಿದ್ದಾರೆ ಕೆಲವರು ಬೆಳಗಾಂ ಜೈಲಿದ್ದಾರೆ ಹಾಂ ಎಲ್ಲ ಕನ್ವಿಕ್ಷನ್ ಆಗಿದೆ ಎಲ್ಲ ಓಡಾಡ್ತಾರೆ ಎಲ್ಲ ಒಳಗಡೆ ಏನು ಇರ್ತದೆ ಕಾಬಟ್ಟೆ ದಪ್ಪ ಆಮೇಲೆ ಆಚೆ ಇರ್ತಕ್ಕಂಥವ್ರು ಕೆಲವರ್ಷ ಕಳತನ ಮಾಡಿಸೋದು ದುಡ್ಡುಗಳು ಬರುದು ಗಾಂಜಾ ಮಾರಿಸೋದು ದೊಡ್ಡ ವ್ಯಾಪಾರ ಕೇಂದ್ರ ಮಾಡ್ಕೊಬಿಟ್ಟಿದ್ರು ಅವರು ಸರ್ ಅವರಿಗೆ ಗಲ್ಲು ಶಿಕ್ಷೆ ಆಗಿತ್ತಲ್ಲ ಸರ್ ಅವ್ರಿಗೆ ಕೋರ್ಟ್ ಗಲ್ಲು ಶಿಕ್ಷೆ ಅದು ಆಕ್ಚುಲಿ ಸರ್ ನಮ್ಮಲ್ಲಿ ಆದಮೇಲೆ ಇಲ್ಲಿ ಗಲ್ಲು ಶಿಕ್ಷೆ ಆಯ್ತದೆ ಕೆಳಗಡೆ ಕೋರ್ಟಲ್ಲಿ ಮೇಲ್ಗಡೆ ಹೈ ಕೋರ್ಟ್ಗೆ ಹೋದಾಗ ನಾನು ಹೇಳಿದ್ನಲ್ಲ ನೂರಕ್ಕೆ ನೂರರಷ್ಟು ಆಗಬೇಕು ಅಂತ ಕೇಸು ನೂರಕ್ಕೆ ನೂರರಷ್ಟು ಮಾಡುವಂಥದ್ದು ಇಂಥ ಕೇಸಲ್ಲಿ ಸರ್ ಬಹಳ ಕಷ್ಟ ಸರ್ ಇಂಥ ಇಂಥ ಈ ಥರ ಒಂದು ಸೈಕೋಪಾತ್ಗಳು ಮಾಡಿರುವಂಥ ಕೇಸ್ಗಳಲ್ಲಿ ಯಾರೂ ಅದಕ್ಕೆ ಇಲ್ಲದೇ ಇರುವಂಥ ಕೇಸ್ಗಳಲ್ಲಿ ನೋಡದೇ ಇರುವಂಥ ಕೇಸ್ಗಳಲ್ಲಿ ಪ್ರಾಪರ್ಟಿಗಳು ಭಾಳ ಕಷ್ಟ ಒರಿಜಿನಲ್ ಪ್ರಾಪರ್ಟಿಗಳು ಸಿಗ್ತಾ ಇರುವಂಥ ಕೇಸಲ್ಲಿ ಲಿಂಕ್ ಮಾಡೋದು ಇದೆಯಲ್ಲ ಆ ಲಿಂಕು ಎಸ್ಟಾಬ್ಲಿಷ್ ಮಾಡೋದು ಕಷ್ಟ ಸರ್ ಅದು ಎಸ್ಟಾಬ್ಲಿಷ್ ಇಲ್ಲ ಅಂತ ಈ ಕೋರ್ಟಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಅದನ್ನು ತೆಗೆದುಬಿಡ್ತಾರೆ ಏನಾಗುತ್ತೆ ಕೇಸೇ ಹಾಕ್ಬಿಟ್ಟಾಗೊಟೈತದೆ ಲೈಫೂ ಇರಲ್ಲ ಅವನಿಗೆ ಕೇಸೇ ಊಟ ಬಿಡ್ತು ಸರ್ ಹೋ ಅವ್ರು ಸಾಯಿವರೆಗೂ ಜೈಲಲ್ಲಿ ಇದ್ದರೆ ಸಾಕು ಸರ್ ಅವನೇನು ಸಾಯಿಸ್ಬೇಡ ಹಾಳಾಗೋಗಲಿ ಹೆಂಗಿದ್ರು ಜನ ಟ್ಯಾಕ್ಸ್ ಕಟ್ಟೋರಿದ್ದಾರೆ ಅವ್ರು ದುಡ್ಡು ತಿನ್ಕೊಂಡು ಸಾತ್ಕೊಂಡು ಹೋಗಿ ಬಟ್ ಒಳಗಾರ ಇರುವ ನೀಚೆ ಬಂದು ಕೂದಾಕ್ ಬಿಡ್ತಾರೆ ಸರ್ ಕತ್ನ ಹಾಂ ಆ ಮನಸ್ಥಿತಿಗಳವ್ರೆ ಅವರು ಸರ್ ಆಮೇಲೆ ಕೆಲವರು ಹೊರಗಡೆನೂ ಬಂದ್ರೆ ಸರ್ ಆಮೇಲೆ ಆಯಿತು ಕೆಲವರ್ಷ ಜನ ಇಲ್ಲ ಯಾರು ಒಳಗೋದವ್ರು ಯಾರು ಇಲ್ಲಿ ಬರಲಿಲ್ಲ ಒಳಗಡೆ ಎಲ್ಲ ಒಳಗಡೆನೇ ಇದ್ದಾರೆ ಫುಲ್ಲು ಕೆಲವೊಂದು ಇನ್ನೂ ಒಂದಷ್ಟು ಹೆಂಗೆ ತಪ್ಪಿಸ್ಕೊಂಡಿದ್ದಾರೆ ಅವರು ಅವ್ರು ಕಳ್ತನಗಳು ಮಾಡೋದು ಅವರು ದುಡ್ಡು ಸಪ್ಲೈ ಮಾಡೋದು ಅವ್ರಿಗೆ ಒಳಗಡೆ ಇರೋರಿಗೆ ಲಾ ಅಡ್ವೊಕೇಟ್ಗಳಿಗೆ ದುಡ್ಡುಗಳು ಕೊಡಬೇಕಲ್ಲ ಫುಲ್ ಸಾರ್ ಒಬ್ಬ ಕೃಷ್ಣ ಅಂತ ಸಿಗ್ತಾ ಕೊನೆಯಲ್ಲಿ ಅವನು ಅಲ್ಲಿ ಕಾಡ್ಗೋಡಿನಲ್ಲಿ ಸಾರ್ ಅವನಿಗೆ ಆಯಿತು ಇದು ಮಾಡಿದ್ರು ಎಲ್ಲ ಆಗೋಯ್ತು ಇಟ್ಕೊಂಡ್ರು ಆ ಗ್ಯಾಂಗಲ್ಲಿ ತಪ್ಪಿಸ್ಕೊಂಡಿದ್ದ ಅವ್ನು ಭಾಳ ದಿವಸ ನಟ್ಟೋರಿಯಸ್ ಸರ್ ಅವನು ಹಾಂ ಅವನು ವಿಜಯನಗರದೊಳಗಡೆ ಒಂದು ಮನೆ ಕಳತನ ಮಾಡಿಕೊಂಡು ಸಿಗಾಕೊಂಡು ಅವನು ಚಲಪತಿಯವ್ರು ಇರುವಂಥ ಸಮಯದಲ್ಲಿ ಪೊಲೀಸವ್ರು ಬಿಟ್ಟುಬಿಟ್ಟು ಅವರು ಇವ್ರ ಗ್ಯಾಂಗ್ನವನೇ ಕೇಸ್ ಆವಾಗ ನಮಗೆ ಸಿಕ್ಕಿದ್ದಾವಾಗ ಇದು ಪ್ರಾರಂಭದಲ್ಲಿ ಎರಡನೇ ಸಾರಿ ಕೇಸ್ ಸಿಕ್ಕಿದಾಗ ವಿಜಯನಗರಕ್ಕೆ ಬಂದಾಗ ಈ ಈ ಕೇಸ್ ಎರಡನೇ ಸಾರಿ ಸಿಕ್ಕಿದಾಗ ಅವನು ತಪ್ಪಿಸ್ಕೊಂಡು ಕೊನೆಗೆ ಅವ್ನು ಭಾಳ ದಿವಸ ಆದಮೇಲೆ ಸಿಕ್ತ ಸರ್ ಅವನು ಸಿಗಾಕೊಂಡು ಅವ್ರ ಕೈಗೆ ಸಿಗಾಕೊಂಡಾಗ ಕಳ್ತನ ಮಾಡ್ತಾರೆ ಅಂತ ಸರ್ ಅವರು ಏನಾಗೋಯ್ತು ಎಲ್ಲ ಆಯಿತು ಎಲ್ಲ ರಿಕವರಿ ಭಾಳ ಹಾಡ್ಕೋರ್ರು ಸರ್ ಹೇಳೋದು ಏ ಬಾಯೇ ಬಿಡಲ್ರು ಹಾಂ ನೀವು ಮಟನ್ ಚಾಪ್ಸ್ ಮಾಡಬೇಕು ಫೈನಲಾಗಿ ಅವ್ರನ್ನ ಏನು ಮಾಡೋದು ನಾವೇನು ಮಟನ್ ಚಾಂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೇ ಹೋಗ್ಬಿಟ್ಟು ಏನೋ ಪ್ರಶ್ನೆ ಆಗ್ತಾರೆ ಏನು ಮಾಡೋದು ಹಂಗೆಲ್ಲ ಹೇಳೋಕಾಯ್ತದೆ ನಾವು ಗಟ್ಟಿ ಪೊಲೀಸು ಮನುಷ್ಯತ್ವಕ್ಕೆ ಮ ವಿರುದ್ಧವಾಗಿರ್ತಕ್ಕಂಥವ್ನ ಇವರು ನಾವು ಕೆಲಸ ಮಾಡಬೇಕಲ್ಲ ಅವನ್ನ ಜೈಲಿಗೆ ಸೇರಿಸ್ಬೇಕಲ್ಲ ನಾವು ಸರಿಯಾದಂಥ ಸಾಕ್ಷಾಧಾರಗಳನ್ನೆಲ್ಲ ನಾವೆಲ್ಲ ಸಂಗ್ರಹಿಸ್ಬೇಕಲ್ಲ ನಾವೆಲ್ಲ ಫುಲ್ಲು ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛ ಸಮಾಜ ಮಾಡಬೇಕಲ್ಲ ಅದಕ್ಕೆಲ್ಲ ಶಕ್ತಿ ಬೇಕಲ್ಲ ನಮಗೆ ನಾವೇನು ಒಡೆದು ಬಿಡೋದು ಅಂತ ಅಲ್ಲ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಕ್ಕಂಥ ನಮ್ಗೆ ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಜನ ಮತ್ತು ಸಾರ್ವಜನಿಕರು ಸಪೋರ್ಟ್ ಮಾಡಬೇಕಲ್ಲ ನಮಗೆ ನಾವೇನು ನಾವು ಒಂದು ಅಕ್ಷರ ಕೇಳಲ್ಲ ಕೋರ್ಟ್ಗಳಲ್ಲಿ ಸಾರ್ವಜನಿಕರುಗಳು ನೋಡಿದ್ದು ನಮ್ಗೆ ಅವ್ರ ಮುಂದೆ ಬರೆದಿದ್ದು ಅವ್ರ ಮುಂದೆ ಸೀಸ್ ಮಾಡಿದ್ದು ಅವ್ರ ಮುಂದೆ ನಡೆದಿರೋದೇ ಕೋರ್ಟ್ ಕೇಳೋದು ನಾನು ಜಸ್ಟ್ ಒಬ್ಬ ಮೀಡಿಯೇಟರ್ ಅಷ್ಟೇ ಪೊಲೀಸ್ ಆಫೀಸರು ಇಂಥದ್ದೆಲ್ಲ ಮಾಡಿದ್ದೀನಿ ಇವ್ರನ್ನ ಕೇಳ್ಕೊಳ್ಳಿ ಸರ್ ಅಂತ ಹೇಳುವಂಥದ್ದು ಅಷ್ಟೇ ಅವ್ರು ಹೇಳಿದ್ರೆ ಕೇಸ್ ಉಂಟು ಅವ್ರು ಹೇಳಿಲ್ಲ ಅಂತಂದರೆ ಪುಸ್ಪಟಾಕಿ ಮುಗ್ದೇ ಹೋಯ್ತು ನಂದು ಏನಿಲ್ಲ ನಾನು ಎವಿಡೆನ್ಸ್ ಮಾಡೋರು ಮಾಡ್ಬೋದು ಬಿಟ್ಟರು ಬಿಡ್ಬೋದು ಏ ಅವ್ರು ಏನು ಹೇಳಿಲ್ಲ ರೀ ನಿಮ್ನ ಕರಿಬೇಕು ಅಂತಾರೆ ಕಾನೂನಲ್ಲಿ ಹಂಗೆ ಅಲ್ವಾ ಸರ್ ಸಾರ್ವಜನಿಕರು ಹೇಳೇ ಯಾವುದು ನಾವು ನೋಡಿ ಇದೆಲ್ಲ ಮಾಡಿದ್ದೀವಿ ಅಂತೇಳಿ ನ್ಯಾಯಾಲಯ ಒಪ್ತದೆ ನನ್ನನ್ನು ಒಪ್ಪುದಿಲ್ಲ ನಾನು ಮಾಡಿರೋದು ಒಂದು ಅಕ್ಷರನೂ ಒಪ್ಪೋದಿಲ್ಲ ನೀವು ಸಲ ನಮ್ಮನ್ನು ಒಂದು ಪರ್ಸೆಂಟ್ ಆದರೆ ನಂಬಿ ಅಂತ ನೀವು ಅದಕ್ಕೋಸ್ಕರ ಸರ್ ಕಾರಣಕ್ಕೆ ಈ ಕೃಷ್ಣಂದು ಏನಾಯ್ತು ಸರ್ ಆಮೇಲೆ ಏನಾಯ್ತು ಸರ್ ಕೃಷ್ಣಂದು ಸಿಗಾಕೊಂಡಿದ್ದ ಅಲ್ಲಿ ಏನಾಗೋಯ್ತು ಇನ್ಫಾರ್ಮೇಷನ್ ಕೊಟ್ಟರು ಪಾಪ ಆ ಹ್ಯೂಮನ್ ರೈಟ್ಸ್ಗೆ ಹಾಕಿ ಅವನಿಗೆ ಆಫೀಸರ್ ಮೇಲೆ ಎನ್ಕ್ವೈರಿ ಒಂದು ಸಸ್ಪೆಂಡ್ ಅದ ಸರ್ ಅವನು ಅಯ್ಯೋ ಯಾರು ಸರ್ ಇನ್ಸ್ಪೆಕ್ಟ್ರ ಯಾರೋ ಕಾರ್ಬೋಡಿನಲ್ಲಿ ಇದ್ದಾವಾಗ ಯಾರೋ ಪಾಪ ಮನುಷ್ಯ ಅವನ್ನ ಇವನು ಯಾರು ಅಡ್ವೊಕೇಟ್ಗಳು ಹೇಳಿ ಕಳಿಸಿ ಅಡ್ವೊಕೇಟು ಹ್ಯೂಮನ್ ರೈಟ್ಸ್ಗೆ ಹೋಗಿ ಹ್ಯೂಮನ್ ರೈಟ್ಸ್ ಅವ್ರು ರೇಡ್ ಮಾಡಿ ಅವನು ನೀವು ನಾಲ್ಕು ದಿವಸದಿಂದ ಇಟ್ಕೊಂಡಿದ್ದೀರಿ ಅಂತ ಹೇಳಿ ಅವನನ್ನು ಅವನ ಮೇಲೆ ಪಾಪ ಸಸ್ಪೆಂಡ್ ಆಯ್ತು ಅವನು ಎಂಥ ನಟೋರಿಯಾ ಸರ್ ಹಾಂ ಮೂವತ್ತು ಮೂವತ್ತೇಳು ಮರ್ಡರ್ ಕೇಸ್ ಇದೆ ಅವನ ಮೇಲೆ ಎಸ್ಕೇಪ್ ಆಗಿದ್ದಾನೆ ಅವನು ಸ್ಕ್ಯಾಂಡಿಂಗ್ ಇದ್ದಾನೆ ವಾರಂಟಿ ಇದೆ ಅವನ ಮೇಲೆ ಇಡೀ ಎಲ್ಲ ಸುಮ್ಮ ಮೂವತ್ತೇಳು ಮೂವತ್ತೆಂಟು ತರ್ಟಿ ಸೆವೆನ್ ಮರ್ಡ್ರ್ ಕೇಸು ಆಮೇಲೆ ಹದಿನಾರು ಡಕಾಯ್ತಿ ಕೇಸಲ್ಲಿ ವಾರಂಟಿ ಇರುವ ಮನುಷ್ಯ ಇವನು ಇಡೀಕೋದಾಗ ತಗೊಂಡೋದಾಗ ಇನ್ನೊಬ್ಬ ಆಫೀಸರ್ ಸಸ್ಪೆಂಡ್ ಆಗ್ತಾನೆ ಅಂತಂದರೆ ಮಾರಲಿ ಹೆಂಗೆ ಮಾಡೋದು ಹೇಳಿ ಮತ್ತೆ ಇರಲಿ ಹ್ಯೂಮನ್ ರೈಟ್ಸ್ ಬೇರೆ ಸರ್ ಅದು ಇರಬೇಕು ಅದು ಕೇಳ್ತದೆ ಅದರ ಬೇರೆ ವಿಚಾರ ಅದು ಇರಲಿ ಅದು ಅದರಲ್ಲಿ ಅಂಥ ಸಮಯದಲ್ಲಿ ಇಂಥವನ್ನೊಬ್ಬ ಕ್ರಿಮಿನಲ್ಗೆ ಹಂಗೆ ಆದಾಗ ಎಷ್ಟು ಸೈಕಲಾಜಿಕಲಿ ಡ್ಯಾಮೇಜ್ ಆಗಿಬಿಡ್ತಾರೆ ಹೇಳಿ ಆಫೀಸರ್ಸು ಫುಲ್ ಟೋಟಲ್ ಏ ಇವ್ನು ಯಾವನಿಗೆ ಬೇಕು ರೀ ಇದು ಯಾವನೋ ಮಾಡಕ್ಕೆ ಹೋಗಿ ಸುಮ್ಮನೆ ನಾವು ಸಸ್ಪೆಂಡ್ ಆಗೋದಿಲ್ಲ ಜನ ಏನಂತ ಕೋತಾರೆ ಸಸ್ಪೆಂಡ್ ಆದರೆ ಏನೋ ಲಂಚ ತಗೊಂಡು ಸಸ್ಪೆಂಡ್ ಆದ ಅಂತಪ್ಪ ಹಂಗೆ ಏನು ಅದು ಜನ ಸರ್ ಅವನು ಹೆಂಗೆ ಎಸ್ಕೇಪ್ ಆದ ಕೃಷ್ಣ ಸರ್ ಅವನು ಆಮೇಲೆ ಕೊನೆಗೆ ಅವನ್ನ ರೇಡ್ ಮಾಡಿಬಿಟ್ರಲ್ಲ ಅವರು ಹ್ಯೂಮನ್ ರೈಟ್ಸ್ನವ್ರು ಬಂದರು ಅವತ್ತು ಜೈಲಿ ಅಲ್ಲಿಂದ ಪೊಲೀಸ್ ಸ್ಟೇಷನ್ದೇ ಎಸ್ಕೇಪ್ ಆಗಿಬಿಟ್ಟಿದ್ದ ಅವನು ಬೆಳಿಗ್ಗೆ ಎರ್ಲಿ ಮಾರ್ನಿಂಗು ಹೊಟ್ಟೆನಾಯ್ತದೆ ಅಂತೇಳಿ ಪೊಲೀಸರು ತೊಳ್ಕೊಂಡು ಓಡೋಗ್ಬಿಟ್ಟು ಎಸ್ಕೇಪ್ ಆದವನು ಅದಾದಮೇಲೆ ಕಾಡುಗೂಡಲಿ ಸಿಕ್ದವನು ಅವನು ಆ ಗೋಡಿ ಎರಡು ವರ್ಷದಕ್ಕೆ ಸಿಕ್ಕಾಬಟ್ಟೆ ಕಳತನಗಳು ಮಾಡಿದ್ದ ಅವನು ಅಷ್ಟಮೇಲೆ ವಾರೆಂಟ್ಗಳು ಆಗಿದ್ದು ಅವನು ಮರ್ಡರ್ ಕೇಸ್ ವಾರೆಂಟ್ಗಳು ನಮ್ಮಲ್ಲೇ ಇತ್ತು ಅಪ್ಸ್ಕ್ಯಾಂಡಿಂಗ್ ವಾರೆಂಟ್ಗಳು ಪೂರ್ತಿ ಅಲ್ಲವೇ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಅವರು ಪೂರ್ತಿ ಏನಾಗ್ತದೆ ಸರ್ ಈಗ ಬತ್ತಿರಲ್ಲ ನಿಮಗೆ ದಂಡುಪಾಳಿ ಅಂದ್ರೆ ಏನು ಅಂತ ಕೇಳಿದ್ರೆ ಅದು ಎಷ್ಟು ಕೆ ಜಿ ಸಿಗ್ತದೆ ಅಂತಾರೆ ಈಗ ಏನು ಮಾಡಿದಿರಿ ಹೌದು ಸರ್ ಏರಿ ಏನು ಬೇಕು ಅವ್ರು ಗೊತ್ತೇ ಇರೋದಿಲ್ಲ ಪೊಲೀಸ್ ಆಫೀಸರ್ಗಳಿಗೆ ಹೌದಾ ಎಲ್ಲಿ ಇದು ಹಲಸೂರು ಗಂದಿಗೆ ಅಂಗ್ಡೀಲಿ ಸಿಕ್ತದ ಇಲ್ಲ ಇದ್ರೊಳಗಡೆ ಅವಿನೂರೊಳಗೆ ಸಿಗ್ತದೆ ಹಿಂಗಂತಾರೆ ಈಗ ಶ್ಯಾಮನ್ ರವಿ ಅಂತ ಇದ್ದಾನೆ ಅವನಪ್ಪ ಸೈಕಪ್ಪತ್ತು ಅವನು ಮೂವತ್ತೇಳು ಮರ್ಡರ್ ಮಾಡಿದ್ದಾನೆ ಅಂದ್ರೆ ಹೌದಾ ಎಲ್ಲೆಲ್ಲಿ ಮಾಡಿದ್ದ ಸರ್ ಅವನು ಮರ್ಡ್ರೇ ಮಾಡಿದ್ದಾ ಇಲ್ಲ ಬೇರೆ ಏನಾರು ಕೇಸ್ ಹಾಕ್ಬಿಟ್ರೆ ಸರ್ ಅವ್ನ ಮೇಲೆ ಮೂವತ್ತೇಳು ಮರ್ಡರ್ ಮಾಡ್ತಾನೆ ಮನುಷ್ಯ ಎಲ್ಲಾದರೂ ಉಂಟಾ ಸರ್ ಅಂತಾರೆ ಏನು ಹೇಳ್ತೀರಿ ಹೇಳಿ ಕಥೆಗಳು ಅಟ್ಲೀಸ್ಟ್ ಆ ಚರಿತ್ರೆಗಳಾದರೂ ಓದಬೇಕಲ್ಲ ಇಂತಿಂಥ ಸೈಕೋಪಾತ್ಗಳು ಈ ರಾಜ್ಯದಲ್ಲಿ ಅವ್ರೆ ಇಂತಿಂಥವರೆಲ್ಲ ಜೈಲಲ್ಲಿ ಅವರೇ ನನ್ನ ಕೆಲಸ ಅಲ್ಲ ಪೊಲೀಸ್ ಆಫೀಸರ್ದು ಬೆಳಗ್ಗೆ ಕೂತ್ಕೊಂಡು ನಾನು ಬೇರೆ ವಾಟ್ಸಪ್ಪು ಬೇರೆ ನೋಡ್ಕೋ ಏನು ಪ್ರಯೋಜನ ನಮ್ಮ ರಾಜ್ಯ ಬೆಂಗಳೂರಿನಲ್ಲಿ ಯಾರೋ ಸೈಕೋಪಾತು ಯಾರ್ಯಾರು ಬೆಂಗಳೂರಿನಲ್ಲಿ ಅವ್ರೆ ಯಾರ್ಯಾರು ಜೈಲಲ್ಲಿ ಅವರೇ ಈಗ ಇಂಪಾರ್ಟೆಂಟ್ ಮರ್ಡ್ರ್ ಕೇಸ್ನಲ್ಲಿ ಯಾರವ್ರೆ ಯಾರು ರೌಡಿಗಳವ್ರೆ ಯಾವ ಕೇಸಲ್ಲಿ ಅರೆಸ್ಟ್ ಆಗೋರೆ ಯಾರ್ಯಾರು ಒಳಗವ್ರೆ ಎಂಥಂಥ ಮರ್ಡರ್ ಕೇಸ್ಗಳ ಟ್ರೇಲ್ ನಡೀತಾ ಇದ್ದಾವೆ ಇಂಥವ್ರನ್ನೆಲ್ಲ ತಿಳ್ಕೊಳ್ಳೋದು ಬೆಳಿಗ್ಗೆ ಆದರೆ ಪೊಲೀಸ್ ಆಫೀಸರ್ ಕೆಲಸ ನಾಟ್ ಓನ್ಲಿ ಒನ್ ಆಫೀಸರ್ ಬೆಂಗಳೂರಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ ಎದ್ದು ಅದು ಅದೇನು ಸೈಕ್ಲೋಪೀಡಿಯಾ ಪಿಡಿಯೋರು ನಾಲೆಡ್ಜ್ ಅಲ್ವಾ ಅದು ನಮಗೆ ಅದೇ ನಮ್ಗೆ ಉಪದೇಶ ಅದನ್ನ ತಿಳ್ಕೊಳ್ಳುವಂಥದ್ದೇ ಅದಕ್ಕೆ ಸಂಬಳ ಕೊಡೋದಲ್ವ ನೀವು ತಿಳ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟು ಅಂತ ಯಾರೋ ಬಂದು ತಿಳಿಸ್ತಾರ ನಮಗೆಲ್ಲ ಹಂಗೆ ಮಾಡಲ್ವಲ್ಲ ತಿಳ್ಕೊಬೇಕಲ್ಲ ನಾವೆಲ್ಲ ಪ್ರತಿಯೊಂದು ಓಯ್ ನನ್ನ ಮಗ ಈಚೆ ಬಂದು ಹಿಂಗೆ ಮಾಡ್ತಾನೆ ಇವ್ನು ಇವ್ನ ವೃತ್ತಾಂತ ಹಿಂಗೆ ಅದೇ ಈ ಆಫೀಸರ್ ಮಾಡಿದ ಇವ್ನು ಅರೆಸ್ಟ್ ಮಾಡಿದ ಅವ್ನು ತಾರಿ ಮಾತಾಡೋಣ ಹಿಂಗೆ ಹೆಂಗೆ ಸರ್ ಇವನು ಕತೆ ಅದಲ್ಲೋ ಪೊಲೀಸಿಂಗು ಸರ್ ಸುಮ್ಮನೆ ಕೂತ್ಕೊಬಿಟ್ಟು ರೊಟೀನಲ್ಲಿ ಯಾವುದೋ ಬಂತು ಹಾಕೋ ಯಾವುದೋ ಬಂತು ಸೈನ್ ಹಾಕೋ ಯಾರೋ ಕಳಿಸೋ ಅವ್ನ ಹಂಗಲ್ಲ ಪೊಲೀಸಿಂಗು ಈ ಶುಡ್ ಲರ್ನ್ ಎವ್ರಿ ಡೇ ಕಲಿತಾ ಇರಬೇಕಲ್ಲ ಕ್ರಿಮಿನಲ್ಗಳ ಬಗ್ಗೆ ಅಲ್ಲ ಪ್ರತಿಯೊಂದೂ ಆವಾಗ ಸ್ವಚ್ಛ ಮಾಡ್ಬೋದು ಎಲ್ಲ ಸೇರ್ಕೊಬಿಟ್ಟು ನೀವು ಕ್ರಿಮಿನಲ್ಗಳ ಬಗ್ಗೆ ಹಿಂದ್ಗಡೆ ಯಾರ್ಯಾರು ಅರೆಸ್ಟ್ ಆಗೋರೆ ಬೆಂಗಳೂರು ಹೆಂಗೆ ಏನೂ ತಿಳ್ಕೊಳ್ಳಿಲ್ಲ ಅಂದರೆ ಹೆಂಗೆ ಪೊಲೀಸ್ ಕೆಲಸ ಮಾಡ್ಕೊಬಿಡ್ತದೆ ನೀವು ಇದೇನು ಪಾಠಶಾಲೆನಾ ಬೆಂಗ್ಳೂರು ಸಿಟಿ ಬಂದು ಬಂದು ಕೂತ್ಕೊಂಡು ಇಲ್ಲಿ ಉದುರ್ಸ್ಕೊಂಡು ಉದುರ್ಸ್ಕೊಂಡು ಹೋಗ್ಬಿಡೋದಕ್ಕೆ ಸಾರ್ ಕಲಿಬೇಕಿಲ್ಲಿ ಹದಿನೈದು ವರ್ಷ ಮಿನಿಮಮ್ ಆಫೀಸರು ಗಟ್ಟಿ ಗುಂಡಿಯಲ್ಲಿ ತಾಕತ್ತಿಂದ ಕೆಲಸ ಮಾಡಿದ್ರೆ ಮಾತ್ರ ಅವ್ನು ಪೊಲೀಸ್ ಕೆಲಸ ಗೊತ್ತಾಗೋದು ಬರ್ಕೊಟ್ಬಿಡ್ತೀನಿ ಚಾಪಾಕಾಗ್ದಿಲ್ಲ ಐವತ್ತು ರೌಡಿ ಹೇಳ್ಬಿಡ್ಲಿ ನೋಡೋಣ ಬೆಂಗಳೂರು ಸಿಟಿನಲ್ಲಿ ಒಡನೆ ಬೇಕಲ್ಲ ವಿರುದ್ಧ ನಿರಂತರವಾಗಿ ಕೆಲಸ ಮಾಡಬೇಕಲ್ಲ ಅವ್ರ ವಿರುದ್ಧ ಅವ್ರ ಹಿಸ್ಟ್ರಿ ಅವ್ನು ಎಲ್ಲುಟ್ಟದ್ದ ಅವ್ರ ಅಪ್ನ ಹೆಸರು ಏನು ಯಾವ ಪೊಲೀಸ್ ಸ್ಟೇ ಕೇಸ್ ಆದೋ ಅವ್ರು ಕನ್ವಿಕ್ಷನ್ ಅದುವ ಸಜಾ ಅಥವಾ ಆ ಗ್ಯಾಂಗ್ಸ್ಟರ್ಸ್ಗಳಾದ್ರು ಆಮೇಲೆ ಏನೇನಾದೋ ಇದು ಇದೆಲ್ಲ ಹೇಳ ಬೇಕಲ್ಲ ಅದು ಅದು ನಮ್ಗೆ ಸರ್ ಅದು ನಮಗೆ ಪಾಠ ಅದು ಒಂಥರ ಭಗವದ್ಗೀತೆ ಇದ್ದಂಗೆ ಅದು ಪೊಲೀಸ್ಗೆ ಕರೆಕ್ಟ್ ನಾವೇನು ಬೇರೆ ಚಂದಮಾಮ ತುಷಾರ ನಾವೇನು ಮಂಗಳ ಇವೆಲ್ಲ ಸುಧಾಮ ಪ್ರಜಾಮತ ಓದೋದಿಲ್ವಲ್ಲ ನಾವು ನಾವು ಇದು ತಾನೇ ಬೆಳಿಗ್ಗೆ ಇದ್ರೆ ಓದ್ಬೇಕು ನಾವು ಕೆಟ್ಟದ್ದು ಅದು ನಮಗೆ ಸರ್ ಅದೇನೇ ನಮಗೆ ವೇದಾಂತ ಅಲ್ವಾ ಅದನ್ನು ತಿಳ್ಕೊಂಡ್ರೆ ಒಳ್ಳೆ ಪೊಲೀಸ್ ಕೆಲಸ ಮಾಡ್ಬೋದು ಅಧಿಕಾರಿಗಳು ಅಷ್ಟೇ ಇವ್ ನಮ್ಗೆ ಭಾಳ ಪಾಕಡ ಇದ್ದೇನು ರೀ ಇವನು ಬಲ ತಿಳ್ಕೊಂಡವನಲ್ಲ ಇವನು ಅಂತಾರಲ್ವ ಈಗ ನಾನೊಬ್ಬ ಅಧಿಕಾರಿಯಾಗಿ ಕೆಳಗಡೆ ಒಬ್ಬ ಪೊಲೀಸ್ ಬಂದು ಒಪ್ಸೋಕ್ಕೆ ಶುರುವಾದರೆ ಸರ್ ಹಿಂಗೆಲ್ಲ ಅಂದರೆ ಇವನು ಯಾರೋ ಭಾಳ ಕತ್ ಭಾಳ ಒಳ್ಳೆ ಪೊಲೀಸ್ ಅಂತಂದು ನಾವು ಅಂತೀವಿ ತಾನೇ ಏಯ್ ಯು ಆರ್ ಎ ರಿಯಲ್ ಪೊಲೀಸ್ ಮ್ಯಾನ್ ಐತೆ ಅಂತೀವಿ ನಾವು ಏಯ್ ಏನು ಹಿಂಗೆ ಅಂತ ಅಂದ್ಬಿಟ್ಟು ಕೇಳ್ತೀವ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಅವ್ರಿಗೆ ನಾಲೆಡ್ಜ್ ಬೇಕಲ್ವ ನಮಗೆ ಸಾರ್ ಇಷ್ಟು ಕಳ್ರ ಅವ್ರೆ ಇಷ್ಟು ಇಷ್ಟು ಕಳ್ತನ ಮಾಡಿ ಹಿಂಗೆ ಜೈಲಲ್ಲಿ ಅವ್ರು ಇಂಥವ್ರು ಆಚೆ ಬಂದವ್ರೆ ಅದ ಬೆಳಗ್ಗೆ ಎದ್ದಂದ್ರೆ ಅದೇ ಮಾತಾಡ್ಬೇಕಲ್ಲ ನಾವು ಅದು ಮಾತಾಡಿದ್ರೆ ಒಳ್ಳೆ ಪೊಲೀಸ್ ಆಗೋದು ಸರ್ ಏನು ಆವಾಗೂ ನೀವು ಬಾಯಲ್ಲಿ ಬರೀ ಕೆಟ್ಟದೇ ಬಂದರೆ ಕೆಟ್ಟದೇ ಬರ್ತದೆ ಅಂತಾರಲ್ಲ ಜನ ಹಂಗೆ ಇದೇ ಬರಬೇಕು ನಿಮಗೆ ಆವಾಗಲೇ ಸಮಾಜ ಶುದ್ಧಿ ಆಗೋದು ಕೆಟ್ಟದ್ದು ಬಂದಾಗಲೇ ಆಚೆ ಒಳ್ಳೇದು ಬರ್ತಾಯಿದ್ರೆ ಪೊಲೀಸ್ ಬಾಯಲ್ಲಿ ಎಲ್ಲ ಸಮಾಜ ಶುದ್ಧಿ ಆಯ್ತದೆ ಇಂಥದ್ದು ಬಂದಾಗಲೇ ನಾವೆಲ್ಲ ಬಟ್ಟಿ ಇಳಿಸಿ ಸರಿಯಾಗಿರುವಂಥ ಪಾಕ ತೆಗೆದು ಕೆಲಸ ಕ್ರಮ ಮಾಡಿಬಿಡ್ಬೋದು